జననీం శారదాం దేవీ రామకృష్ణం జగద్గురుం పాదపద్మే తయో శ్రత్వా ప్రణమామి ముహుర్ముహు. రత్నాకర ధౌతపదాం హిమాలయ కిరీటినీ బ్రహ్మరాజర్షి రత్నాఢ్యాం వందే భారతమాతరం. ವೇದಿಕೆ ಮೇಲೆ ಆಸನರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತಿರುವಂಥ ಆಯನೂರಿನ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಯಾವುದಾದ್ರೂ ಊರಿಗೆ ಕಾರ್ಯಕ್ರಮಕ್ಕೆ ಹೋದರೆ ನಾನಿನ್ನೇನೂ ಕೇಳಲ್ಲ, ಅವ್ರಿಗೆ ಸೌಂಡ್ ಸಿಸ್ಟಮ್ ಒಂದು ಚೆನ್ನಾಗಿ ಹಾಕ್ಕೊಡಿ ಅಂತ ವಿನಂತಿಸ್ಕೋತೀನಿ. ಯಾಕೆಂದರೆ ದಿನಕ್ಕೆ ಮೂರು ಕಾರ್ಯಕ್ರಮ ಮಾಡಬೇಕು. ಕೆಲವು ಕಾರ್ಯಕ್ರಮ ಒಂದು ಗಂಟೆಯಲ್ಲಿ ಮುಗಿಯುತ್ತೆ, ಕೆಲವು ಕಾರ್ಯಕ್ರಮ ಒಂದೂವರೆ ಗಂಟೆ ಆಗೋಗುತ್ತೆ. ಅಷ್ಟು ಮಾತಾಡುವಾಗ ಒಂದು ಮಾನಿಟ್ರ್ ಇಲ್ಲ ಅಂತಂದರೆ ನಾನು ಮಾತಾಡಿ ನನಗೆ ಕೇಳಿಸಲ್ಲ. ನಾನು ಆ ಸೌಂಡ್ಸ್ ಏನು ನೀವು ಕೇಳಿತೀರೋ ಆಮೇಲೆ ನಾನು ಕೇಳಬೇಕಾಗತ್ತಲ್ಲ, ವಾಲ್ಯೂಮ್ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ, ಹೀಗಾಗಿ ಗಂಟಲು ಬಿದ್ದೋಗ್ಬಿಡತ್ತೆ. ಅದಕ್ಕೆ ನಂದು ಒಂದೇ ಒಂದು ವಿನಂತಿ, ಅದೊಂದೇ, ನೀವು ಸ್ಟೇಜ್ ಹಾಕ್ಕೊಡದೆ ಹೋದರೂ ಪರವಾಗಿಲ್ಲ, ಕುರ್ಚಿ ಮೇಲೆ ನಿಲ್ಲಿಸಿ ಮಾತಾಡ್ಬಿಡ್ತೀನಿ, ವಾಯ್ಸ್ ಒಂದು ಉಳಿಸ್ಕೊಡಿ ಅಂತಷ್ಟೇ ವಿನಂತಿ ಮಾಡ್ಕೊಳ್ಳೋದು, ಅದಕ್ಕಿಂತ ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಆದರೆ ಭಾಳ ಬಾರಿ ನಮ್ಮ ಹುಡುಗರು ಅದನ್ನು ಕೇಳಲ್ಲ, ಏನು ಮಾಡ್ತೀರಾ. ಎನಿಯೋ, ಫೈನ್ ಮಿತ್ರರೇ, ನಾನು ಇವತ್ತು ಬರಬೇಕಾದ್ರೆ ನನ್ನ ಮಿತ್ರ ನಿಖಿಲ್, ಫಸ್ಟ್ ನ್ಯೂಸ್ನ ರಿಪೋರ್ಟರ್, ಟೈಮ್ಸ್ನವಲ್ಲಿದ್ದ, ನಾನು ಬರಬೇಕಾದ್ರೆ ಒಂದು ಮಾತು ಹೇಳ್ತಿದ್ದ, ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಎರಡೂ ಸೇರಿರುವಂಥ ದಿವಸ ಇವತ್ತು ಅಂತ. ಒಂದು ಕಡೆ ಭಾಳ ಸಂತೋಷದ ಸುದ್ದಿ ಏನು ಅಂತಂದರೆ, ಪಾಕಿಸ್ತಾನದ ಮೇಲೆ ನಾವು ಅಟ್ಯಾಕ್ ಮಾಡಿದ ನಂತರ ವಿ ವರ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನಸ್ ರಿಟಾಲಿಯೇಷನ್, ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಪಾಕಿಸ್ತಾನ ಏನಾದರೂ ಮಾಡುತ್ತೆ, ಯಾಕೆಂದರೆ ಹುಚ್ಚರ ಸಂತೆ ಅದು ರಾಷ್ಟ್ರ. ಪಾಕಿಸ್ತಾನ ನಮ್ಮ ಮೇಲೆ F-16 ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಆಕ್ರಮಣ ಮಾಡ್ತಾ ನನ್ನ ದೇಶದ ಹೆಡ್ ಕ್ವಾರ್ಟರ್ಸನ್ನು, ಆರ್ಮಿ ಹೆಡ್ ಕ್ವಾರ್ಟರ್ಸನ್ನು ನಾಶ ಮಾಡಬೇಕು ಅಂತ ಅದು ಧಾವಿಸಿ ಬಂದಾಗ ಈ ದೇಶದ MiG-21 ಅದಕ್ಕೆ ರಿಟಾಲಿಯೇಟ್ ಮಾಡಿ ಆ ಪಾಕಿಸ್ತಾನದ F-16 ಹೊಡೆದುರುಳಿಸಿದೆ. ಭಾಳ ಖುಷಿ ಪಡುವಂಥ ಸಂಗತಿ. ಆದರೆ ದುಃಖದ ಸಂಗತಿ ಒಂದಿದೆ, ಯುದ್ಧ ಅಂದರೆ ಯಾವಾಗಲೂ ಹಾಗೆ, ಯುದ್ಧದಲ್ಲಿ ಯಾವಾಗಲೂ ಪಟಾಕಿ ಎಷ್ಟು ಹೊಡಿತೀವೋ ಕಣ್ಣೀರು ಅಷ್ಟೇ ಸುರಿಸಬೇಕಾಗಿರುತ್ತೆ. ಬಟ್ ಫೈನಲಿ ಯಾರೋ ಒಬ್ಬರು ಗೆಲ್ತಾರೆ, ಅನುಮಾನವೇ ಇಲ್ಲ ಅದರಲ್ಲಿ. ಆ ಗೆಲುವು ನಮ್ಮದಾಗತ್ತೆ ಅನ್ನೋದರಲ್ಲೂ ನಮ್ಗೆ ಅನುಮಾನ ಯಾವುದೇ ಇಲ್ಲ. ಆದರೆ ಅಲ್ಲಿಯವರೆಗೂ ಇವೆಲ್ಲವನ್ನು ಸಹಿಸಬೇಕಾದಂಥ ಅನಿವಾರ್ಯತೆ, ನೋವು, ದುಃಖ, ದುಗುಡ, ದುಮ್ಮಾನ ಇವೆಲ್ಲ ಇದ್ದೇ ಇರುತ್ತೆ. ಇದನ್ನು ಅಟ್ಟಿಸ್ಕೊಂಡು ಹೋಗೋ ಭರದಲ್ಲಿ, ಇದನ್ನು ನಾಶ ಮಾಡೋ ಭರದಲ್ಲಿ MiG-21 ಒಂದೇನು F-16 ಅಟ್ಟಿಸ್ಕೊಂಡು ಹೋಗಿತ್ತು. ಆ MiG-21 ದಾಳಿಯಾಗಿ ಆ MiG-21 ಕೆಳಗೆ ಜಿಗಿದ ವಿಂಗ್ ಕಮಾಂಡರ್ ಅಭಿನಂದನ್ ಆತ ಪಾಕಿಸ್ತಾನದ ಗಡಿಯ ಒಳಗೆ ಬಿದ್ದುಬಿಟ್ಟು, ಪಾಕಿಸ್ತಾನದ ಗಡಿಯಲ್ಲಿ ಸಿಕ್ಕಂಥ ಹಳ್ಳಿಯ ಜನ ವಿಂಗ್ ಕಮಾಂಡರ್ಗೆ ಚೆನ್ನಾಗಿ ಹೊಡೆದಿದ್ದಾರೆ. ಆನಂತರ ಸೈನಿಕರು ವಿಂಗ್ ಕಮಾಂಡರ್ ಅಭಿನಂದನಿಗೆ ಚೆನ್ನಾಗಿ ಹೊಡೆದಿದ್ದಾರೆ, ಅಭಿನಂದನನ್ನು ಪರೇಡ್ ಮಾಡಿಕೊಂಡು ಎಳ್ಕೊಂಡು ಹೋಗಿದ್ದಾರೆ. ಅದರ ವಿಡಿಯೋ ತೋರಿಸಿ ನಾವೇನೋ ಭಾರತವನ್ನೇ ಗೆದ್ದುಬಿಟ್ಟಿವಿ ಅಂತ ಮೆರಿತಾ ಇದ್ದಾರೆ. ಕೈಗೆ ಸಿಕ್ಕ ಅದು ದಾಳಿ ಮಾಡ್ಕೊಂಡು ಪಡೆದಿದ್ದಲ್ಲ, ಅಚಾನಕ್ಕಾಗಿ ಬಂದು ಬಿದ್ದಿದ್ದು ಆತ. ಹಾಗೆ ಬಂದು ಬಿದ್ದಂಥ ವಿಂಗ್ ಕಮಾಂಡರ್ನ ಇವರಿವತ್ತು ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರಲ್ಲ, ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸುತ್ತೆ ಅಂತ ಇದಕ್ಕೆ ಹೇಳೋದು. ಮಿತ್ರೆ, ಭಾರತಕ್ಕೂ ಪಾಕಿಸ್ತಾನದ ಸೈನಿಕರು ಸೆರೆ ಸಿಕ್ಕಿದ್ರು. ಇವತ್ತು ಒಬ್ಬ ಸಿಕ್ಕಿದ್ದಕ್ಕೋಸ್ಕರ ಇಷ್ಟು ಮೆರೆದಾಡ್ತಿದ್ದಾರಲ್ಲ. 1971 ವಾರ್ನಲ್ಲಿ ಪಾಕಿಸ್ತಾನದ 90,000 ಸೈನಿಕರನ್ನು ಸೆರೆ ಹಿಡಿದಿದ್ವಿ ನಾವು. ನಾವೆಷ್ಟು ಮೆರೆದಾಡಬೇಕಾಗಿತ್ತು ಅವತ್ತು. ಆದರೆ 90,000 ಸೈನಿಕರನ್ನು ನಾವು ಹಾಗಾಗಿ ಅವರನ್ನು ಬಿಟ್ಕೊಟ್ಟು ಗೌರವಯುತವಾಗಿ ಕಳಿಸ್ಕೊಟ್ವಲ್ಲ, ಅದು ಭಾರತದ ತಾಕತ್ತು, ಭಾರತದ ಶಕ್ತಿ. ಯಾರ ಬಳಿ ಶಕ್ತಿ ಇರುತ್ತೋ ಅವನು ಗೌರವವನ್ನು, ಎದುರಾಳಿಯ ಶತ್ರುವಿಗೂ ಗೌರವವನ್ನು ತೋರಿಸಲು ಬಲ್ಲ. ಯಾರು ವೀಕ್ ಆಗಿರ್ತಾನೋ ಅವನ ಅಸಹಾಯಕತೆಯನ್ನು ಬಳಸ್ಕೊಂಡೇ ಮೆರೆದಾಡುವಂಥ ವ್ಯಕ್ತಿತ್ವ ಅವನದ್ದು. ಪಾಕಿಸ್ತಾನ ಅಷ್ಟು ವೀಕ್ ಆಗಿರುವಂಥ ದೀನ ದರಿದ್ರ ಕೃಪಣ ರಾಷ್ಟ್ರ ಅದು. ಮಿತ್ರ, ವಿಂಗ್ ಕಮಾಂಡರ್ ಅಭಿನಂದನನ್ನ ಎಳ್ಕೊಂಡು ಹೋದ ನಂತರ ನಂಗೆ ಭಾಳ ಜನ ಕೇಳ್ತಾರೆ, ಹೆಂಗೆ ಸರ್ ನಮ್ಮ ಸಾಮರ್ಥ್ಯ ಇಲ್ವಾ, ನಾವು ಸೋತೋಗ್ಬಿಟ್ವಾ, ನಮ್ಮ ಒಂದು ವಿಮಾನನು ಕಳ್ಕೊಂಡ್ವಾ ಅಂತ. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, MiG-21 F-16 ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. MiG-20 ಮತ್ತು F-16 ಕಂಪೇರ್ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು. F-16 ವಿಮಾನ ಅತ್ಯಾಧುನಿಕವಾದ್ದು,
F-16 ವಿಮಾನದಲ್ಲಿ ಸಾಮರ್ಥ್ಯ MiG-21ಗೆ ಕಂಪೇರ್ ಮಾಡಿದ್ರೆ ಭಾಳ ದೊಡ್ಡದ್ದು. MiG-21ನ ಅಟ್ಯಾಕಿಂಗ್ ಸ್ಟೈಲು ತುಂಬ ವಿಶೇಷವಾಗಿರುವಂಥದ್ದು. F-16 ತಮ್ಮ ಹತ್ರ ಇದೆ ಅನ್ನುವಂಥ ದುರಹಂಕಾರದ ಮೇಲೆಯೇ ಪಾಕಿಸ್ತಾನ ಈ ಹೊತ್ತಿಗೆ ದಾಳಿ ಮಾಡಲಿಕ್ಕೆ ಅಂತ ಬಂದಿದ್ದು. ಯಾಕೆಂದರೆ ಭಾರತದ ಬಳಿ ಸಮರ್ಥವಾದ, ಇದಕ್ಕೆ ಪ್ರತಿರೋಧವನ್ನು ತೋರಿಸಬಹುದಾಗಿರುವಂಥ ಸಮರ್ಥವಾದ ವಿಮಾನಗಳಿಲ್ಲ ಅಂತ. ನಮ್ಮ ಸುಖೋಯ್ ಅಫ್ಕೋರ್ಸ್ F-16ಗಿಂತ ಅತ್ಯಂತ ದೊಡ್ಡದಾಗಿರುವಂಥದ್ದು, ಆದರೆ ಸುಖೋಯನ್ನು ಎಲ್ಲ ಸಂದರ್ಭಗಳಲ್ಲಿ ಬಳಸಲಿಕ್ಕಾಗಲ್ಲ. ಈ ವಿಮಾನಗಳನ್ನು ಅಟ್ಟಿಸ್ಕೊಂಡು ಹೋಗಲಿಕ್ಕೆ MiG-21 ಸಾಕು ಅಂತ MiG-21ನ ಕಳಿಸಿದ್ದು. MiG-21 ಈ ಹೊಡೆತಕ್ಕೆ ಸಿಕ್ಕಿ ಅದು ಕೂಡ ಕೆಳಗುರುಳಿದೆ. ಆದರೆ ದುರಂತಕಾರಿಯಾಗಿ ನಮ್ಮೊಬ್ಬ ವಿಂಗ್ ಕಮಾಂಡರ್ ಅವ್ರ ಕೈಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ತುಂಬ ನೋವು ಕೊಡುವಂಥ ಸಂಗತಿ. ಯಾಕೆ ನೋವು ಕೊಡೋದು ಅಂತಂದರೆ, ಒಬ್ಬ ಸೈನಿಕ ಅಲ್ಲಿಗೆ ಹೋಗಿ ಸಿಕ್ಕಾಕೊಂಡಾಗ ಅವನ ಪರಿಸ್ಥಿತಿ ಎಂಥದ್ದು ಅಂತ ನಾವು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪಾಕಿಸ್ತಾನದಂಥ ಅಯೋಗ್ಯ ರಾಷ್ಟ್ರದ ಕೈಯಲ್ಲಿ ಸಿಕ್ಕಾಕೊಂಡಾಗಲಂತೂ ಅದು ನಿಜಕ್ಕೂ ಅತ್ಯಂತ ಕೆಟ್ಟ ಪರಿಸ್ಥಿತಿ. ನಾನು ನಿಮ್ಗೆ ನೆನಪಿಸ್ಕೊಡ್ತೀನಿ, 1999 ಕಾರ್ಗಿಲ್ ಯುದ್ಧ ಆದಾಗ ಈ ದೇಶದ ಒಬ್ಬ ಸೈನಿಕನನ್ನು ಪಾಕಿಸ್ತಾನ ಹೀಗೆ ಅಪಹರಿಸ್ಕೊಂಡು ಹೋಗಿತ್ತು. ಪ್ಯಾಟ್ರೋಲಿಂಗ್ ಮಾಡ್ತಿದ್ದಂಥ ಸೈನಿಕನನ್ನು ಅಪಹರಿಸ್ಕೊಂಡು ಹೋದಂಥ ಪಾಕಿಸ್ತಾನ ಆ ಸೈನಿಕನ ಮತ್ತು ಅವನ ಜೊತೆ ಇದ್ದ 5 ಜನರದು, ಆ ಬಜರಂಗ್ ಪೋಸ್ಟ್ನ ಹತ್ರ ಸಿಕ್ಕಾಕೊಂಡಿದ್ದ ಈ 5 ಜನ ಸೈನಿಕರನ್ನು ಪಾಕಿಸ್ತಾನದ ಸೈನಿಕರು ಅತ್ಯಂತ ಬರ್ಬರವಾಗಿ ಕೊಂದಿದ್ದರು. ಬರ್ಬರತೆ ಯಾವ ಮಟ್ಟದ್ದು ಗೊತ್ತೇನು? ಆ ಸೈನಿಕನ ಕಣ್ಣು ಕಿತ್ತರು, ಆ ಸೈನಿಕನ ಬಿಸಿ ರಾಡನ್ನು ತಾಕಿಸಿ ಅವನನ್ನು ಚುಚ್ಚಿದ್ರು, ಸಿಗರೆಟ್ ಸೇದ ಪ್ರತಿಯೊಂದು ಬಂದು ಅವನ ಮೈ ಮೇಲೆ ಅದನ್ನು ತಾಕಿಸ್ತಿದ್ರು, ಅವನ ಕೈಬೆರಳುಗಳನ್ನು ಕೈಕಾಲುಗಳನ್ನು ಎಲ್ಲವನ್ನೂ ಕತ್ತರಿಸಿದ್ರು, ಮರ್ಮಾಂಗವನ್ನು ಕತ್ತರಿಸಿ ನಾಲಿಗೆಯನ್ನು ಕತ್ತರಿಸಿ ಕೊನೆಗೆ ತುಂಡು ತುಂಡಾಗಿರುವ ಅವನ ದೇಹವನ್ನು ಭಾರತಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಇದು ಪಾಕಿಸ್ತಾನ. ಇಂಥ ಪಾಕಿಸ್ತಾನದ ಕೈಯಲ್ಲಿ ಒಬ್ಬ ಸೈನಿಕ ಸಿಕ್ಕಾಕೊಳ್ಳೋದು ಅಂತಂದರೆ ಹೇಗಿರ್ಬೋದು ಅಂತ. ಆದರೆ ಅದರ ವಿಡಿಯೋನ ಬೆಳಗಿಂದ ನಾನು ನೋಡ್ತಾ ಇದ್ದೀನಿ. ಆ ವಿಡಿಯೋ ಬೆಳಗಿಂದ ಸರ್ಕ್ಯುಲೇಟ್ ಆಗ್ತಾ ಇದೆ. ಅವನನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಅವನನ್ನು ಪ್ರಶ್ನೆ ಕೇಳ್ತಾರೆ, ನೀನು ಯಾರು ಅಂತಂದರೆ, ಅವನು ಅತ್ಯಂತ ಧೈರ್ಯವಾಗಿ ಒಂದು ಚೂರು ಹೆದರ್ಕೊಳ್ಳದೆ ತಾನು ಯಾರು ಅನ್ನೋ ಉತ್ತರವನ್ನು ಕೊಡ್ತಾನೆ. ಮತ್ತು ಕೇಳ್ತಾನೆ, ನಾನು ಯಾರ ಜೊತೆ ಇದ್ದೀನಿ, ಪಾಕಿಸ್ತಾನದ ಆರ್ಮಿ ಜೊತೆ ಇದ್ದೀನಿ ತಾನೇ ಅಂತ ಕೇಳ್ಕೊಳ್ತಾನೆ. ಅಂದರೆ ವಿಡಿಯೋ ಮಾಡುವವರು ಆ ವಿಡಿಯೋ ಸರ್ಕ್ಯುಲೇಟ್ ಆದರೆ ಎಚ್ಚರಿಕೆ, ಅದು ಏನು ಅಂತಂದರೆ ಪಾಕಿಸ್ತಾನದ ಆರ್ಮಿನೇ ನನ್ನ ಹಿಡ್ಕೊಂಡಿದೆ, ಹೀಗಾಗಿ ನಾನು ಪ್ರಿಸನರ್ ಆಫ್ ವಾರ್, ನನಗೆ ಗೌರವ ಕೊಟ್ಟೆ ಇಟ್ಕೋಬೇಕು ಎನ್ನುವಂಥ ಆ ಸ್ಪಷ್ಟ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಡುವಂಥ ಕೆಲಸವನ್ನು ಆ ಹೊತ್ತಲ್ಲೂ ಆಲೋಚನೆ ಮಾಡಿ ವಿಂಗ್ ಕಮಾಂಡರ್ ಅಭಿನಂದನೆ ಮಾಡ್ತಾರೆ. ಮಿತ್ರ, ವಿಂಗ್ ಕಮಾಂಡರ್ ಅಭಿನಂದನ್ ಮುಖದಲ್ಲಿರುವಂಥ ಆ ಧೈರ್ಯ, ಆ ಕಳೆ ಇದೆಯಲ್ಲ, ನನಗೆ ಅದನ್ನು ಕಂಡಾಗ ಅನಿಸೋದು ಇಂಡಿಯನ್ ಸೋಲ್ಜರ್ ಆಗಲಿಕ್ಕೆ ಸೂಕ್ತವಾದವರು ಇಂಥವ್ರು ಮಾತ್ರ ಅಂತ ಇಂಥ ಸಂದರ್ಭದಲ್ಲಿ ನೋಡಿದಾಗ ಅನಿಸುತ್ತೆ. ಮಿತ್ರ, ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಇವತ್ತು ಆ ವಿಂಗ್ ಕಮಾಂಡರ್ನ ಬಿಡಿಸ್ಕೊಂಡು ಬರೋದು ಬಹುಶಃ ಭಾರತದ ಮೊದಲ ಆದ್ಯತೆ. ನನಗೊಬ್ಬ ಸೈನಿಕ ಇವತ್ತು ಮಧ್ಯಾಹ್ನ ಫೋನ್ ಮಾಡಿದವನು ಹೇಳ್ತಿದ್ದ, ಸತ್ತೋಗ್ಬಿಟ್ರೆ ಬೇಜಾರಾಗೋದಿಲ್ಲ ಅಣ್ಣ, ಶತ್ರುಗಳ ಕೈಲಿ ಸಿಕ್ಕಾಕೊಳ್ತೀವಲ್ಲ ಭಾಳ ಕಷ್ಟ ಅಂತ. ಇದು ಮೊದಲನೇ ಬಾರಿ ಅಲ್ಲ, ಇದು 1999 ಕಾರ್ಗಿಲ್ ಯುದ್ಧ ನಡೆದಾಗಲೂ ಈ ಹಿಂದೆ ಹಿಂಗೆ ಆಗಿತ್ತು. ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕ್ಯಾಪ್ಟನ್ ನಚಿಕೇತ ಅವತ್ತು ಸಿಕ್ಕಾಕೊಂಡಿದ್ದರು. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಇದೇ ರೀತಿ ಸಿಕ್ಕಾಕೊಳ್ಳುವಂಥ ಸ್ಥಿತಿಯಲ್ಲಿದ್ದರು. ಕ್ಯಾಪ್ಟನ್ ನಚಿಕೇತನನ್ನು 7-8 ದಿನಗಳ ನಂತರ ಪಾಕಿಸ್ತಾನ ನಮಗೆ ಹಸ್ತಾಂತರಿಸಿತ್ತು. ಈಗಲೂ ಕೂಡ ಪಾಕಿಸ್ತಾನ ಅಭಿನಂದನ್ ಅವ್ರನ್ನ, ವಿಂಗ್ ಕಮಾಂಡರ್ ಅಭಿನಂದನ್ ಅವ್ರನ್ನ ಬಿಡ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆ ಅಂತಂದರೆ ಇಡೀ ಜಗತ್ತು ವಾಚ್ ಮಾಡ್ತಾ ಇದೆ. ಆದರೆ ಯೋಚನೆ ಮಾಡಿ, ನಾವು ಎಲ್ಲಿ ಸೋತ್ವಿ? ಪಾಕಿಸ್ತಾನಕ್ಕೂ ನಮಗೂ ಸ್ವಾತಂತ್ರ್ಯ ಬಂದಿದ್ದು ಒಂದೇ ದಿನ, August 14 ಮಧ್ಯರಾತ್ರಿಯನ್ನು ಅವರು ಆಚರಣೆ ಮಾಡ್ತಾರೆ, August 15 ದಿನ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಭಾಳ ದೂರ ಏನೂ ಇಲ್ಲ. ಆದರೆ ಪಾಕಿಸ್ತಾನ ಎನ್ನುವಂಥ ಅದೊಂದು ರಾಷ್ಟ್ರವನ್ನು, ಆ ದರಿದ್ರ ರಾಷ್ಟ್ರವನ್ನು, ದುಡ್ಡೇ ಇಲ್ಲದ ರಾಷ್ಟ್ರವನ್ನು, ಮುಂದಿನ 2 ತಿಂಗಳ ಕಾಲ ಸರ್ಕಾರ ನಡೆಸಬಹುದಾಗಿರುವಷ್ಟು ತಾಕತ್ತಿಲ್ಲದ ರಾಷ್ಟ್ರವನ್ನು ನಾವು ಎದುರಿಸ್ಲಿಕ್ಕಾಗದ ಸ್ಥಿತಿ ಬಂದಿದ್ದಾದರೂ ಯಾಕೆ ಬಂತು ಅಂತಂದರೆ, ಕಳೆದ 70 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೊಂದು ದಂಡ ಹಿಡ್ಕೊಂಡು 4 ಬಾರಿಸಿ ಅಯೋಗ್ಯ ಮಾತಾಡಿದರೆ ನಿನ್ನ ಬಾಯಿ ಬಂದ್ ಮಾಡಿಸ್ತೀನಿ ಅಂತ ಹೇಳಬಲ್ಲಂಥ ತಾಕತ್ತುಳ್ಳಂಥ ನಾಯಕರೇ ಕಂಡು ಬರಲಿಲ್ಲ ಈ ದೇಶದಲ್ಲಿ. ಮಿತ್ರ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲೇ ಪಾಕಿಸ್ತಾನದ ಹುಟ್ಟಡಗಿಸುವಂಥ ಎಲ್ಲ ಸಾಧ್ಯತೆಗಳು ನಮಗಿತ್ತು. ಸ್ವಾತಂತ್ರ್ಯದ ಹೊಸ್ತಿಲಲ್ಲೇ ಮೊದಲ ಯುದ್ಧ ಭಾರತಕ್ಕೂ ಪಾಕಿಸ್ತಾನಕ್ಕೂ ಆದಾಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗೆ ಮಾಡಿದ್ವಿ ನಾವು ಅಂತಂದರೆ, ಈ ದೇಶದ ಸೈನಿಕರು ಅತ್ಯಂತ ಕೊನೆಯ ಕ್ಷಣದಲ್ಲಿ ಈ ದೇಶದ ಗ್ರೀನ್ ಸಿಗ್ನಲ್ ತಗೊಂಡು ಯುದ್ಧದಲ್ಲಿ ಧುಮುಕಿದ್ರು, ಪಾಕಿಸ್ತಾನವನ್ನು ಹೇಗೆ ಬಡದಿದ್ರು ಅಂತಂದರೆ ಪಾಕಿಸ್ತಾನದ ಭೂಭಾಗಗಳನ್ನೆಲ್ಲ ವಶಪಡಿಸ್ಕೊಂಡಿದ್ವಿ. ನೆಹರು ಯುನೈಟೆಡ್ ನೇಷನ್ಸ್ಗೆ ಹೋದರು, ಯುನೈಟೆಡ್ ನೇಷನ್ಸ್ಗೆ ಹೋಗಿ ಯುನೈಟೆಡ್ ನೇಷನ್ಸಲ್ಲಿ ಬೇಡಿಕೊಂಡ್ರು, ಹೇಗಾದರೂ ಮಾಡಿ
ನೀವು ನಮ್ಮದು ಮತ್ತು ಪಾಕಿಸ್ತಾನದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಪಾಕಿಸ್ತಾನದ ಮತ್ತು ನಮ್ಮ ಪ್ರಾಬ್ಲಮ್ಮು ಬೈಲ್ಯಾಟ್ರಲ್ ಪ್ರಾಬ್ಲಮ್, ಎರಡು ರಾಷ್ಟ್ರಗಳ ನಡುವಿನ ಪ್ರಾಬ್ಲಮ್. ಅದಕ್ಕೆ ಮಧ್ಯಸ್ಥಿಕೆ ಯಾಕೆ ಬೇಕಿತ್ತು ಅಂತ ಯಾವತ್ತೂ ನೆಹರು ಯೋಚನೆ ಮಾಡಲಿಲ್ಲ. ಅವ್ರು ಹಾಗೆ ಮಾಡೋದ್ರಿಂದ ಜಗತ್ತಿನಲ್ಲಿ ತಾನು ದೊಡ್ಡವನು ಅಂತ ಅನ್ನಿಸ್ಕೊಳ್ತೀನಿ ಅಂತ ದೊಡ್ಡವನು ಅನ್ನಿಸಿಕೊಳ್ಳುವ ಒಂದು 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 ಭಾವನೆ ಇತ್ತಲ್ಲ ಅವ್ರದ್ರೊಳಗೆ. ಆ ಕಾರಣಕ್ಕಾಗಿ ಯುನೈಟೆಡ್ ನೇಷನ್ಸ್ ಅನ್ನ ಮಧ್ಯೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಟ್ಟರು. ಯುನೈಟೆಡ್ ನೇಷನ್ಸ್ ಹೇಳ್ತು ಕಾಶ್ಮೀರದ ಪ್ರಾಬ್ಲಮ್ಗಿರುವಂಥ ಪರಿಹಾರ ಒಂದೇ ಒಂದು, ಏನು ಅಂತಂದರೆ ಯಾರ್ಯಾರು ಯಾವ್ಯಾವ ಭಾಗವನ್ನು ಗೆದ್ದುಕೊಂಡಿದ್ದೀರೋ ಅವರವ್ರು ತಮ್ಮ ತಮ್ಮ ಜಾಗಕ್ಕೆ ವಾಪಸ್ ಹೋಗಿ ಆನಂತರ ಕಾಶ್ಮೀರದ ಜನತೆಗೆ ಮತಗಣನೆ ಮಾಡೋಣ, ಯಾರು ಎಲ್ಲಿರಬೇಕು ಅಂದ್ಕೊಳ್ತಾರೋ ಅಲ್ಲಿರಲಿ ಅಂತ. ನಾವು ನಿಯತ್ತಾಗಿ ವಾಪಸ್ ಬಂದ್ವಿ, ಗೆದ್ದ ಜಾಗವನ್ನು ಬಿಟ್ಕೊಟ್ಟು. ಪಾಕಿಸ್ತಾನದವ್ರು ವಾಪಸ್ ಹೋಗಲೇ ಇಲ್ಲ. ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅವ್ರ ಹತ್ರ ಇದೆಯಲ್ಲ, ಅಲ್ಲಿಂದ ಶುರುವಾಯಿತು ಈ ಪ್ರಾಬ್ಲಮ್, ನೆಹರು ಹುಟ್ಟಾಕಿದ ಪ್ರಾಬ್ಲಮ್. ಯಾರಾದರೂ ಕಾಂಗ್ರೆಸ್ಸಿಗರು ಬಂದು ಈ ಪ್ರಶ್ನೆ ಕೇಳಿದರೆ ಅವ್ರಿಗೆ ಕೇಳಿ, ನೆಹರು ಈ ಪ್ರಾಬ್ಲಮನ್ನು ಹುಟ್ಟಾಕಿದ್ರಲ್ಲ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾಕೆ ಆನಂತರ ಯಾರೂ ಕಂಡಿಡಿಲೇ ಇಲ್ಲ ಅಂತ. ಮಿತ್ರ, ಆನಂತರದ ದಿನಗಳಲ್ಲಿ ಈ ಪ್ರಾಬ್ಲಮ್ ಎಷ್ಟು ಎಸ್ಕಲೇಟ್ ಆಯಿತು ಅಂತಂದರೆ, ಪ್ರತಿ ಬಾರಿ ಪಾಕಿಸ್ತಾನ ನಮ್ಮ ವಿರುದ್ಧ ಮಾತನಾಡಿದಾಗಲೂ ಕೂಡ ನಾವು ಧೈರ್ಯವಾಗಿ ರಿಯಾಕ್ಷನ್ ಮಾಡ್ತಾನೆ ಇರಲಿಲ್ಲ. ಅನಿವಾರ್ಯಕ್ಕೆ ಪಾಕಿಸ್ತಾನವೇ ಕಾಲ್ಕೆರೆದು ಯುದ್ಧಕ್ಕೆ ಬಂದಾಗ ಮಾತ್ರ ರಿಯಾಕ್ಟ್ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ, ಪಾಕಿಸ್ತಾನ ಭಯೋತ್ಪಾದನಾ ಕೃತ್ಯ ಮಾಡಿದಾಗ ಮೊದಲನೇ ಬಾರಿಗೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದ್ದು ನಿನ್ನೆ ಮಾತ್ರ. ಇದಕ್ಕಿಂತ ಮುಂಚೆ ಈ ಥರದ ರೆಕಾರ್ಡ್ ಇರಲಿಲ್ಲ. ಈ ಹಿಂದೆ ಪಾಕಿಸ್ತಾನ ಉರಿಯಲ್ಲಿ ಅಟ್ಯಾಕ್ ಮಾಡಿದಾಗ ನಾವು ಮಾಡಿದ್ದೀವಲ್ಲ, ದಟ್ ಈಸ್ ಕಾಲ್ಡ್ ಸರ್ಜಿಕಲ್ ಸ್ಟ್ರೈಕ್. ಈ ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಅಂತಂದರೆ, ಭೂಸೇನೆ ಗೊತ್ತಾಗದಂತೆ ಹೋಗುತ್ತೆ, ಟಾರ್ಗೆಟನ್ನು ಗುರುತಿಸುತ್ತೆ, ಯಾವ ಮನೆಗಳಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ನೋಡ್ಕೊಳ್ಳುತ್ತೋ ಆ ಮನೇನ ಅಟ್ಯಾಕ್ ಮಾಡಿ ಲಾಂಚ್ ಪ್ಯಾಡನ್ನು ಧ್ವಂಸಗೊಳಿಸಿ ವಾಪಸ್ ಬರುತ್ತೆ. ಅದು ಸೆಲೆಕ್ಟೆಡ್ ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡೋದು. ಈ ಬಾರಿಯೂ ಭಾರತ ಸೆಲೆಕ್ಟೆಡ್ ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡ್ತು, ಆದರೆ ಈ ಬಾರಿ ಈ ದೇಶದ ಸೈನಿಕರನ್ನು ಒಳಗೆ ನುಸುಳುಕೊಂಡು ಹೋಗಿ ಅಂತ ಕಳಿಸ್ಕೊಡ್ಲಿಲ್ಲ, ಬದಲಿಗೆ ಈ ದೇಶದ ವಾಯುಸೇನೆ ಕೇಳ್ಕೊಳ್ತು. ನಿಮಗೊಂದು ಮುಕ್ತ ಅವಕಾಶ, ಯಾವತ್ತೂ ನಿಮಗೆ ಮುಕ್ತ ಅವಕಾಶ ಕೊಟ್ಟಿರಲಿಲ್ಲ. ಈಗ ನೀವೊಂದು ನಿಮ್ಮ ಚಾನ್ಸನ್ನು ತೋರಿಸಿ ಪಾಕಿಸ್ತಾನದ ಈ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿ ಅಂತಂದರೆ, ಇವರು ಪಾಕಿಸ್ತಾನದ ಒಳಗೆ ನುಗ್ಗಿ ಅಬೋಟಾಬಾದ್ಗೆ, ಎಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ಇದೆಯೋ ಅದರಿಂದ 50 ಕಿಲೋಮೀಟರ್ ದೂರದ ಅಬೋಟಾಬಾದ್ನಲ್ಲಿ ಪಾಕಿಸ್ತಾನದ ನೆಲೆಗಳನ್ನು ಧ್ವಂಸಗೊಳಿಸಿ ಈ ದೇಶದ ಮಿರಾಜ್ ವಿಮಾನಗಳು ವಾಪಸ್ ತಮ್ಮ ಡೆಕ್ಕಿಗೆ ಬಂದು ಕೂತ್ಕೊಳ್ಳಿದ್ವಲ್ಲ, ಇದು ಭಾರತದ ತಾಕತ್ತು ಅಂತ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತೆ. ನಮ್ಮ ದಾಳಿಯಲ್ಲಿ ಏನಾಯ್ತು ಗೊತ್ತೇನು ಮಿತ್ರರೇ? ಈ ದಾಳಿಯನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಹಳ ಜನರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ. ಈ ದಾಳಿ ಶುರುವಾಗಿದ್ದು ಮಧ್ಯರಾತ್ರಿ 1 ಗಂಟೆ ವೇಳೆಗೆ. ಮಧ್ಯರಾತ್ರಿ 1 ಗಂಟೆ ವೇಳೆಗೆ ಈ ದೇಶದ ಒಂದಷ್ಟು ಎಂಬ್ರಾಯರ್ ವಿಮಾನಗಳು ಮೇಲಕ್ಕೆ ಹೋಗಿ ನಿಂತ್ಕೊಂಡವು. ಎಂಬ್ರಾಯರ್ ವಿಮಾನಗಳನ್ನು ನಾವು ಆಕಾಶದ ಕಣ್ಣು ಅಂತ ಕರಿತೀವಿ. ಈ ಎಂಬ್ರಾಯರ್ ವಿಮಾನಗಳು ಏನು ಮಾಡ್ತವೆ ಅಂದರೆ, ಮೇಲೆ ಒಂದು ಕಡೆ ನಿಂತ್ಕೊಂಡು ರೆಡಾರ್ಗಳ ಮೂಲಕ ಯಾವ್ಯಾವ ನಮ್ಮ ಅಕ್ಕಪಕ್ಕದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಮಾಹಿತಿ ಕೊಡ್ತಾ ಇರುತ್ತೆ ಕಂಟ್ರೋಲ್ ರೂಮಿಗೆ. ಯಾವುದಾದ್ರೂ ವಿಮಾನ ಹಾರಿ ಬಂತ, ಯಾವುದಾದ್ರೂ ಸಬ್ಮರಿನ್ಗಳು ಕೆಲಸ ಮಾಡ್ತಾ ಇವೆಯಾ, ಅಲ್ಲಿಂದ ಏನಾದರೂ ವಿಮಾನಗಳು ಬರುತ್ತಾ ಅನ್ನೋದನ್ನೆಲ್ಲ ಅದು ಕಣ್ಣಾಗಿ ನೋಡ್ಕೊಂಡು ನಿಂತಿರುತ್ತೆ ಮತ್ತು ಇದಕ್ಕೆ ಮಾಹಿತಿ ಕೊಡ್ತಿರುತ್ತೆ ಕಂಟ್ರೋಲ್ ರೂಮಿಗೆ. ಕಂಟ್ರೋಲ್ ರೂಮಿಂದ ವಿಮಾನಗಳು ಹಾರೋಕ್ಕಿಂತ ಮುಂಚೆ ಈ ಮಾಹಿತಿ ಆಧಾರವಾಗಿಟ್ಟುಕೊಂಡೇ ವಿಮಾನಗಳು ಹಾರೋದು. ಅದು 1 ಗಂಟೆಗೆ ಹಾರಿ ಅದು ಮೇಲೆ ನಿಂತ್ಕೊಂಡು ಗಮನಿಸ್ತಾ ಇತ್ತು ಏನಾದರೂ ಬರ್ತಾ ಇದೆಯಾ ಅಂತ. 1 ಗಂಟೆ ವೇಳೆಗೇ ರೀಫ್ಯೂಯಲಿಂಗ್ ವಿಮಾನಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ವು. ರೀಫ್ಯೂಯಲಿಂಗ್ ವಿಮಾನದ ವಿಶೇಷ ಏನು ಗೊತ್ತಾ? ಅದು ಆಕಾಶದಲ್ಲೇ ಈ ವಿಮಾನಗಳಿಗೆ ತನ್ನತ್ರ ಇರೋ ಫ್ಯೂಯಲ್ನ ತುಂಬಿ ಕಳಿಸುತ್ತೆ. ಯಾರು ಫ್ಯೂಯಲ್ ಖಾಲಿ ಆಯಿತು ಅಂತ ವಾಪಸ್ ಬಂದು ಇಲ್ಲಿ ತುಂಬಿಸ್ಕೊಳ್ಬೇಕು ಅಂತಿಲ್ಲ, ಸ್ಟೇಷನ್ಗೆ ಬರಬೇಕು ಅಂತಿಲ್ಲ, ಪೆಟ್ರೋಲ್ ಪಂಪಿಗೆ ಬಂದು ನಿಂತ್ಕೋಬೇಕು ಅಂತಿಲ್ಲ, ಆಕಾಶದಲ್ಲೇ ಫ್ಯೂಯಲ್ನ ತುಂಬಬಲ್ಲಂಥ ವಿಮಾನಗಳು ಹೋಗಿ ರೀಫ್ಯೂಯಲಿಂಗ್ ವಿಮಾನಗಳಲ್ಲಿ ಹೋಗಿ ನಿಂತ್ಕೊಂಡು ಅದಾದ ಮೇಲೆ ಈ ದೇಶದ ಎಲ್ಲ ಯಾವುದಾದ್ರು ಏರ್ಪೋರ್ಟ್ಗಳಿವೆಯೋ ಅಥವಾ ಯಾವುದ್ಯಾವುದು ನಮ್ಮ ಯುದ್ಧ ವಿಮಾನಗಳು ಹಾರಾಡಬಹುದಾದಂಥ ಜಾಗಗಳಿವೆಯೋ ಆ ಕೇಂದ್ರಗಳಲ್ಲಿ ಹೈ ಅಲರ್ಟನ್ನು ಘೋಷಿಸಿ ಎಲ್ಲ ಕಡೆ ರೆಡಾರ್ ತೀಕ್ಷ್ಣ ಪ್ರಮಾಣದಲ್ಲಿ ತಯಾರಾಗಿ ನಿಂತ್ಕೊಂಡು ಮಿಸೈಲ್ಗಳನ್ನು ರೆಡಿ ಮಾಡಿಟ್ಕೊಳ್ತು. ಅಕಸ್ಮಾತ್ ಪಾಕಿಸ್ತಾನದ್ದೇನಾದರೂ ವಿಮಾನಗಳು ಅಟ್ಟಿಸ್ಕೊಂಡು ಬಂದರೆ ಅದನ್ನು ಆ ಕ್ಷಣಕ್ಕೆ ನಾಶ ಮಾಡಲಿಕ್ಕೆ ಸಿದ್ಧವಾಗಿರಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡ ನಂತರ 12:16 ಎರಡೂ ನಂಬರ್ಗಳು ಹೇಳ್ತಾರೆ, ಇಷ್ಟು ಮಿರಾಜ್ ವಿಮಾನಗಳು ಏಕಾಏಕಿ ಹಾರಿದವು. ಇಸ್ರೇಲ್ನ ಕಲ್ಪನೆಯ ಇಸ್ರೇಲ್ನ ಐಡಿಯಾದ ಆಧಾರದ ಮೇಲೆ ಅವರು ಮಾಡಿಕೊಂಡಂಥ ಫಾರ್ಮೇಷನ್ ಹೇಗಿತ್ತು ಅಂತಂದರೆ, ಅದು ಸೂಪರ್ಸಾನಿಕ್ ವಿಮಾನಗಳು, ನಿಮ್ಮ ಕಣ್ಣಿಗೆ ಕಾಣೋಕ್ಕಿಂತ ಮುಂಚೆ ಪಾಸಾಗಿ ಹೋಗ್ಬಿಟ್ಟಿರ್ತವೆ. ಅಷ್ಟು ವೇಗವಾಗಿ ಹಾರಿದ ವಿಮಾನಗಳು ಮುಂದಿನ 12-13 ನಿಮಿಷದ ಒಳಗೆ ಪಾಕಿಸ್ತಾನದ ಒಳಗೆ ತಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿ ನಿಂತ್ಕೊಂಡ್ವು. 6 ನಿಮಿಷದ ಒಳಗೆ ಅವರವರಿಗೆ ಕೊಟ್ಟಿದ್ದ ಟಾರ್ಗೆಟ್ನ ಅವರು ತಮಗೆ ಕೊಟ್ಟಂಥ ಇಸ್ರೇಲ್ನ ಸಾಧನಗಳ ಮೂಲಕ ಗುರುತಿಸಿದ್ರು, ಅದರ ಮೇಲೆ ಬಾಂಬನ್ನು ದಾಳಿ ಮಾಡಿದ್ರು. ಅಷ್ಟು ವೇಳೆಗೆ ವಾಪಸ್ ಬಂದು ಭಾರತಕ್ಕೆ ಸೇರ್ಕೊಂಡ್ಬಿಟ್ರು. ಒಟ್ಟು ಕಾರ್ಯಾಚರಣೆ 17 ನಿಮಿಷದ್ದು, 17 ನಿಮಿಷದಲ್ಲಿ ಎಲ್ಲ ಮುಗಿದೋಯ್ತು.
ಹದಿನೇಳು ನಿಮಿಷದಲ್ಲಿ ನನಗೆ ಈ ಕಾರ್ಯಾಚರಣೆ ಹೆಂಗಾಯಿತು ಅಂತ ಹೇಳಲಿಕ್ಕೆ ಟೈಮ್ ಸಾಕಾಗಲ್ಲ. ಆದರೆ ಹದಿನೇಳು ನಿಮಿಷದಲ್ಲಿ ಈ ಭಾರತದ ಸೇನೆ ಪಾಕಿಸ್ತಾನದ ಮೂರು ಮಹತ್ವದ ಕ್ಷೇತ್ರಗಳನ್ನು ಧ್ವಂಸಗೊಳಿಸಿತ್ತು, 300 ಹೆಚ್ಚು ಭಯೋತ್ಪಾದಕರನ್ನು ನಾಶ ಮಾಡಿತ್ತು, ಅದರಲ್ಲಿ 25 ಜಗತ್ತಿಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಯಾರಿದ್ದರೋ ಅವರೂ ಸೇರಿಕೊಂಡಿದ್ದರು. ಮಿತ್ರೆ, ಯಾವಾಗ ಜೈಷೆ ಮೊಹಮ್ಮದ್ ಇದನ್ನು ಮಾಡಿತು ಅಂತ ಗೊತ್ತಾಯಿತೋ, ಜೈಷೆ ಮೊಹಮ್ಮದ್ನ ಪರವಾಗಿ ಯಾರ್ಯಾರು POK ಅಡಗಿದ್ರು, ಪಾಕ್ ಆಕ್ರಮಿತ ಕಾಶ್ಮೀರ, ಯಾವ ಕಾಶ್ಮೀರವನ್ನು ನೆಹರು ಕೇಳ್ಕೊಂಡ, ಯುನೈಟೆಡ್ ನೇಷನ್ಸ್ ಕೇಳ್ಕೊಳ್ತು ಅನ್ನೋ ಕಾರಣಕ್ಕೂ ಪಾಕಿಸ್ತಾನ ಬಿಟ್ಟೋಗಿರಲಿಲ್ವೋ, ಆ POK ನಮ್ಮದ್ದೇ ಕಾಶ್ಮೀರದ ಭಾಗದಲ್ಲಿ ಅವ್ರು ಉಳ್ಕೊಂಡಿದ್ರು. ಅವ್ರಿಗೆಲ್ರಿಗೂ ಗೊತ್ತಾಯಿತು, ಭಾರತ ಅಟ್ಯಾಕ್ ಮಾಡಿದರೆ POK ಮೇಲೆ ಅಟ್ಯಾಕ್ ಮಾಡುತ್ತೆ ಹೊರತು ಇನ್ನೆಲ್ಲೂ ಮಾಡಲ್ಲ ಅಂತ ಗೊತ್ತಾಗಿ ಅಲ್ಲಿದ್ದ ಜೈಷೆ ಮೊಹಮ್ಮದ್ನ ಟೆರರಿಸ್ಟ್ಗಳನ್ನೆಲ್ಲ ಮುಂದಿನ 12 ದಿನಗಳಲ್ಲಿ ಅವ್ರು ತಗೊಂಡು ಬಂದು ಬಾಲಾಕೋಟಿಗೆ ಶಿಫ್ಟ್ ಮಾಡಿಬಿಟ್ಟಿದ್ರು. ಅವರು ಬಾಲಾಕೋಟಿಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ಇಂಟೆಲಿಜೆನ್ಸ್ ಗುಪ್ತಚರ ಮಾಹಿತಿಯನ್ನು ಪರ್ಫೆಕ್ಟಾಗಿ ಪಡ್ಕೊಂಡ ನಂತರವೇ ಭಾರತ ಡಿಸೈಡ್ ಮಾಡಿದ್ದು ಬಾಲಾಕೋಟನ್ನೇ ಅಟ್ಯಾಕ್ ಮಾಡಬೇಕು. ಯಾಕೆಂದರೆ ನಾವೇನಾದರೂ POK ಮೇಲೆ ಅಟ್ಯಾಕ್ ಮಾಡಿದ್ದಿದ್ರೆ ಅಲ್ಲಿ ಯಾರೂ ಇರ್ತಿರಲಿಲ್ಲ, ಅದೆಲ್ಲ ಖಾಲಿಯಾಗಿ ಹೋಗ್ತಿತ್ತು, ಪಾಕಿಸ್ತಾನ ಖುಷಿಪಟ್ಟು ಹೇಳಿರ್ತಿತ್ತು ಅಲ್ಲಿ ಯಾರೂ ಇಲ್ಲ ಅಂತ. ಆದರೆ ಈ ದೇಶ ನಿಶ್ಚಯ ಮಾಡಿತ್ತು ಅಲ್ಲಿಂದ ಎಲ್ಲ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇದೇ ಜಾಗನ ಅಟ್ಯಾಕ್ ಮಾಡಬೇಕು ಅಂತ. ಮತ್ತು ಈ ಅಟ್ಯಾಕ್ ಮಾಡೋ ಆಲೋಚನೆ ಒಂದು ದಿನದಲ್ಲಿ ನಡೆದಿದ್ದಲ್ಲ, ಈ ಅಟ್ಯಾಕ್ ಮಾಡುವ ಆಲೋಚನೆ ಯಾವತ್ತು ಪುಲ್ವಾಮಾ ದಾಳಿ ಆಯಿತೋ ಅದರ ಮರುದಿನವೇ ತೆಗೆದುಕೊಂಡಂಥ ಆಲೋಚನೆ. ಈ ದೇಶದ ಪ್ರಧಾನಿ ಹೇಳಿದ್ರಲ್ಲ, ನೀವು ನಮ್ಮ ಮೇಲೆ ಕೆಟ್ಟ ದಾಳಿ ಮಾಡಿದ್ದೀರಾ, ಕೆಟ್ಟ ಶಿಕ್ಷೆಯನ್ನು ಅನುಭವಿಸ್ತೀರಾ ಅಂತ. ಅದಕ್ಕೆ ಮಾರನೇ ದಿನವೇ ಮೂರೂ ಸೇನೆಯ ಪ್ರಮುಖರನ್ನು ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅಧಿಕಾರ ಕೊಟ್ಟರು. ಈ ದೇಶದ ಪ್ರಧಾನಮಂತ್ರಿ ಮೊದಲನೇ ಬಾರಿಗೆ ಹೇಳಿದರು ಮಿತ್ರರೇ, ಏನು ಹೇಳಿದರು ಗೊತ್ತಾ, ಯಾವಾಗ ಎಲ್ಲಿ ಎಷ್ಟು ಪ್ರಮಾಣದ ದಾಳಿ ಮಾಡಬೇಕು ಅನ್ನೋದನ್ನು ಸರ್ಕಾರ ಅಥವಾ AC ರೂಮಲ್ಲಿ ಕೂತವ್ರು ನಿರ್ಧರಿಸೋದಲ್ಲ, ಇದನ್ನು ಈ ಬಾರಿ ಸೇನೆ ನಿರ್ಧರಿಸುತ್ತೆ, ನಾವು ಅನುಮೋದಿಸ್ತೀವಿ ಅಂತ ಈ ದೇಶದ ಪ್ರಧಾನಿ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟರು. ಆಗಲೇ ಈ ದೇಶದ ರಾ, ಈ ದೇಶದ ಇಂಟೆಲಿಜೆನ್ಸ್ ಇನ್ಪುಟ್ಗಳನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬೋರ್ಡ್ ಅಡ್ವೈಸರ್ ಪೂರ್ತಿ ತೆಗೆದುಕೊಂಡು ಅದನ್ನು ಸೇನೆಗಳಿಗೆ ಕೊಟ್ಟು ಸೇನೆ ಯಾವಾಗ ಅಟ್ಯಾಕ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದರ ಸ್ಪಷ್ಟ ನಿರ್ಣಯವನ್ನು ಮಾಡಿಸಿದರು. February 19 ಏರ್ಫೋರ್ಸ್ ನಿರ್ಣಯ ತೆಗೆದುಕೊಳ್ತು, 18 ಯಾವ್ಯಾವ ಸ್ಪಾಟು ಅಂತ ಡಿಸಿಷನ್ನ ತಗೊಳ್ತು, 19 ಈ ದೇಶದ ಪ್ರಧಾನಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಲ್ಲಿಂದ ಆಚೆಗೆ 5-6 ದಿನಗಳ ಕಾಲ ಹೇಗೆ ದಾಳಿ ಮಾಡಬೇಕು ಅನ್ನೋದರಷ್ಟೇ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ರು. 26 ಬೆಳಗ್ಗಿನ ಜಾವ, ಮಿತ್ರ ಈ ದೇಶದ ಪ್ರಧಾನಮಂತ್ರಿ ನನಗೆ ಅವ್ರನ್ನ ನೋಡಿದಾಗಲೆಲ್ಲ ಭಾಳ ಹೆಮ್ಮೆ ಅನಿಸುತ್ತೆ. ನೀವೆಲ್ಲ ಬೆಳಗಿಂದ ಓದ್ತಾ ಇದ್ದೀರಿ, ಪತ್ರಿಕೆಗಳಲ್ಲೂ ಬರ್ತಾ ಇವೆ. ಈ ದೇಶದ ಪ್ರಧಾನಿ 26 ಮುಂಚೆ ಕೊರಿಯಾಕ್ ಹೋದರು. ನೆನಪು ಮಾಡ್ಕೊಳ್ಳಿ, ಕೊರಿಯಾಕ್ ಹೋದಾಗ ಈ ದೇಶದ ಅನೇಕರು ಹೇಳಿದರು ದೇಶ ಪ್ರಾಬ್ಲಮಲ್ಲಿದೆ, ಈ ಅಪ್ಪ ಇನ್ನೂ ದೇಶ ತಿರುಗಾಡ್ತಿದ್ದಾನೆ ಅಂತ. ಆದರೆ ಕೊರಿಯಾಕ್ ಹೋಗಿದ್ದು ಯಾಕೆ ಗೊತ್ತಾ, ಪಾಕಿಸ್ತಾನಕ್ಕೂ ಒಂದು ಕ್ಷಣ ಅನ್ನಿಸ್ಬಿಡ್ತು ಈ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುವಂಥ ನಿರ್ಣಯ ತೆಗೆದುಕೊಳ್ಳಲ್ಲ, ಈ ದೇಶ ಜಗತ್ತಿನೆಲ್ಲ ಮಾತನಾಡಿಸ್ಕೊಂಡು ರಾಜತಾಂತ್ರಿಕ ಒತ್ತಡ ತರೋ ಪ್ರಯತ್ನ ಮಾಡುತ್ತೆ, ಇನ್ನೊಂದು 6 ಹಿಂಗೆ ನಡೆಯುತ್ತೆ ಆಮೇಲೆಲ್ಲ ನಾರ್ಮಲ್ ಆಗುತ್ತೆ ಅಂತ ಅವರು ಕೊರಿಯಾಕ್ ಹೋದಾಗ ಹಂಗೆ ತಿಳ್ಕೊಂಡಿದ್ರು. ಕೊರಿಯಾದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪೀಸ್ ಪ್ರೈಸ್ ಸ್ವೀಕಾರ ಮಾಡಿದರು, ಶಾಂತಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. $2,00,000 ಬಹುಮಾನ ಅದು. ಆ $2,00,000 ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ನರೇಂದ್ರ ಮೋದಿ ಅಷ್ಟು ದುಡ್ಡನ್ನು ಗಂಗಾ ಸ್ವಚ್ಛತೆಗೆ ಸಮರ್ಪಿಸ್ತೀನಿ ಅಂತ ಹೇಳಿದರು. ಈ ದೇಶ ಪೂರ್ತಿ ಡೈವರ್ಟ್ ಆಯಿತು, ಜಗತ್ತೆಲ್ಲ ಆ ಕಡೆ ತಿರ್ಕೊಳ್ತು. ಪಾಕಿಸ್ತಾನವು ಅಂದ್ಕೊಳ್ತು ಏನೂ ಆಗಲಿಕ್ಕಿಲ್ಲ ಇನ್ನು ಅಂತ, ಪಾಕಿಸ್ತಾನವು ನೆಮ್ಮದಿಯಾಗಿತ್ತು. ಈ ದೇಶದ ಪ್ರಧಾನಿ ವಾಪಸ್ ಬಂದರು, ವಾಪಸ್ ಬಂದು ಈ ದೇಶದ ಸಾರ್ವಜನಿಕ ಸಭೆಗಳಲ್ಲಿ ಎಂದಿನಂತೆ ಭಾಗವಹಿಸಿದರು, ಎಲ್ಲೂ ಕೂಡ ಏನೂ ಮಾತಾಡಲಿಲ್ಲ, ಪ್ರತೀಕಾರ ತಗೊಳ್ತೀವಿ ಅಂತ ಹೇಳಲಿಲ್ಲ. ಆದರೆ ಅವರಿಗೆ ಗೊತ್ತಿತ್ತು ಇವತ್ತು ರಾತ್ರಿ ಭಯಾನಕವಾದ ದಿನವಾಗಿರುತ್ತೆ ಅಂತ ಗೊತ್ತಿದ್ದ ಪ್ರಧಾನಮಂತ್ರಿ ಎಲ್ಲ ಸಭೆಗಳನ್ನು ಮುಗಿಸಿ, ಆ ಮನುಷ್ಯ ಮಾತ್ರ ಅದ್ಭುತ ರೀ, ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ, ಸಭೆಗಳನ್ನು ಮುಗಿಸಿ ತಮ್ಮ ಮನೆಗೆ ಬಂದು ತಮ್ಮ ಕೋಣೆಯಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ಎಲ್ಲ ಬ್ರೀಫಿಂಗನ್ನು ತೆಗೆದುಕೊಳ್ತಾ ಇದ್ರು. ರಾತ್ರಿ 12 ಏನಾಯ್ತು, 1 ಯಾವ ವಿಮಾನಗಳು ಹೋದವು, ನಮ್ಮ IAF ನ ಎಲ್ಲ ವಿಮಾನಗಳು ರೆಡಿ ಇದ್ದಾವ, ಎಲ್ಲ ರಾತ್ರಿ ತೆಗೆದುಕೊಂಡ್ರು. ಬೆಳಗಿನ ಜಾವ 4 ಆ ದಾಳಿಯಲ್ಲಿ 300 ಹೆಚ್ಚು ಆ ಕಡೆಯ ಭಯೋತ್ಪಾದಕರು ಧ್ವಂಸಗೊಂಡು ನಮ್ಮವರು ವಾಪಸ್ ಬಂದಿದ್ದಾರೆ ಅನ್ನೋ ಸುದ್ದಿ ಬಂದಾಗ ಈ ದೇಶದ ಪ್ರಧಾನಿ ಕೊನೆಯ ಸುದ್ದಿಯನ್ನು ರಿಸೀವ್ ಮಾಡಿ ಆನಂತರ ಹೋಗಿ ಫ್ರೆಶ್ ಆಗಿ ಮತ್ತೆ 6:30 ತಮ್ಮ ಕೆಲಸವನ್ನು ಎಂದಿನಂತೆ ಶುರು ಮಾಡಿದ್ರು. ಅವತ್ತಿನ ದಿನ ಮತ್ತೆ ಬೆಳಗ್ಗೆ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಈ ದೇಶದ ಗಾಂಧಿ ಶಾಂತಿ ಪುರಸ್ಕಾರವನ್ನು ಅನೇಕರಿಗೆ ವಿತರಣೆ ಮಾಡಲಿಕ್ಕೆ ಅಂತ ನಿಂತಿದ್ರಲ್ಲ, ಈ ಮನುಷ್ಯನಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿ ಒಂದು ಕ್ಷಣ ಕೂತ್ಕೊಂಡು. ಮಿತ್ರ, ಆರ್ಡಿನರಿ ಸಂಗತಿ ಅಲ್ಲ ಇದು.
ರಾತ್ರಿ ಇಡೀ ಯುದ್ಧ ನಡೀತಾ ಇರುವಂತಹ ಚಿತ್ರಣಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೆಳಗ್ಗೆ ಆಗುವ ವೇಳೆಗೆ ತಾನು ಅಲ್ಲಿಗೆ ಹೋಗಿ ಮತ್ತೆ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾ ಆನಂತರ ಈ ದೇಶದ ಜನರೆಲ್ಲರೂ ಈ ಸಂಭ್ರಮದಲ್ಲಿರುವಾಗ ತನ್ನ ಪಾಡಿಗೆ ತಾನು ಏನೂ ಆಗಲಿಲ್ಲ ಅನ್ನೋ ಥರ ಇರೋದಿದೆಯಲ್ಲ, ಅದು ಈ ದೇಶದ ಪ್ರಧಾನಿಗೆ ಮಾತ್ರ ಸಾಧ್ಯವಾಗುವಂಥದ್ದು, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಮಿತ್ರರೇ, ನರೇಂದ್ರ ಮೋದಿ ನಂಗೆ ಅನೇಕರು ನಿನ್ನೆಯಿಂದ ನನ್ನ ಎಡಪಂಥೀಯ ಮಿತ್ರರು ಹೇಳ್ತಿದ್ದಾರೆ, ನಾನು ಏನು ಮಾತಾಡಿದ್ರು ಅವ್ರು ಹೇಳ್ತಾರೆ ಯಾಕೆ ಇದನ್ನು ಪದೇ ಪದೇ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತೀರಾ, ಇದರ ಎಲ್ಲ ಕ್ರೆಡಿಟ್ ಈ ದೇಶದ ಸೈನಿಕರಿಗೆ ಹೋಗಬೇಕು ಅಂತ. ನೋ ಡೌಟ್. ನಾನು ಇದನ್ನು ಮಾತಾಡುವಾಗ ಇವತ್ತು ನನಗೊಬ್ಬ ಸೈನಿಕರು ಒಂದು ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿರುವಂಥ ಮೆಸೇಜ್. ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ಚಕ್ರವರ್ತಿಯರೇ ನಿಜ ಹೌದು ಸೈನಿಕರದ್ದೇ ಸಾಮರ್ಥ್ಯ, ಆದರೆ ಸೈನಿಕರ ಸಾಮರ್ಥ್ಯ ಇವತ್ತೇ ಹೊಸತೇನಲ್ಲ, ಈ ಸಾಮರ್ಥ್ಯ ಸೈನಿಕರಿಗೆ ಯಾವಾಗಲೂ ಇರುತ್ತೆ, ಯಾವಾಗ ಕರೆದು ದಾಳಿ ಮಾಡಿ ಅಂದರೂ ಇದೇ ರಿಸಲ್ಟ್ ತೊಗೊಂಡು ಅವ್ರು ವಾಪಸ್ ಬರ್ತಾರೆ. ಆದರೆ ದಾಳಿ ಮಾಡು ಅಂತ ಹೇಳೋ ತಾಕತ್ತಿರುವ ನಾಯಕ ಬೇಕಲ್ಲ, ಆ ನಾಯಕ ಈಗ ಸಿಕ್ಕಿದ್ದಾನೆ ಅಂತ 70 ವರ್ಷಗಳ ನಂತರ ಆ ಸೈನಿಕರು ಹೇಳಿದ ನನಗೆ, 70 ವರ್ಷಗಳ ನಂತರ ಈ ಥರದೊಬ್ಬ ನೇತೃತ್ವ ಬಂದಿದೆ ಅಂತ. ನಾನು ಕೇಳಿದೆ 70 ವರ್ಷದ ನಂತರ ಹೆಂಗೆ, ಅವರಂದರು ಈ ದೇಶದ ಸಂಸತ್ತಿನ ಮೇಲೆ ದಾಳಿಯಾದಾಗ 2001 ಮೌಲಾನಾ ಮಸೂದ್ ಅಜರ್ನ ಇದೇ ಜೈಷ್ ಎ ಮೊಹಮ್ಮದ್ ದಾಳಿ ಮಾಡಿದಾಗ, ಈ ಸಂಸತ್ತಿನ ಮೇಲೆ ದಾಳಿ ಆಗುವಾಗ ಈ ದೇಶದ ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸೈನಿಕರನ್ನು ಕೇಳ್ಕೊಂಡಿದ್ದರಂತೆ, ಏನಾದರೂ ಮಾಡ್ಬೋದಾ ನಾವು ಪ್ರತೀಕಾರಕ್ಕೆ. ಸೈನಿಕರು ಹೇಳಿದರು ನಾವು ರೆಡಿ ಅಂಥೇಳಿ, ಸುಖೋಯ್ ವಿಮಾನಗಳನ್ನು ಎಲ್ಲವನ್ನು ತಯಾರು ಮಾಡಿ ನಿಲ್ಲಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿರುವಾಗ 7 ದಿನಗಳವರೆಗೂ ಕಾದರಂತೆ ಅವರು. 7 ದಿನಗಳ ನಂತರ ಈ ದೇಶ ಏನು ಮಾಡೋದು ಬೇಡ, ಸದ್ಯಕ್ಕೆ ಸುಮ್ಮನೆ ಇದ್ಬಿಡಿ ಅಂದ್ಬಿಡ್ತಿತ್ತು ಅಟಲ್ ಬಿಹಾರಿ ವಾಜಪೇಯಿ, ಏನು ಮಾಡೋದು ಬೇಡ ಅಂತ. ಮುಂಬೈ ಅಟ್ಯಾಕ್ ಆಗಿತ್ತಲ್ಲ, ನನಗೆ ಆಶ್ಚರ್ಯದ ಸಂಗತಿ ಇದು, ಇತ್ತೀಚೆಗೆ ಎಲ್ಲರೂ ಬಾಯಿ ಬಿಡುತ್ತಿದ್ದಾರೆ. ಮುಂಬೈ ಅಟ್ಯಾಕ್ ಆದಾಗ ಈ ದೇಶದ ವಾಯುಪಡೆ ತನ್ನ ಎಲ್ಲ ಇವತ್ತೇನು ಬಾಂಬ್ಗಳನ್ನು ಇಟ್ಕೊಂಡು 1000 kg RDX ತೆಗೆದುಕೊಂಡು ಹೋಗಲು ಡಂಪ್ ಮಾಡಿದ್ರಲ್ಲ, ಆ ಥರ ತಮ್ಮ ವಿಮಾನಗಳನ್ನು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡು ಎಲ್ಲರೂ ತಯಾರಾಗಿಬಿಟ್ಟಿದ್ರಂತೆ ಅಟ್ಯಾಕ್ ಮಾಡೋದಟ್ಟೆ ಅಂತ ಎಲ್ಲ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಕೂತಿದ್ರಂತೆ. 1 ತಿಂಗಳವರೆಗೂ ಕಾದರಂತೆ. ಇವತ್ತು PM ಹೇಳ್ತಾರೆ ಇವತ್ತು ರೆಡಿ ಇವತ್ತು ರೆಡಿ ಅಂತ ಕೇಳಿಕೊಂಡ್ರು, 1 ತಿಂಗಳ ನಂತರವೂ ಯಾವುದೇ ಸುದ್ದಿ ಬರದೆ ಹೋದಾಗ ಎಲ್ಲರೂ ಮಿಷನ್ ಅಬಾರ್ಟ್ ಮಾಡಿ ತಂಪಾಡಿಗೆ ತಮ್ಮ ಕೆಲಸಕ್ಕೆ ಹೋಗ್ಬಿಟ್ರಂತೆ, ಮಿಷನ್ ಅಬಾರ್ಟೆಡ್. ಆದರೆ ಈ ಬಾರಿ ಮಾತ್ರ ಸೈನಿಕರು ರೆಡಿಯಾಗೋಕ್ಕಿಂತ ಮುಂಚೆ ಈ ದೇಶದ ಪ್ರಧಾನಮಂತ್ರಿ ಕಚ್ಚೆ ಹಾಕಿ ನಿಂತ್ಕೊಂಡ್ರು. ಅವ್ರು ಹೇಳಿದರು, ನನ್ನ ದೇಶಕ್ಕೆ ಅವಮಾನ ಮಾಡಿದ ಯಾವನನ್ನು ಬಿಡಬಾರ್ದು, ಆದರೆ ನೀವು ಹೇಗೆ ಮಾಡಬೇಕು ಅಂತ ನಿರ್ಣಯ ಮಾಡಿ ಜಗತ್ತಿಗೆ ನಾನು ಉತ್ತರ ಕೊಟ್ಕೊಳ್ತೀನಿ ಅಂತ. ಮಿತ್ರ, ಜಗತ್ತಿಗೆ ಉತ್ತರ ಕೊಡೋದು ಭಾಳ ಮುಖ್ಯ. ಯೋಚನೆ ಮಾಡಿ, ಇವತ್ತು ಭಾರತ ಪಾಕಿಸ್ತಾನದ ಗಡಿಯನ್ನು ದಾಟಿ LOC ಕ್ರಾಸ್ ಮಾಡಿ ಹೋಗಿದೆ. ನಾವು ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಕಾರ್ಗಿಲ್ನ ಯುದ್ಧ ಅಂತ ಯಾರೂ ಒಪ್ಪದೇ ಇಲ್ಲ. ಯಾಕೆ ಅಂತಂದರೆ, ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿಯರು ನಮ್ಮೊಳಗೆ ಬಂದಿದ್ರು, ನಾವು ಗಡಿಯೊಳಗೆ ನಿಂತು ಕಾದಾಟ ಮಾಡಿ ಹೊರಗಡೆ ದಬ್ಬಿದ್ವಿ ಅವರನ್ನ. ಅದಕ್ಕೆ ಅದನ್ನು ಆಪರೇಷನ್ ವಿಜಯ್ ಅಂತ ಕರೀತಾರೆ. ಆದರೆ ಇದು ಹಂಗಲ್ಲ. ಇದು ಹೆಂಗೆ ಗೊತ್ತಾ, ನಾವು ಗಡಿಯನ್ನು ದಾಟಿ ಪಾಕಿಸ್ತಾನದೊಳಕ್ಕೆ ಹೋಗಿದ್ದು. ನಾವು ಬರೀ POK ಮೇಲೆ ಅಟ್ಯಾಕ್ ಮಾಡಿದರೆ ಒಂದಾದರೂ ನಮ್ಗೆ ಅವಕಾಶ ಇರ್ತಿತ್ತು. ಏನು ಹೇಳ್ಕೊಳ್ಬೋದಿತ್ತು ಗೊತ್ತಾ, ನಾವು ಅಟ್ಯಾಕ್ ಮಾಡಿದ್ದು POK ಮೇಲೆ, POK ಪಾಕಿಸ್ತಾನದಲ್ಲ, ಅದು ನಮ್ಮದೇ, ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸ್ಕೊಂಡಿದೆ, ಅದಕ್ಕೆ ದಾಳಿ ಮಾಡಿದ್ವಿ ಅಂತ ಜಗತ್ತಿನ ಮುಂದೆ ಒಂದು ಪರದೆ ಹಾಕ್ಕೋಬೋದಿತ್ತು. ಆದರೆ ಈ ದೇಶ ಅದು ಯಾವುದಕ್ಕೂ ಕೇರ್ ಮಾಡದೆ ಇಸ್ಲಾಮಾಬಾದಿನಿಂದ 180-190 km ದೂರದ ಇಸ್ಲಾಮಾಬಾದ್ ಅಂದರೆ ಅದು ಪಾಕಿಸ್ತಾನದ ರಾಜಧಾನಿ. ಪಾಕಿಸ್ತಾನದ ರಾಜಧಾನಿಯಿಂದ 180-190 km ದೂರದ ಟಾರ್ಗೆಟ್ನ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತಂದರೆ, ಇನ್ನೊಂದು 10 ನಿಮಿಷ ನಮ್ಮ ಫ್ಲೈಟ್ಗಳೇನಾದರೂ ಮುಂದಕ್ಕೆ ಹೋದರೆ ಇಸ್ಲಾಮಾಬಾದನ್ನೇ ಮುಗಿಸಿ ಬರ್ತವೆ, ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆ ಅಲ್ವೇನಿದು. ಮಿತ್ರ, ಈ ಎಚ್ಚರಿಕೆ ಎಂಥದ್ದು ಅಂತಂದರೆ ಭಾಳ ಜನರಿಗೆ ಗೊತ್ತಾಗಲಿಕ್ಕಿಲ್ಲ. ನಾವು ಯಾವ ಜಾಗವನ್ನು ಬಾಲಾಕೋಟನ್ನು ಅಟ್ಯಾಕ್ ಮಾಡಿದ್ದೀವೋ, ಯಾವ ಮುಜಫರಾಬಾದನ್ನು ಅಟ್ಯಾಕ್ ಮಾಡಿದ್ದೀವೋ, ಯಾವ ಚಕ್ಕೋತಿ ಮೇಲೆ ಅಟ್ಯಾಕ್ ಮಾಡಿದ್ದೀವೋ, ಅವೆಲ್ಲವೂ ಅಬೋಟಾಬಾದ್ ಅನ್ನುವಂಥ ಪಾಕಿಸ್ತಾನದ ಸೇನಾ ನೆಲೆ ಏನಿದೆಯೋ ಅದರಿಂದ 50-60 km ದೂರದಲ್ಲಿರುವಂಥದ್ದು. ನಾವು ದಾಳಿ ಮಾಡಿದ ತಕ್ಷಣ ಈ ದಾಳಿ ಆಗಿದೆ ಅಂತ ಗೊತ್ತಾದಾಗ ಪಾಕಿಸ್ತಾನ ಇದೇ F-16 ವಿಮಾನಗಳನ್ನು ತೆಗೆದುಕೊಂಡು ಅಟ್ಟಿಸ್ಕೊಂಡು ಬಂತು. ಆದರೆ ನನ್ನ ದೇಶದ ಸೈನಿಕರ ಫಾರ್ಮೇಷನ್ ನೋಡಿ, ಅವರು ದಾಳಿ ಮಾಡ್ತಾ ಇದ್ದಂಥ ವಿಗರ್ನ ನೋಡಿ, ಆ F-16 ವಿಮಾನಗಳು ವಾಪಸ್ ತಿರ್ಕೊಂಡೋಗಿ ತಮ್ಮ ತಮ್ಮ ಡೆಕ್ಕಲ್ಲಿ ಕೂತ್ಕೊಳ್ತಲ್ಲ, ಇದು ಭಾರತದ ಸೈನಿಕರ ಚಾಕಚಕ್ಯತೆ ಮತ್ತು ತಾಕತ್ತು ಅನ್ನೋದನ್ನು ಮರೆಯುವಂತಿಲ್ಲ ಮಿತ್ರರೇ. ಆದರೆ ಭಾಳ ಫನ್ನಿ ಸಂಗತಿ ಏನು ಗೊತ್ತೇನು, ಇದಾದಮೇಲೆ ಒಂದು ಪ್ರೆಸ್ ಮೀಟ್ ಆಗಿದೆ. ಪ್ರೆಸ್ ಮೀಟಲ್ಲಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟ್ರು, ಪಾಕಿಸ್ತಾನದ ಸೇನಾ ಪ್ರಮುಖರೆಲ್ಲ ಕೂತಿದ್ದಾರೆ. ಗಫೂರ್ ಅಂತವನ ಹೆಸರು ಸೇನಾ ಪ್ರಮುಖ. ಅವರೆಲ್ಲರೂ ಕೂತ್ಕೊಂಡು ಪ್ರೆಸ್ ಮೀಟ್ನಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದ್ದಾನೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟ್ರಿಗೆ. ಅಲ್ಲ ಸರ್, ಅವ್ರು ಬಂದರು ನೀವ್ಯಾಕೇನೂ ಮಾಡಲಿಲ್ಲ, ಅವ್ರು ಬಂದರೂ ಸರಿ, ಅವ್ರು ಬಾಂಬ್ ಹಾಕಿದ್ರು ಸರಿ, ನೀವ್ಯಾಕೇನೂ ಮಾಡಲಿಲ್ಲ ಅಂತ
ಕೇಳಿದರೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾನೆ, ಅವಾಗ ಕತ್ಲಾಗಿತ್ತು ನಮಗೇನು ಗೊತ್ತೇ ಆಗಲಿಲ್ಲ ಅಂತ. ಸತ್ಯವಾಗಿ ಹೇಳಿರೋದು ವಿಡಿಯೋ ಓಡಾಡ್ತಾ ಇದೆ. ಕತ್ಲಾಗಿತ್ತು, ಕತ್ಲಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅವ್ರು ಬಂದಿದ್ದು ಗೊತ್ತಾಗಲಿಲ್ಲ, ಹಿಂಗಾಗಿ ಅವರು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ಅಂತ. ಮುಂಚಿನ ದಿನವೇ ಪಾಕಿಸ್ತಾನದ ಏರ್ಫೋರ್ಸ್ ಒಂದು 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 ಟ್ವೀಟ್ ಮಾಡಿತ್ತು. ಟ್ವೀಟ್ ಏನಿತ್ತು ಅಂತಂದರೆ, ನಾವು ಜಾಗೃತವಾಗಿದ್ದೀವಿ, ನೀವೆಲ್ಲರೂ ಟೈಟಾಗಿ ಮಲ್ಕೊಳ್ಳಿ ಅಂತ. ಸ್ಲೀಪ್ ಟೈಟ್ ಅನ್ನೋ ಪದವನ್ನು ಬಳಸಿತ್ತು. ನೀವು ಗಡದ್ದಾಗಿ ನಿದ್ದೆ ಹೊಡೀರಿ, ಯಾಕೆಂದರೆ ಪಾಕಿಸ್ತಾನ ಏರ್ಫೋರ್ಸ್ ಜಾಗೃತವಾಗಿದೆ ಅಂತ. ಅವರು ಜಾಗೃತವಾಗಿರುವಂಥ ಹೊತ್ತಲ್ಲೇ ಭಾರತೀಯರು ಹೋಗಿ ಅಟ್ಯಾಕ್ ಮಾಡಿ ಬಂದರಲ್ಲ, ಆ ಅಟ್ಯಾಕ್ನ ಪ್ರತಿರೋಧ ಏನಾಗಿದೆ ಇವತ್ತು, ಆ ಪ್ರತಿರೋಧಕ್ಕೆ ನಾವು ನಮ್ಮೊಂದು ಮಿಗ್ಗನ್ನು ಕಳ್ಕೊಂಡಿದ್ದೀವಿ. ನಮ್ಮೊಬ್ಬ ಸೇನಾ ನಾಯಕನನ್ನು, ನಮ್ಮೊಬ್ಬ ವಿಂಗ್ ಕಮಾಂಡರ್ನ ಇವತ್ತು ಪಾಕಿಸ್ತಾನ ವಶವಾಗಿ ಪಡ್ಕೊಂಡಿದೆ. ಅಷ್ಟೇ ಸಂತೋಷ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿಕೆ ಕೊಟ್ಟಿದ್ದಾನೆ, ಡ್ರಾ ಆಯ್ತಲ್ಲ ಈಗ ಮಾತುಕತೆ ಶುರು ಮಾಡೋಣ ಅಂತ. ಅವನಿಗೆ ಅದೇ ಕ್ರಿಕೆಟ್ ಲ್ಯಾಂಗ್ವೇಜೇ. ಅವನಿಗೆ ಡ್ರಾ ಆಗಿದೆ ಅಂತಂದರೆ ನೀವೊಂದು ಹೊಡೆದಿದ್ದೀರಿ, ನಾವೊಂದು ಹೊಡೆದಿದ್ದೀರಿ, ಮುಗೀತು, ಇಷ್ಟು ಸಾಕು ಅಂತ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಈಗ ಭಾರತ ಇದನ್ನು ಯುದ್ಧವಾಗಿ ಕಂಟಿನ್ಯೂ ಮಾಡದೆ ಹೋದರೆ ಸಾಕು ಅಂತ. ಆದರೆ ಮಿತ್ರರೇ, ರಾಜತಾಂತ್ರಿಕವಾದ ಗೆಲುವು ಎಂಥದ್ದಿದೆ ಗೊತ್ತೇನು? ನಿನ್ನೆಯಿಂದ ಇವತ್ತಿನವರೆಗೂ ನಾನು ಪ್ರತಿಯೊಂದು ಅಂಶವನ್ನು ಗಮನಿಸ್ತಾ ಇದ್ದೀನಿ. ಯಾವಾಗ ಪಾಕಿಸ್ತಾನದ F-16 ಬಂತು ಭಾರತವನ್ನು ಅಟ್ಯಾಕ್ ಮಾಡಲಿಕ್ಕೆ, ಭಾರತ ಅದನ್ನು ಹೊಡೆದು ಉರುಳಿಸ್ತು ಅಂತ ಗೊತ್ತಾಯ್ತೋ, ಅಮೇರಿಕ ಅಲ್ಲಿಂದ ಹೇಳಿದೆ, ನಿನಗೆ F-16 ಕೊಟ್ಟಿರೋದು ನಾನು, ನಿನಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರೋದು ನಾನು, ನಿನಗೆ ಈ ಶಸ್ತ್ರಾಸ್ತ್ರಗಳನ್ನೆಲ್ಲ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ನೀನು ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರನ್ನು ನಾಶ ಮಾಡಬೇಕು ಎನ್ನುವ ಕಾರಣಕ್ಕೆ ಕೊಟ್ಟಿದ್ದೀನಿ. ಆದರೆ ನೀನು ಅದನ್ನೇನಾದರೂ ಭಾರತದ ವಿರುದ್ಧ ಬಳಸೋದಾದರೆ ನನ್ನ ಅನುಮತಿ ಇಲ್ಲದೆ ಬಳಸುವಂತಿಲ್ಲ ಅಂತ ಅಮೆರಿಕ ಒಂದು ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಿಲ್ಲ. ಇದು ಆರ್ಡಿನರಿ ಸಂದೇಶ ಅಲ್ಲ. ಈ ಸಂದೇಶ ಎಂಥದ್ದು ಅಂತಂದರೆ, ಪಾಕಿಸ್ತಾನದ ಹತ್ರ ಇರುವಂಥ ಬಹುಪಾಲು ಶಸ್ತ್ರಗಳು ಅಮೆರಿಕ ಕೊಟ್ಟ ಭಿಕ್ಷೆ. ಅಮೆರಿಕ ಯಾಕೆ ಕೊಟ್ಟಿದೆ ಅಂತಂದರೆ, ಏಷ್ಯಾ ಖಂಡದಲ್ಲಿ ಏನಾದರೂ ತೊಂದರೆ ಆದಾಗ ಪಾಕಿಸ್ತಾನದಲ್ಲಿ ತಂದೊಂದು ಸೇನಾ ನೆಲೆ ಇರಲಿ, ತನಗೆ ಬೇಕಾಗಿರುವಂಥ ಏರ್ಕ್ರಾಫ್ಟ್ಗಳು ಇಲ್ಲಿರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಟ್ಟಿರೋದು. ಅದನ್ನು ನೀನು ನನ್ನ ಅನುಮತಿ ಇಲ್ಲದೆ ಯಾವುದಕ್ಕೂ ಬಳಸುವಂತಿಲ್ಲ ಅಂತ ಅಮೆರಿಕ ಹೇಳ್ಕೊಂಡಿದೆಯಲ್ಲ. ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಭಾರತದ ಪರವಾಗಿ ನಿಂತಿದೆ. ಇನ್ನೊಂದು ಸಂಗತಿ, ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ನಾನು ಇವತ್ತು ಪೇಪರ್ನ ಓದ್ತಾ ಇವತ್ತಿನ ಇನ್ಫಾರ್ಮೇಷನ್ ನೋಡ್ತಾ ಗಾಬರಿ ಆದರೆ, ಪಾಕಿಸ್ತಾನದ ಸ್ಥಿತಿ ಎಂಥದ್ದಿದೆ ಅಂತಂದರೆ, ಈ ವಿಮಾನಗಳು ತುಂಬ ಹಾರಾಟ ಮಾಡಲಿಕ್ಕೆ ಬೇಕಾಗಿರುವಷ್ಟು ಪೆಟ್ರೋಲೂ ಇಲ್ಲ, ಫ್ಯೂಯೆಲ್ಲೂ ಅವರ ಹತ್ರ ಇಲ್ಲ ಅಂತ. ಈ ಥರದ ಸ್ಥಿತಿಯಲ್ಲಿದೆ ಪಾಕಿಸ್ತಾನದ ಒಟ್ಟಾರೆ ಪರಿಸ್ಥಿತಿ. ಆದರೆ ಈ ಸಂದರ್ಭದಲ್ಲಿ ನಾವು ಹೆಂಗಿದ್ದೀವಿ ಗೊತ್ತಾ ಮಿತ್ರರೇ? ಅತ್ಯಂತ ದೊಡ್ಡ ಸಂಯಮ ಬೇಕಾಗಿರೋದು ನಮಗೆ. ಇದು ಅಕಸ್ಮಾತ್ ಯುದ್ಧವಾಗಿ ಕನ್ವರ್ಟ್ ಆಗೋದಾದರೆ, ಈ ಯುದ್ಧದಲ್ಲಿ ನಾವು ನಮ್ಮ ಕಡೆಯ ಸೈನಿಕರು ಕೆಲವರನ್ನು ಕಳ್ಕೊಳ್ತೀವಿ, ಅವ್ರ ಕಡೆಯ ಅನೇಕರನ್ನು ಕೊಂದು ಬಿಸಾಡ್ತೀವಿ, ಅನುಮಾನವೇ ಇಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 500 ಹೆಚ್ಚು ಭಾರತೀಯ ಸೈನಿಕರನ್ನು ಕಳ್ಕೊಂಡಿದ್ವಿ. ಇವತ್ತಿಗೂ ಆ ದುಃಖ ಇದೆ. ಅದು ಯುದ್ಧವಾಗಿ ಕನ್ವರ್ಟ್ ಆಗದೆ ಹೋದಾಗಲೇ ಹಂಗಾಗಿತ್ತು. ಆದರೆ ಈಗೇನಾದರೂ ಯುದ್ಧವಾಗಿ ಕನ್ವರ್ಟ್ ಆದರೆ, ಅಫ್ಕೋರ್ಸ್ ನಾವು ತಯಾರಾಗಿರೋದ್ರಿಂದ ಈ ಬಾರಿ ಅಷ್ಟೆಲ್ಲ ಸಾವು ನೋವುಗಳಾಗಲಿಕ್ಕಿಲ್ಲ. ಆದರೆ ಪಾಕಿಸ್ತಾನದ ಕಡೆ ಭಯಾನಕವಾದ ಸಾವು ನೋವುಗಳಾಗ್ತವೆ. ನಮ್ಮ ಕಡೆ ಕೆಲವು ಸೈನಿಕರನ್ನ ಕಳ್ಕೊಳ್ಬೇಕಾಗ್ಬೋದು, ಕೆಲವು ವಿಮಾನಗಳನ್ನು ಕಳ್ಕೊಳ್ಬೇಕಾಗ್ಬೋದು. ಆದರೆ ನಾವು ಹೆಂಗೆ ಪ್ಯಾನಿಕ್ ಆಗ್ಬಿಡ್ತೀವಿ ಅಂತಂದರೆ, ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಆ ವಿಡಿಯೋಗಳನ್ನು ಶೇರ್ ಮಾಡಿ 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 ನಮ್ಮ ಸೈನಿಕರ ಆ ಬಲವನ್ನು ಹುಡುಗಿಸ್ಬಿಡ್ತೀವಲ್ಲ. ಕೈಯಲ್ಲೊಂದು ವಾಟ್ಸಪ್ ಸಿಕ್ಕಿಬಿಟ್ಟಿದೆ ಅಂದ ಮಾತ್ರಕ್ಕೆ ಆ ಒಂದು ವಿಡಿಯೋ ಬಂದರೆ ಒಂದು 10,000 ಟ್ರಾನ್ಸ್ಫರ್ ಮಾಡೋವರೆಗೂ ಸಮಾಧಾನ ಇಲ್ಲ. ಮೊದಲನೇ ವಿಡಿಯೋ ನನಗೆ ಸಿಕ್ಕಿದೆ ಅಂತ. ಆದರೆ ಪ್ರತಿ ಬಾರಿ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ವಿಡಿಯೋನ ಟ್ರಾನ್ಸ್ಫರ್ ಮಾಡ್ತಾ, ಈ ವಿಡಿಯೋನ ಮತ್ತೊಬ್ಬನಿಗೆ ಕಳಿಸ್ಕೊಳ್ತಾ ನೀವು ಯಾವಾಗ ಯಾವಾಗ ಈ ಕೆಲಸ ಮಾಡ್ತೀರೋ ಅವತ್ತವತ್ತು ಈ ದೇಶದ ಸೈನಿಕರ ಮನೋಬಲವನ್ನು ಕಡಿಮೆ ಮಾಡ್ತಿದ್ದೀರಾ ಅಂತ ಅರ್ಥ. ಯಾವ ಕಾರಣಕ್ಕೂ ಈ ಕೆಲಸಕ್ಕೆ ನಿಲ್ಬೇಡಿ, ಇದು ಮೊದಲನೇದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇರೋದು. ಎರಡನೇ ವಿನಂತಿ ನಂದು ನಿಮ್ಮ ಜೊತೆ ಏನಿದೆ ಅಂತಂದರೆ, ಈ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳು ತುಂಬ ಬರ್ತವೆ. ಬೆಳಗ್ಗೆ ಒಂದು ಫೇಕ್ ನ್ಯೂಸ್ ಹರಡ್ತಾ ಇತ್ತು. ಆ ಫೇಕ್ ನ್ಯೂಸ್ ಏನು ಅಂತಂದರೆ, ಪಾಕಿಸ್ತಾನದ ಒಳಗೆ ಗಡಿ ದಾಟಿ ಬಂದಂಥ ಭಾರತದ ವಿಮಾನವೊಂದನ್ನು ಪಾಕಿಸ್ತಾನ ಹೊಡೆದುರುಳಿಸಿದೆ ಅಂತ. ಆ ವಿಮಾನದ ಫೋಟೋನೂ ಬಂದ್ಬಿಡ್ತು. ಯಾರು ಗೊತ್ತಾ ರಿಲೀಸ್ ಮಾಡಿದ್ದು ಆ ಫೋಟೋನ? ಸ್ವತಃ ಪಾಕಿಸ್ತಾನದ ಸೇನೆಯೇ ರಿಲೀಸ್ ಮಾಡಿತ್ತು, ಈ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಅಂತ. ಆಮೇಲೆ ಗೊತ್ತಾಯಿತು, 2 ಹಿಂದೆ ಇದೇ ದೇಶದಲ್ಲಿ ಆ ವಿಮಾನ ಕ್ರ್ಯಾಶ್ ಆಗಿತ್ತು. ಆ ವಿಮಾನದ ಫೋಟೋನೇ ನಾವು ಉರುಳಿಸಿದ ವಿಮಾನ ಅಂಥೇಳಿ ಇವರು ಫೋಟೋ ಹಾಕ್ಕೊಂಡು ತಿರುಗಾಡ್ತಿದ್ರು. ಸ್ವತಃ ಪಾಕಿಸ್ತಾನ ಸರ್ಕಾರ ಫೇಕ್ ನ್ಯೂಸ್ ಮಾಡಿತ್ತು. ಈ ಫೇಕ್ ನ್ಯೂಸ್ನ ಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಇದರಲ್ಲಿ ಬರೀ ಅವರು ಮಾತ್ರ ಅಲ್ಲ, ಈ ದೇಶದ ಕೆಲವು ಶತ್ರುಗಳೂ ಸೇರಿಕೊಳ್ತಾರೆ. ಅವರು ಫೇಕ್ ನ್ಯೂಸನ್ನು ಪ್ರತಿದಿನ ಹಬ್ಬಿಸ್ತಾರೆ. ನಾವೇನಾದರೂ ಆ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡಲಿಕ್ಕೆ ನಿಂತುಬಿಟ್ರೆ ಅವರ ಜೊತೆ ನಾವೂ ಸೇರಿಕೊಂಡು ಈ ದೇಶದ ವಿರೋಧಕ್ಕೆ ಮತ್ತು ಈ ದೇಶದ ಸೈನಿಕರ ಮನೋಬಲವನ್ನು ಕೆಡಿಸುವಂಥ ಕೆಲಸ ಮಾಡ್ತೀವಿ. ಹೀಗಾಗಿ ಎಚ್ಚರಿಕೆಯಿಂದಿರಿ. ನೀವು ನಾಳೆಯಿಂದ ಏನಾದರೂ ಸುದ್ದಿ ನೋಡುವಾಗ ಅದು TVಯಲ್ಲಿ ಬರೋ ಸುದ್ದಿನೇ ಆಗಿರಲಿ,
ಸುದ್ದಿ ನೋಡುವಾಗ ಒಂದು ಸ್ವಲ್ಪ ದಿನ ಕಾಯಿರಿ, ಒಂದು ಸ್ವಲ್ಪ ಗಂಟೆಗಳು ಕಾಯಿರಿ, ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ. ಒಂದು 4-5 ಗಂಟೆಗಳು ಕಾದ ನಂತರ ಸಮರ್ಥವಾಗಿರುವಂಥ ಸುದ್ದಿ ಬರುತ್ತೆ, ಸತ್ಯ ಹೊರಗೆ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಬೇಕಾಗಿರೋದು. ಮಿತ್ರೆ, ಒಂದೇ ಒಂದು ನಿಮ್ಮ ಹತ್ರ ನಾನು ಪ್ರೀತಿಯಿಂದ ಹಂಚ್ಕೊಳ್ತೀನಿ. ಒಂದು ನೆನಪಿಡಿ, ಈ ದೇಶ ಬಲಿಷ್ಠವಾದ ಕೈಗಳಲ್ಲಿದೆ ಅನ್ನೋದನ್ನು ಮಾತ್ರ ಯಾವತ್ತಿಗೂ ಮರಿಬೇಡಿ ಅಂತ. ಈ ದೇಶ ಇವತ್ತು ಯಾರ ಕೈಯಲ್ಲಿದೆ ಅಂತಂದರೆ, ನರೇಂದ್ರ ಮೋದಿ ಮೊನ್ನೆ ಮಾತಾಡ್ತಾ ಹೇಳಿದರು, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಾ, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಾ, ಮೇ ದೇಶ ನಹಿ ಝುಕನೆ ದೂಂಗ, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಾ, ಮೇ ದೇಶ ನಹಿ ಮಿಟನೆ ದೂಂಗ. ಅರ್ಥ ಏನು ಗೊತ್ತೇನು? ಈ ಮಾತೃಭೂಮಿಯ ಮೇಲೆ ಆಣೆ, ಈ ಮಾತೃಭೂಮಿಯ ಋಣ ಇದೆ ನನಗೆ. ನಾನು ಈ ದೇಶ ಮಣ್ಣಾಗೋದಕ್ಕೆ ಬಿಡಲ್ಲ, ಈ ದೇಶ ತಲೆ ತಗ್ಗಿಸೋದಕ್ಕೆ ಬಿಡಲ್ಲ, ಅಷ್ಟಂತೂ ನಿಮಗೆ ಮಾತು ಕೊಡ್ತೀನಿ ಅಂತ ಈ ದೇಶದ ಪ್ರಧಾನಿ ಮಾತು ಕೊಟ್ಟಿದ್ದಾರೆ. ಮತ್ತು ಇದುವರೆಗೂ ನಾವು ತಲೆ ತಗ್ಗಿಸದಂತೆ ನೋಡಿಕೊಂಡಿರುವಂಥ ಈ ಪ್ರಧಾನಮಂತ್ರಿ, ಮುಂದೆಯೂ ನಾವು ತಲೆ ತಗ್ಗಿಸದಂತೆ ಈ ದೇಶವನ್ನು ಕಾಪಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಳ್ಳಿ. ಮತ್ತು ಯುದ್ಧ ಆದರೆ ಯುದ್ಧ ಈ ಬಾರಿ ಮುಗದೆ ಹೋಗ್ಬಿಡಲಿ ಅಂತ. ಈ ಬಾರಿ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸುವಂಥ ಸಂದರ್ಭ ಬಂತು ಅಂತಂದರೆ, ನಾನು ಅನ್ಕೊಳ್ತೀನಿ ಭಾಳ ಜನ ನನ್ನ ಬೈತಾರೆ, ಸಿಕ್ಕಾಪಟ್ಟೆ ಯುದ್ಧದ ಹುಚ್ಚು ನಿನಗೆ ಅಂತ. ನಾನು ಅನ್ಕೊಳ್ಳೋದು, ಎಷ್ಟು ದಿನ ಅಂತ ಸತ್ತು ಸತ್ತು ಬದುಕೋದು? ಪ್ರತಿ ಬಾರಿ ಪಾಕಿಸ್ತಾನ ಭಯೋತ್ಪಾದಕರ ಮೂಲಕ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡೋದೇ ಕೆಲಸ ನನ್ನದು. ಪ್ರತಿ ಬಾರಿ ಭಯೋತ್ಪಾದಕರ ಮೂಲಕ ಆಕ್ರಮಣ ಮಾಡಿದಾಗ ನಾವೆಲ್ಲರೂ ಸೇರಿಕೊಂಡು 4-5 ಕಣ್ಣೀರು ಸುರಿಸಿ, ಏ ಮೇರೆ ವತನ್ ಕೇಲಿ ಹೋಗೋ ಸರ ಆಕಮೆ ಬರಲೋ ಪಾನಿ ಹೇಳೋದು ಅಟ್ಟೆ ಕೆಲಸವಾ ನಮಗೆ. ಎಲ್ಲೋ ಒಂದು ಕಡೆ ಇದಕ್ಕೆ ಎಂಡ್ ಮಾಡಬೇಕು, ನನ್ನ ಭಾರತ ಜಗದ್ವ್ಯಾಪಿಯಾಗಿ ಬೆಳೆದು ನಿಲ್ಲಬೇಕು ಅಂದರೆ ಈ ಸಮಸ್ಯೆಗೆ ಪರಿಹಾರ ಆಗಲೇಬೇಕು, ಈಗಲೇ ಆಗಬೇಕು ಅಂತಿದ್ರೆ ಆಗೇ ಹೋಗಲಿ ಅಂತ ಒಂದು ಕ್ಷಣಕ್ಕೆ ನನಗೂ ಅನಿಸ್ತಾ ಇದೆ. ಅಕಸ್ಮಾತ್ ಆ ಸಂದರ್ಭ ಬಂತು ಅಂತಂದರೆ ನಾವೆಲ್ಲರೂ ಬಲವಾಗಿ ನಿಂತ್ಕೊಳ್ಳೋಣ, ಈ ದೇಶದ ಪ್ರಧಾನಿಯ ಜೊತೆಗೆ ಈ ದೇಶದ ಜೊತೆಗೆ ಬಲವಾಗಿ ನಿಂತ್ಕೊಳ್ಳೋಣ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮಿತ್ರರೇ, ಈ ದೇಶವನ್ನು ಬಲಿಷ್ಠಗೊಳಿಸ್ಲಿಕ್ಕೋಸ್ಕರ ಈ ದೇಶದ ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಇಲಾಖೆ ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿದೆ. ನಾನು ಇವತ್ತು ಇಲ್ಲಿಗೆ ಬಂದಾಗ ನೋಡ್ತಾ ಇದ್ದೆ, ಈ ದೇಶದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ತುರ್ತಾಗಿ ಭಾರತೀಯ ಸೈನ್ಯಕ್ಕೆ ಬೇಕಾಗಿರುವಂಥ ಒಂದಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ 2,500,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ, ಏನು ಬೇಕೋ ಸೈನ್ಯ ತೆಗೆದುಕೊಳ್ಳಿ ಅಂತ. ಅಂದರೆ ಅಕಸ್ಮಾತ್ ಯುದ್ಧ ಆಗೋದಿದ್ರೆ ಅದಕ್ಕೆ ಬೇಕಾಗಿರುವ ಎಲ್ಲ ತಯಾರಿ ನಾವು ಮಾಡ್ಕೋತೀವಿ, ಏನು ಮಾಡ್ತೀವಿ ಮಾಡ್ಕೋ ಅಂತ ಪಾಕಿಸ್ತಾನಕ್ಕೆ ಎದೆ ಕೊಟ್ಕೊಂಡು ನಿಲ್ಲುವಂಥ ವಾತಾವರಣ ಇದೆಯಲ್ಲ ಈ ದೇಶದಲ್ಲಿ, 70 ವರ್ಷಗಳ ನಂತರ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ನಮಗೆ. ಈ ದೇಶ 70 ವರ್ಷಗಳ ನಂತರ ಮೀನಾಮೇಷ ಎಣಿಸದೆ ನಾನು ಮಾಡೋದು ಡಿಸಿಸಿವ್ ಆಗಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಿಂತ್ಕೊಂಡಿದೆ. ಇವತ್ತು ಈ ದೇಶದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಯುದ್ಧ ಮಾಡುವುದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಿಕ್ಕೆ ಅಮೆರಿಕಾ ರೆಡಿಯಾಗಿದೆ, ರಷ್ಯಾ ರೆಡಿಯಾಗಿದೆ, ಜಪಾನ್ ರೆಡಿಯಾಗಿದೆ, ಆಸ್ಟ್ರೇಲಿಯಾ ರೆಡಿಯಾಗಿದೆ, ಅವ್ರು ಛೀಮಾರಿ ಹಾಕಿಯೂ ಆಗೋಗಿದೆ, ನ್ಯೂಜಿಲೆಂಡ್ ಚಿಮಾರಿ ಹಾಕಿದೆ, ಇಸ್ರೇಲ್ ಚಿಮಾರಿ ಹಾಕಿದೆ, ಕೊನೆಗೆ ಇವತ್ತು ಬೆಳಿಗ್ಗೆ ಚೀನಾ ಕೂಡ ಹೇಳಿದೆ ಪಾಕಿಸ್ತಾನ ತನ್ನ ಒಳಗೆ ಇರುವಂಥ ಭಯೋತ್ಪಾದಕರನ್ನು ಮಟ್ಟ ಹಾಕದೆ ಹೋದರೆ ಪಾಕಿಸ್ತಾನ ತೊಂದರೆ ಏನು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಲ್ಲದೆ, ಪಾಕಿಸ್ತಾನ ಇವತ್ತು ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಂತ ಹೇಳಿಕೊಂಡಿದೆ. ಈ ದೇಶ ಎಷ್ಟು ಕೆಲಸ ಮಾಡಿರಬೇಕು ಅಂದಾಜಿದೆಯೇನು? ಮಿತ್ರೆ, ಒಂದು ರಾಷ್ಟ್ರ ನನ್ನ ದೇಶದ ಪರವಾಗಿ ಯಾಕೆ ಹೇಳಿಕೆ ಕೊಡಬೇಕು ಅಂತ ಯಾವಾಗಲಾದರೂ ಯೋಚನೆ ಮಾಡಿ. ಪಕ್ಕದಲ್ಲಿ ಒಂದು ಚೀನಾ ಇದೆ, ಆ ಚೀನಾ ಭಾರತದ ಪರವಾಗಿ ಹೇಳಿಕೆ ಕೊಡಬೇಕು ಅಂತಂದರೆ ಈ ಭಾರತ ಚೀನಾದ ಮೇಲೆ ಎಂಥ ಪ್ರೆಷರ್ ಹಾಕಿರಬೇಕು ಅನ್ನೋದನ್ನು ಯಾವಾಗಲಾದರೂ ಕೂತ್ಕೊಂಡು ಆಲೋಚನೆ ಮಾಡಿ. ಅಮೆರಿಕಾ ಮಾರನೇ ದಿನವೇ ಪಾಕಿಸ್ತಾನಕ್ಕೆ ಉಗಿಯುತ್ತೆ, ನೀನೇನಾದರೂ F-16 ಅನುಮತಿ ಇಲ್ಲದೆ ಬಳಸಿದ್ರೆ ಹುಷಾರು ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುತ್ತೆ ಅಂತಂದರೆ ಅಮೆರಿಕಾ ಯಾಕೆ ಕೊಡಬೇಕು? ಯಾಕೆ ಇಸ್ರೇಲ್ ಈ ದೇಶದ ಪ್ರಧಾನಮಂತ್ರಿಗೆ ನೀನು ಪಾಕಿಸ್ತಾನದ ವಿರುದ್ಧ ಏನು ಮಾಡಿದ್ರು ನನ್ನ ಸಪೋರ್ಟ್ ಇದೆ, ಎಷ್ಟು ನನ್ನ ಸಪೋರ್ಟ್ ಇದೆ ಅಂತಂದರೆ ನೋ ಲಿಮಿಟ್, ಅದಕ್ಕೆ ಲಿಮಿಟ್ಟೇ ಇಲ್ಲ, ಏನು ಕೇಳು ನನ್ನ ಹತ್ರ ನಾನು ನಿಂಗೆ ಕೊಡ್ತೀನಿ ಅಂತ ಇಸ್ರೇಲ್ ಹೇಳುತ್ತೆ. ಯಾಕೆ ಹೇಳುತ್ತೆ? ಯಾಕೆ ನ್ಯೂಜಿಲೆಂಡ್ ತನ್ನ ಸಂಸತ್ತಿನೊಳಗೆ ಈ ದೇಶದ ಪರವಾಗಿ ಮಾತನಾಡುತ್ತೆ? ಯಾಕೆ ಆಸ್ಟ್ರೇಲಿಯಾ ಈ ದೇಶದ ಪರವಾಗಿ ನಿಂತ್ಕೊಳ್ಳುತ್ತೆ? ಯಾಕೆ ಫ್ರಾನ್ಸ್ ತಾನು ಈ ದೇಶದ ಪರವಾಗಿ ನಿಂತು ಪಾಕಿಸ್ತಾನದ ವಿರುದ್ಧ ಮಾತನಾಡಲಿಕ್ಕೆ ಒಪ್ಪಿಗೆ ಕೊಡುತ್ತೆ? ಯಾಕೆ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ ಈ ದೇಶದ ಪ್ರಭಾವಕ್ಕೆ ಮಣಿದು ಪುಲ್ವಾಮಾ ಅಟ್ಯಾಕ್ ಆದ ಒಂದು ವಾರದೊಳಗೆ ಪಾಕಿಸ್ತಾನ ರೋಗ್ ಕಂಟ್ರಿ ಅನ್ನುವಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದಾಗುತ್ತೆ? ಯಾಕೆ? ಯಾಕೆ ಅಂದರೆ ಈ ದೇಶದ ಪ್ರಧಾನಿ ಕಳೆದ 5 ವರ್ಷಗಳಿಂದ ಇದಕ್ಕೋಸ್ಕರ ಶ್ರಮ ಹಾಕಿದ್ದಾರೆ. ಕಳೆದ 5 ವರ್ಷಗಳಿಂದ ಒಂದು ದಿನ ಈ ಮನುಷ್ಯ, ನಾವು ಅವಾಗೆಲ್ಲ ಆಡ್ಕೊಳ್ತಾ ಇದ್ವಲ್ಲ ಈ ದೇಶದ ಪ್ರಧಾನಮಂತ್ರಿ ವಿದೇಶ ತಿರುಗಾಡ್ತಿದ್ದಾರೆ ವಿದೇಶ ತಿರುಗಾಡ್ತಿದ್ದಾರೆ ಅಂತ, ಅವ್ರು ವಿದೇಶ ತಿರುಗಾಡಿದ್ದರ ಲಾಭ ಏನು ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಿದೆ. ಆ ಮನುಷ್ಯ ವಿದೇಶ ತಿರುಗಾಡಿದ್ದು ತನ್ನ ಹೆಂಡತಿ ಮಕ್ಕಳನ್ನ ಟ್ರಿಪ್ ಹೊಡಿಸಬೇಕು ಅಂತಲ್ಲ, ಆ ಮನುಷ್ಯ ವಿದೇಶ ತಿರುಗಾಡಿದ್ದು ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಮೆರಿಕಾ ಯುರೋಪ್ ರಷ್ಯಾನೆಲ್ಲ ತೋರಿಸ್ಕೊಂಡು ಬರಬೇಕು ಅಂತ ವಿದೇಶ ತಿರುಗಾಡಿದ್ದಲ್ಲ. ಈ ದೇಶದ ಹಳೆಯ ಪ್ರಧಾನಿಗಳು ಅದನ್ನು ಮಾಡ್ತಿದ್ರು. ಜವಾಹರಲಾಲ್ ನೆಹರು ವಿದೇಶಕ್ಕೆ ಹೋದಾಗ ಏನು ಮಾಡ್ತಿದ್ರು ಅಂತ ಕೇಳಿ ನೋಡಿ, ಯಾರನ್ನಾದರೂ ಕೇಳಿ ನೋಡಿ. ಮನಮೋಹನ್ ಸಿಂಗ್ರು ಹೋಗಬೇಕಾದ್ರೆ ಯಾರ್ಯಾರು ಹೋಗ್ತಾ ಇದ್ರು?
ಈ ದೇಶದ ವಿದೇಶಾಂಗ ಸಚಿವಾಲಯಗಳು ಹೇಗಾಗಿವೆ ಅಂತಂದರೆ, ಅನೇಕ ಬಾರಿ ವಿದೇಶಾಂಗ ಇಲಾಖೆಯವರು ಬಾರ್ಗಳಲ್ಲಿ ಸಿಕ್ಕಾಕೊಂಡು ಭಾರತದ ಹೆಸರನ್ನು ಕೆಡಿಸಿದ್ರು. ನರೇಂದ್ರ ಮೋದಿ 5 ವರ್ಷಗಳಲ್ಲಿ ದೇಶ ತಿರುಗಾಡಿದ್ದಾರಲ್ಲ, ಒಮ್ಮೆ ಆದರೂ ಈ ದೇಶದ ಹೆಸರು ಕೆಟ್ಟಿದೆ ಅಂದ್ಕೊಂಡಿದ್ದೀರೇನು? ಹೆಂಗಿತ್ತು ಗೊತ್ತಾ, ನರೇಂದ್ರ ಮೋದಿ ಯಾವ್ಯಾವ ದೇಶಕ್ಕೆ ಹೋಗ್ತಾರೋ 7-8 ಮೀಟಿಂಗ್ಗಳನ್ನು ಒಂದೊಂದು ದಿನಕ್ಕೆ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಲಾಭವಾಗುವ ಸಂಗತಿಗಳನ್ನು ಮಾಡ್ತಾ, ಜೊತೆಗೆ ಆ ದೇಶ ಈ ದೇಶ ಜೊತೆಗೆ ಆತುಕೊಳ್ಳುವಂತೆ ಮಾಡ್ಕೊಂಡು ಬರ್ತಿದ್ರಲ್ಲ, ಅದರ ಲಾಭವೇ ಇವತ್ತು ಭಾರತದ ಪರವಾಗಿ ಜಗತ್ತೆಲ್ಲ ಮಾತನಾಡಲಿಕ್ಕೆ ನಿಂತಿದೆ. ಚೀನಾ ಕೂಡ ಅನಿವಾರ್ಯವಾಗಿ ಭಾರತದ ಪರವಾಗಿ ನಿಲ್ಲಬೇಕಾಗಿ ಬಂದಿದೆ. ಅದಕ್ಕೆ ನಾನು ಧೈರ್ಯವಾಗಿ ಹೇಳೋದು ಮಿತ್ರರೇ, ಅನೇಕರು ನನಗೆ ಕೇಳ್ತಾರೆ ಯುದ್ಧ ಆಗ್ಬಿಡುತ್ತಾ ಚಕ್ರವರ್ತಿಯವರೇ? ಡೆಫಿನೆಟ್ಲಿ ಆಗಲ್ಲ, ಬರೆದಿಟ್ಕೊಳ್ಳಿ ಈಗಲೂ ಕೂಡ. ಇವತ್ತು ಎಲ್ರಿಗೂ ಅನ್ಸುತ್ತೆ ಯುದ್ಧ ಆಗ್ಬೋದು ಯುದ್ಧ ಆಗ್ಬೋದು ಯುದ್ಧ ಆಗ್ಬೋದು ಅಂತ. ಯುದ್ಧ ಯಾಕಾಗಲ್ಲ ಅಂತ ಹೇಳ್ತೀನಿ ನಾನು. ನೀವು ಯಾರಾದರೂ ಸ್ವಲ್ಪ ಪೈಲ್ವಾನ್ ಥರ ಕಂಡ್ರೆ, ನೀವು ಸಿಕ್ಸ್ ಪ್ಯಾಕ್ಸ್ ಇದ್ದು ಬಾಡಿ ಚೆನ್ನಾಗಿ ಬೆಳೆದಿದ್ರೆ, ಎದುರಿಗಿರೋನ್ ದೇವರಾಣೆಗೂ ನಿಮ್ಗೆ ಹೊಡೆಯಲ್ಲ, ಇವನಿಗೆ ಹೊಡೆಯೋದು ಡೇಂಜರು ಅಂತ ಅನಿಸುತ್ತೆ ಅವನಿಗೆ. ನಾನು 4 ಹೊಡೆದ್ರೆ ಇವನು 1 ಹೊಡೆದ್ರು ನಾನು ಸತ್ತೇ ಹೋಗ್ತೀನಿ, ಅದಕ್ಕೆ ಇವನ ಜೊತೆ ಮಾತಾಡೋದು ಬೇಡ ಅಂತ. ಅದ್ರ ಬದಲು ನೀವೇನಾದರೂ ಸಣ್ಣಕ್ಕೆ ನೀವೇನಾದರೂ ಮಾತಿನಲ್ಲಿ ದಮ್ಮಿಲ್ಲ ಅಂತಂದರೆ ಹೋಗೋರು ಬರೋರು ನಿಮ್ಗೊಂದು ಹೊಡಿತಾರೆ ಅಂದರೆ ದೇವಸ್ಥಾನದ ಗಂಟೆ ಇದ್ದಂಗೆ ನೀವು ಯಾರು ಬೇಕಿದ್ರು ಬಂದು ಹೊಡಿಬೋದು ಅಂತ. ಆದರೆ ಭಾರತ ಹೆಂಗಿದೆ ಗೊತ್ತಾ, ಇವತ್ತು 6 packs ಇದೆ ಭಾರತಕ್ಕೀಗ, ಆರ್ಡಿನರ್ ಎಲ್ಲ. ಇವತ್ತು ಭಾರತದ ರಾಷ್ಟ್ರ ಹೇಗಿದೆ ನನ್ನ ಭಾರತ ಅಂತಂದರೆ, ಬಹುಶಃ ಕಳೆದ 10 ವರ್ಷಗಳಿಂದಲೂ ನರೇಂದ್ರ ಮೋದಿ ಮಾಡಿದಂಥ ಪ್ರಯತ್ನ ನಾವು ಮಾಡಿದ್ದಿದ್ರೆ ಇವತ್ತು ಪಾಕಿಸ್ತಾನ ನಮ್ಮ ಹತ್ರ ಕಣ್ಣು ಹಾಕಿ ನೋಡಬಲ್ಲಂಥ ತಾಕತ್ತು ಇಟ್ಕೊಂಡಿರ್ತಿರ್ಲಿಲ್ಲ. ಆದರೆ ದುರದೃಷ್ಟಕರ, ನನ್ನ ದೇಶದ ಯಾವ ಸರ್ಕಾರಗಳು ಆ ಪ್ರಯತ್ನವನ್ನು ಮಾಡಲೇ ಇಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಏನು ಮಾಡಿದ್ರು ಗೊತ್ತಾ, ಈ ದೇಶದ ಏರ್ಫೋರ್ಸನ್ನು ಬಲಾಢ್ಯಗೊಳಿಸಿದ್ರು. ಮಿತ್ರರೇ, ಇವತ್ತು ಏರ್ಫೋರ್ಸ್ನ ನಾವು ಮಾತಾಡ್ತೀವಿ, ಭಾಳ ಖುಷಿಪಟ್ಟು ಹೇಳ್ತೀವಲ್ಲ, ಏರ್ಫೋರ್ಸ್ನ ಕಥೆ ಏನಿದೆ ಗೊತ್ತಾ, ಏರ್ಫೋರ್ಸ್ನಲ್ಲಿ 41-45 squadrons ಒಂದು ಸ್ಕ್ವಾಡ್ರನ್ನಲ್ಲಿ 18 ವಿಮಾನಗಳಿರ್ತವೆ. ಆದರೆ ಕಾಲಕ್ರಮದಲ್ಲಿ ಔಟ್ಡೇಟ್ ಆದಂಥ ವಿಮಾನಗಳನ್ನೆಲ್ಲ ತೆಗಿತಾ 41 ಸ್ಕ್ವಾಡ್ರನ್ನು 35 ಬಂತು. ಕಳೆದ 10 ವರ್ಷಗಳಲ್ಲಿ ಅದು 31 ಈಗ 25 ಚಾನ್ಸಸ್ ಇದೆ. 25 ಹಂತ ಬಂದಾಗಲೂ ಈ ದೇಶ ಹೊಸ ವಿಮಾನಗಳನ್ನು ಏರ್ಫೋರ್ಸಿಗೆ ಕೊಡಿಸ್ಲೇ ಇಲ್ಲ. ನಾವು ಒಂದ್ ಕಡೆ ಪಾಕಿಸ್ತಾನ ಇಟ್ಕೊಂಡಿದ್ದೀವಿ, F-16 ವಿಮಾನಗಳನ್ನ ಇಟ್ಕೊಂಡು ಕೂತ್ಕೊಂಡಿದೆ. ಎರಡನೇ ಕಡೆ ಚೀನಾ ಇಟ್ಕೊಂಡಿದ್ದೀವಿ ಅತ್ಯಾಧುನಿಕ 5th ವಿಮಾನಗಳನ್ನ ಇಟ್ಕೊಂಡು ಅದು ಕೂತ್ಕೊಂಡಿದೆ. ನಾವಿನ್ನೂ ಆ ಹಂತಕ್ಕೆ ಹೋಗ್ಲೇ ಇಲ್ವಲ್ಲ, ಹೋಗೋ ಪ್ರಯತ್ನವೇ ಮಾಡಲಿಲ್ಲ. ಆಗ ನರೇಂದ್ರ ಮೋದಿ ಈ ದೇಶಕ್ಕೆ ಬಂದವರು ಮೊದಲು ಮಾಡಿದ ಕೆಲಸ ಏನು ಗೊತ್ತೇನು, ಈ ದೇಶದ ಏರ್ಫೋರ್ಸನ್ನು ಬಲಾಢ್ಯಗೊಳಿಸ್ಲಿಲ್ಲ ಅಂದರೆ ಪಾಕಿಸ್ತಾನನ ಎದುರಿಸ್ಲಿಕ್ಕೆ ಚೀನಾನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರಫೇಲ್ ವಿಮಾನಗಳನ್ನು ತೆಗೆದುಕೊಂಡು ಬಂದರು. ನಿನ್ನೆ ಯಾರೋ ನನಗೆ ಹೇಳ್ತಿದ್ರು, ಚಕ್ರವರ್ತಿಯವರೇ, ಮಿರಾಜ್ ಪಾಕಿಸ್ತಾನದ ಒಳಗೆ 80 km ಈ ದೇಶದಿಂದ 80 km ಒಳಗೆ ಹೋಗಿ ಪಾಕಿಸ್ತಾನದ ಧಾನ್ಯಗಳನ್ನು ಉಡಾಯಿಸಿ ಬಂತು. ಮಿರಾಜ್ ಬದಲು ನಮ್ಮ ಹತ್ರ ರಫೇಲ್ ಇದ್ದಿದ್ದರೆ, ರಫೇಲ್ ಕೂತ ಜಾಗದಲ್ಲಿ ತಾನು ನಿಂತ ಜಾಗದಿಂದ 150 km ಆಚೆ ಇರುವ ಟಾರ್ಗೆಟನ್ನು ಮುಟ್ಟುತ್ತಂತೆ. ಹಾಗೇನಾದರೂ ಇದ್ದಿದ್ದರೆ ಪಾಕಿಸ್ತಾನದ ಒಳಗೆ ಹೋಗಲೇಬೇಕಾಗಿರಲಿಲ್ಲ, ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನಾವು ಟಾರ್ಗೆಟನ್ನು ಅಟ್ಯಾಕ್ ಮಾಡ್ಬೋದಾಗಿರುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಿದ್ವಿ. ಇದು ರಫೇಲ್ನ ತಾಕತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಭಾರತಕ್ಕೆ 1 rafale ತರಲಿಕ್ಕಾಗಿರಲಿಲ್ಲ ಕಾಂಗ್ರೆಸ್ನ ಹತ್ರ 1 rafale. ಯಾಕೆ ರಫೇಲ್ನ ತರಲಿಕ್ಕೆ ಆಗಿರಲಿಲ್ಲ ಗೊತ್ತಾ ಪಾಕಿಸ್ತಾನ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಸರ್ಕಾರದ ಅವತ್ತಿನ ರಕ್ಷಣಾ ಸಚಿವರು ಹೇಳಿದ್ರು ನಮ್ಮ ಹತ್ರ ರಫೇಲ್ ತರಲಿಕ್ಕೆ ದುಡ್ಡಿಲ್ಲ ಅಂತ. ಮತ್ತೆ ದುಡ್ಡು ಯಾವುದಕ್ಕಿದೆ? ಸೋನಿಯಾ ಗಾಂಧಿ ಕೇಳಿದ್ರು ಅಂತ ಕಾರಣಕ್ಕೋಸ್ಕರ MiG-8 ಹೆಲಿಕಾಪ್ಟರ್ಗಳನ್ನು ಬಿಟ್ಟು ಆಕೆಗೋಸ್ಕರ ಇವರು ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳನ್ನು ತರಲಿಕ್ಕೆ 3,600 crore ಇತ್ತು. ಆದರೆ ನಮಗೆ 18 rafale ವಿಮಾನಗಳನ್ನು ತರಲಿಕ್ಕೆ ದುಡ್ಡಿರಲಿಲ್ಲ ಇವ್ರ ಹತ್ರ. 18 rafale ವಿಮಾನಗಳು, 1 squadron ರಫೇಲ್ ತರಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ಆ ರಫೇಲು ಇವರು ಡೀಲ್ ಮಾಡ್ಕೊಂಡಿದ್ದು ಯಾವ್ದು ಗೊತ್ತಾ, ಬೇಸಿಕ್ ಮಾಡೆಲ್ ರಫೇಲ್. ಈ ರಫೇಲಲ್ಲಿ ಮಿಸೈಲ್ ಗಿಸೈಲ್ ಬರಲ್ಲ, ಸುಮ್ಮನೆ ಒಂದು ರಫೇಲ್ನ ವಿಮಾನ ಮಾತ್ರ ಬರುತ್ತೆ, ಆ ಮಿಸೈಲ್ನೆಲ್ಲ ಮತ್ತೆ ಕೊಂಡ್ಕೊಂಡು ಜೋಡಿಸ್ಕೊಳ್ಬೇಕು ಅಂತ ಬೇಸಿಕ್ ರಫೇಲ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಹೇಳಿದ್ರು ಫ್ರಾನ್ಸಿನಿಂದ ರಫೇಲ್ ನಮ್ಗೆ ಬೇಕೇ ಬೇಕು, ಕಾಂಗ್ರೆಸ್ 18 ತರಬೇಕು ಅಂತಿತ್ತು, ನಾವು 36 rafale ತರ್ತೀವಿ, 2 squadronನ ರೆಡಿ ಮಾಡ್ತೀವಿ ಏರ್ಫೋರ್ಸಿಂದು ಅಂತ. ಮಿತ್ರ, ಏರ್ಫೋರ್ಸ್ನ 2 squadron ರೆಡಿ ಮಾಡಲಿಕ್ಕೆ ಈ ದೇಶದ ಪ್ರಧಾನಿ ರಫೇಲ್ನ 36 rafale ಒಪ್ಪಂದ ಮಾಡ್ಕೊಂಡು ಬಂದ್ರಲ್ಲ, ಆ 36 rafale ಒಪ್ಪಂದ ಮಾಡ್ಕೊಂಡು ಬಂದ ತಕ್ಷಣ ಅದು ಆರ್ಡಿನರಿ ರಫೇಲ್ಗಳಲ್ಲ, ಈ ರಫೇಲ್ಗಳ ತುಂಬ ಮಿಸೈಲ್ಗಳನ್ನು ಟಾರ್ಗೆಟ್ ಸಿಸ್ಟಮ್ಗಳನ್ನು ಎಲ್ಲವನ್ನು ಜೋಡಿಸ್ಕೊಂಡು ಬಂದಿರುವಂಥ ಅತ್ಯಾಧುನಿಕವಾದ ರಫೇಲ್ನ ಭಾರತ ತಂದಿಟ್ಕೊಳ್ಳಿಕ್ಕೆ ಸಿದ್ಧವಾದರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಯಾರಾದರೂ ಕಾಂಗ್ರೆಸ್ನವರಿದ್ದರೆ ಈ ಸಂದರ್ಭದಲ್ಲಾದರೂ ಈ ಪ್ರಶ್ನೆ ರಾಹುಲ್ಗೆ ಕೇಳಿ. ರಾಹುಲ್ ಪದೇ ಪದೇ ಕೇಳ್ದ, ನಾವು ತೊಗೊಂಡು ಬಂದಿರುವಂಥ ರಫೇಲ್ ಇಷ್ಟು ರೇಟ್ ಇತ್ತು, ನೀವು ತಗೊಂಡು ಬರ್ತಾ ಇರೋ ರಫೇಲ್ ಜಾಸ್ತಿ ರೇಟ್ ಇದೆ, ಯಾಕೆ?
ಇವ್ರು ಹೇಳಿದರು, ನೀವು ತೊಗೊಂಡು ಬರ್ತಾ ಇರೋ ರಫೇಲ್ ಬೇಸಿಕ್ ಮಾಡೆಲ್ದು, ನಾವು ತೊಗೊಂಡು ಬರ್ತಾ ಇರೋವಂಥ ರಫೇಲ್ ಅಲ್ಟ್ರಾ ಮಾಡರ್ನ್ ಆಗಿರುವಂಥದ್ದು, ಇದರಲ್ಲಿ ಮಿಸೈಲ್ಸ್ಗಳಿವೆ, ಟಾರ್ಗೆಟ್ ಸಿಸ್ಟಮ್ ಇದೆ, ಎಲ್ಲ ಇದೆ ಅಂತಂದರೆ ರಾಹುಲ್ ಹೇಳಿದ ಏನೇನಿದೆ ಅಂತ ಹೇಳಿ ನನಗೆ. ಪ್ರಾಮಾಣಿಕವಾಗಿ ಹೇಳಿ, ಹೇಳಿದರೂ ಅರ್ಥ ಆಗತ್ತ ರಾಹುಲ್ಗೆ? ಆದರೆ ರಾಹುಲ್ಗೆ ಯಾತಕ್ಕೆ ಬೇಕಿದು? ಯಾತಕ್ಕೆ ಬೇಕು ಗೊತ್ತಾ? ನಮ್ಮ ಎದುರಾಳಿ ಚೀನಾಕ್ಕೆ ಬೇಕು, ಅದಕ್ಕೋಸ್ಕರ ಬೇಕು. ತುಂಬ ಗಹನವಾದ ಸೂಕ್ಷ್ಮವಾದ ಸಂಗತಿಯೊಂದನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಯುದ್ಧದ ಹೊತ್ತಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಮಿತ್ರರೆ. ಚೀನಾಕ್ಕೆ ಈ ರಫೇಲಲ್ಲಿ ಏನೇನಿದೆ ಅಂತ ಬೇಕು. ಯಾಕೆಂದರೆ ಯಾವ ರಫೇಲ್ 150 ಕಿಲೋಮೀಟರ್ ಆಚೆಗಳ ಟಾರ್ಗೆಟನ್ನು ಗುರಿ ಇಟ್ಟು ಹೊಡೆಯಬಲ್ಲದೋ, 158 ಟಾರ್ಗೆಟ್ಗಳನ್ನು ಏಕಕಾಲಕ್ಕೆ ಚಿಮ್ಮಿಸಬಲ್ಲದೋ, ಅಂಥ ರಫೇಲಲ್ಲಿ ಏನೇನಿದೆ ಅಂತ ಗೊತ್ತಾದರೆ ಅದಕ್ಕೆ ಪ್ರತೀಕಾರವಾಗಿ ಚೀನಾ ತನ್ನ ಹತ್ರ ಫೈರ್ ವಾಲ್ ರೆಡಿ ಮಾಡ್ಕೊಂಡ್ಬಿಟ್ರೆ ಭಾರತದ ರಫೇಲ್ಗಳು ವೇಸ್ಟ್ ಆಗ್ತವೆ ಅಂತ ಚೀನಾಕ್ಕೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇದನ್ನು ಹೆಂಗಾದರೂ ಬಾಯಿ ಬಿಡಿಸಿ ಅಂತ ರಾಹುಲ್ ಗಾಂಧಿ ಮೂಲಕ ಕೇಳ್ಕೊಳ್ತು. ರಾಹುಲ್ ಗಾಂಧಿ ಪದೇ ಪದೇ ಕೇಳ್ಕೊಂಡ ರಫೇಲಲ್ಲಿ ಏನಿದೆ ಹೇಳಿ, ರಫೇಲಲ್ಲಿ ಏನಿದೆ ಹೇಳಿ, ಇಷ್ಟು ಹೇಳಿಬಿಟ್ರೆ ನಾನು ನಿಮ್ಮ ಮೇಲೆ ಆರೋಪ ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ. ಆದರೆ ಮೋದಿ ಭಾಳ ಬುದ್ಧಿವಂತರು. ಮೋದಿ ಹೇಳಿದರು, ರಫೇಲಲ್ಲಿ ಏನಿದೆ ಅಂತ ಹೇಳಬಾರ್ದು ಅಂತ ಸೀಕ್ರೆಸಿ ಕ್ಲಾಸನ್ನು ಕಾಂಗ್ರೆಸ್ ಗೌರ್ಮೆಂಟೇ ಫ್ರಾನ್ಸ್ ಜೊತೆಗೆ ಮಾಡ್ಕೊಂಡಿದ್ದರಿಂದ ನಾವು ಇದನ್ನು ಮೀರಲ್ಲ, ಅದಕ್ಕೋಸ್ಕರ ಇದನ್ನು ಯಾರಿಗೂ ಹೇಳಲ್ಲ. ಆ್ಯಂಡ್ ಟ್ರೂಲಿ 2013 ಈ ಸೀಕ್ರೆಸಿ ಕ್ಲಾಸ್ ಆಗಿತ್ತು, ಮತ್ತು ಅದನ್ನು ಕಾಂಗ್ರೆಸ್ ಗೌರ್ಮೆಂಟೇ ಮಾಡ್ಕೊಂಡಿತ್ತು. ಅದಾದ ನಂತರ ರಾಹುಲ್ ಎಷ್ಟು ಸುಳ್ಳು ಹೇಳಿದ ಗೊತ್ತಾ? ಮಿತ್ರ ಯಾರಾದರೂ ಇದ್ದರೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿರುವಂಥ ಸಂಗತಿ, ಕಾಂಗ್ರೆಸ್ ಒಂದು ಸುಳ್ಳುಗಳ ಫ್ಯಾಕ್ಟ್ರಿ ಆಗೋಗ್ಬಿಟ್ಟಿದೆ. ರಾಹುಲ್ ಎಲ್ಲಿವರೆಗೂ ಹೇಳ್ದ ಅಂತಂದರೆ, ನಾನು ಫ್ರಾನ್ಸಿಗೆ ಹೋಗಿದ್ದಾಗ ಫ್ರಾನ್ಸಿನ ಅಧ್ಯಕ್ಷರು ನನಗೆ ಹೇಳಿದರು ನನಗೆ ಯಾವುದೇ ಸೀಕ್ರೆಸಿ ಕ್ಲಾಸ್ ಇಲ್ಲ, ನಾನು ಬೇಕಿದ್ರೆ ಹೇಳ್ತೀನಿ ಅಂತ ಫ್ರಾನ್ಸಿನ ಅಧ್ಯಕ್ಷರು ನನ್ನ ಹತ್ರ ಹೇಳಿದರು ಅಂತ ರಾಹುಲೇ ಹೇಳ್ದ. ಆದರೆ ಈ ದೇಶದ ವಿದೇಶಾಂಗ ಸಚಿವರು ಎಷ್ಟು ಶಾರ್ಪ್ ಆಗಿದ್ದಾರೆ ಅಂದರೆ, ತಕ್ಷಣ ಫ್ರಾನ್ಸಿನ ಅಧ್ಯಕ್ಷರ ಜೊತೆ ಮಾತಾಡಿದರು. ಫ್ರಾನ್ಸಿನ ಅಧ್ಯಕ್ಷರು ಸಂಸತ್ ಅಧಿವೇಶನ ನಡೀತಾ ಇರುವಾಗಲೇ ವಿತಿನ್ 2 hours ಒಂದು ಲೆಟರ್ ಬರೆದ್ರು, ಇಲ್ಲ ನಾನು ಯಾವತ್ತೂ ರಾಹುಲ್ಗೆ ಭೇಟಿ ಮಾಡಿ ಇದನ್ನು ಹೇಳಲೇ ಇಲ್ಲ, ಅವನು ಹೇಳ್ತಾ ಇರೋದು ಸುಳ್ಳು. ಎರಡನೇದು, ಸೀಕ್ರೆಸಿ ಕ್ಲಾಸ್ ಇವತ್ತಿಂದಲ್ಲ, ಭಾಳ ಹಳೆದ್ರಿಂದಲೂ ನಮ್ಮ ನಡುವೆ ಇರೋದ್ರಿಂದ ಇದರಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಇಂಡಿಯಾನೂ ಹೇಳಬಾರ್ದು ಅಂತ ಲೆಟರ್ ಕೊಟ್ಟರು. ಆ ಲೆಟರ್ ನೋಡಿದ್ಮೇಲೆ ಮುಖಭಂಗ ಅವನಿಗೆ. ತನ್ನ ಹತ್ರ ರಫೇಲ್ ಕುರಿತಂತೆ ಸಿಡಿ ಇದೆ ಅಂತ ಹೇಳಿದ ರಾಹುಲ್. ಸ್ಪೀಕರ್ ಮೇಡಮ್ ಹೇಳಿದರು, ಈ ಸಿಡಿನ ನಾನು ಎಲ್ಲರ ಮುಂದೆ ಇಡ್ತೀನಿ, ಆದರೆ ಒಂದೇ ಒಂದು ಕಂಡೀಷನ್ನು, ಈ ಸಿಡಿ ಫೇಕ್ ಅಂತ ಗೊತ್ತಾದರೆ ನಿನ್ನನ್ನು ಸಂಸತ್ನಿಂದ ಆಚೆ ದಬ್ಬುವಂಥ ನಿರ್ಣಯ ತೆಗೆದುಕೊಳ್ಳಾಗತ್ತೆ, ಪರವಾಗಿಲ್ವಾ ಅಂದರೆ ಸಿಡಿ ತೆಗೆದು ಜೇಬಲ್ಲಿ ಇಟ್ಕೊಂಡ, ಬೇಡ ಪರವಾಗಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ನೋಡೋಣ ಅಂತ. ಅಂದರೆ ಈ ಥರ ಫೇಕ್ ನ್ಯೂಸಾ? ಈ ದೇಶದ ರಕ್ಷಣೆಯೊಂದಿಗೆ ಇಂಥ ಆಟ ಆಡದ? ನೀವಿದ್ದಾಗ ಅಯೋಗ್ಯರು ನೀವಂತೂ ವಿಮಾನ ತರಲಿಕ್ಕೆ ಆಗಲಿಲ್ಲ, ಒಂದು ಸಮರ್ಥವಾದ ಪ್ರಧಾನಿ ಬಂದು ಈ ದೇಶದ ಏರ್ಫೋರ್ಸನ್ನು ಬಲಾಢ್ಯಗೊಳಿಸಬೇಕು ಅಂದರೆ ಇಷ್ಟು ತೊಂದರೆ ಕೊಡದ? ಅಲ್ಲಿಗೆ ನಿಲ್ಲಲ್ಲ ಮಿತ್ರರೇ. ಎಷ್ಟರವರೆಗೂ ಮಾಡಿದ್ರಿ ಇವರು ಅಂತಂದರೆ, ಹೇಗಾದರೂ ಮಾಡಿ ರಫೇಲ್ನಲ್ಲಿರುವಂಥ ಸುದ್ದಿನ ಮುಟ್ಟಿಸಬೇಕು ಅಂದ್ಕೊಂಡ್ರೆ ಈ ದೇಶದ ಪ್ರಧಾನಿ ರಫೇಲ್ ಬಗ್ಗೆ ಬಾಯೂ ಬಿಡಲಿಲ್ಲ. ನೀವು ಯಾವುದಾದ್ರೂ ಏರ್ಫೋರ್ಸ್ನ ಅಧಿಕಾರಿನ ಕೇಳ್ನೋಡಿ, ಸರ್ ರಫೇಲ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಎದೆ ಉಬ್ಬಿಸ್ಬಿಡ್ತಾನೆ. ನಾವು ಇಷ್ಟು ದಿನ ಪಾಕಿಸ್ತಾನದ ಮುಂದೆ ಮೆರೆದಾಡ್ತಿದ್ವಿ, ಇನ್ನು ಮುಂದೆ ಚೀನಾದ ಮುಂದೆನೂ ಮೆರೆದಾಡ್ತೀವಿ. 36 ರಫೇಲ್ ನಮಗೆ ಚೀನಾನ ಆಟ ಆಡಿಸ್ಲಿಕ್ಕೆ ಸಾಕು ಅಂತ ಪ್ರತಿಯೊಬ್ಬ ಏರ್ಫೋರ್ಸ್ನ ಅಧಿಕಾರಿಯು ಹೆಮ್ಮೆಯಿಂದ ಬೀಗ್ತಾನೆ. ಏನೂ ಇಲ್ಲದ ಜಾಗದಲ್ಲಿ ರಫೇಲ್ ಬರುತ್ತೆ ಅನ್ನೋದೇ ಆನಂದ ತಂದುಕೊಡುವಂಥ ವಿಷಯ ಅವನಿಗೆ. ಆದರೆ ದುರದೃಷ್ಟಕರ ಕಾಂಗ್ರೆಸ್ಸಿಗೆ ಇದು ಅರ್ಥ ಆಗಲ್ವಲ್ಲ ಮಿತ್ರೆ. ಇವತ್ತು ಪಾಕಿಸ್ತಾನ ನಮ್ಮನ್ನು ಕಂಡ್ರೆ ಹೆದರ್ತಾ ಇರೋದು ಯಾಕೆ ಅಂತಂದರೆ, ಒಬ್ಬ ಡಿಸಿಸಿವ್ ಪ್ರೈಮ್ ಮಿನಿಸ್ಟರ್ ಕೂತಿದ್ದಾನೆ, ಆತ ಸೈನ್ಯಕ್ಕೆ ಎಷ್ಟರ ಮಟ್ಟಿಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಂದರೆ, ಈ ದೇಶದ ಹಿಂದಿನ ಪ್ರಧಾನಿಗಳು ಹೇಳಿದರು ಪಾಕಿಸ್ತಾನ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಒಂದು ಗುಂಡು ಬಂದರೆ ನೀವು ಹೋಗಿ ಮುಚ್ಚಿಟ್ಕೊಳ್ಬೇಕು, ನೀವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬಾರ್ದು, ನಾವು ಅನುಮತಿ ಕೊಡೋವರೆಗೂ ಅಟ್ಯಾಕ್ ಮಾಡಬಾರ್ದು ಅಂತ. ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ ಮೊದಲನೇ ವಿಷಯ ಏನು ಗೊತ್ತೇನು? ನೀವು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಒಂದು ಗುಂಡು ಹಾಕಿದರೆ ನೀವು 10 ಗುಂಡಿನಿಂದ ರಿಟಾಲಿಯೇಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕೆ ಹೊರತು ಅನುಮತಿ ಕೇಳ್ಕೊಂಡು ನಿಂತ್ಕೊಳ್ಬಾರ್ದು ಅಂತ. ಇದು ಭಾರತ ಸರ್ಕಾರ ಈ ದೇಶದ ಸೇನೆ ಕೊಟ್ಟಿರುವಂಥ ಬಲ. ಹೀಗಾಗಿ ಇವತ್ತು ಸೇನೆ ಹಿಂದೆಂದಿಗಿಂತಲೂ ಬಲಾಢ್ಯವಾಗಿದೆ. ಯಾವಾಗ ಈ ದೇಶಕ್ಕೆ 6 packs ಬರುತ್ತೋ, ನಾನು ಹೇಳ್ತೀನಲ್ಲ, ಈ ದೇಶದ ಬಳಿ ಇವತ್ತು ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇದೆ, ಬುಲೆಟ್ ಪ್ರೂಫ್ ಹೆಲ್ಮೆಟ್ಸ್ ಇದೆ, ಈ ದೇಶದ ಬಳಿ ಇವತ್ತು ಹೋವಿಡ್ಜರ್ ಗನ್ಗಳು ಬಂದಿವೆ, M777K9 ವಜ್ರ ಬರಲಿಕ್ಕೆ ಸಿದ್ಧವಾಗಿವೆ, ಈ ದೇಶದ ಸೈನಿಕರ ಬಳಿ 72,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 7 ಲಕ್ಷ ಹೊಸ ರೈಫಲ್ಗಳು ಗನ್ಗಳು ಬಂದಿವೆ. ಇದು ಹೆಂಗಿವೆ ಅಂತಂದರೆ ಕಾಂಕ್ರೀಟನ್ನು ಕೂಡ ಭೇದಿಸಿಕೊಂಡು ಹೋಗಬಲ್ಲಂಥ ಗನ್ಗಳು. ಇಸ್ರೇಲ್ ನಮ್ಗೆ ಹೇಳಿದೆ, ನೀವು ಇನ್ನು ಮುಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಜನರನ್ನು ಕಳಿಸಬೇಕಾಗಿಲ್ಲ, ನಮ್ಮ
ಹತ್ರ ಒಂದು ಡ್ರೋನ್ ಇದೆ, ಇದನ್ನು ಸೂಸೈಡ್ ಡ್ರೋನ್ ಅಂತ ನಾವು ಕರಿತೀವಿ. ಎಲ್ಲಿಗೆ ಹೋಗಬೇಕು ಅಂತ ಅದು ಕೋಆರ್ಡಿನೇಟ್ ಹಾಕ್ಬಿಟ್ಟು ನೀವು ಮ್ಯಾಜಿಕ್ ಸ್ಟಿಕ್ ಹಿಡ್ಕೊಂಡು ಕೆಲಸ ಮಾಡ್ತಾ ಕೂತ್ಕೊಳ್ಳಿ, ಅದು ಅಲ್ಲಿಗೆ ಹೋಗ್ತಾ ನಿಮಗೆ ಡಾಟಾ ಇನ್ಪುಟ್ ಕಳಿಸ್ತಾ ಇರುತ್ತೆ. ಯಾವ ಜಾಗವನ್ನು ಬ್ಲಾಸ್ಟ್ ಮಾಡಬೇಕು ಅನ್ಸುತ್ತೋ ಅಲ್ಲಿಗೆ ಬಿಟ್ಬಿಡಿ, ಅದ್ರಲ್ಲಿ ಬ್ಲಾಸ್ಟ್ ಮಾಡಿಬಿಡುತ್ತೆ. ಒಬ್ಬ ಸೈನಿಕ ಕೂಡ ಪಾಕಿಸ್ತಾನದ ಒಳಗೆ ಹೋಗದೆ ಪಾಕಿಸ್ತಾನವನ್ನು ಧ್ವಂಸಗೊಳಿಸಬಲ್ಲಂತ 15 ಡ್ರೋನ್ಗಳನ್ನು ಕಳಿಸ್ಕೊಡ್ತೀವಿ ಅಂತ ಇಸ್ರೇಲ್ ನಮಗೆ ಮಾತು ಕೊಟ್ಟಿದೆ. ಇವತ್ತಿನ ಭಾರತ ಬಹಳ ಸ್ಟ್ರಾಂಗ್ ಆಗಿದೆ. ಯುದ್ಧ ಆಗದೆ ಇರೋದಕ್ಕೆ ಮೊದಲನೇ ಕಾರಣವೇ ಅದು. ಯಾಕೆಂದರೆ ಭಾರತ ಇವತ್ತು ನರಪೇತಲನ ಥರ ಇಲ್ಲ, ಅಹಿಂಸಾ ಮಂತ್ರವನ್ನು ಜಪಿಸ್ತಾ ಕೂತ್ಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯ ನಾಡು ಹೌದು. ಆದರೆ ಯಾರಾದರೂ ನಮ್ಮ ದೇಶದ ಜನರ ಮೇಲೆ ಕಣ್ಣಾಕಿದರೆ, ಈ ದೇಶದ ಭೂಭಾಗದ ಮೇಲೆ ಕಣ್ಣಾಕಿದರೆ, ಅಹಿಂಸೆಯನ್ನು ಸ್ವಲ್ಪ ಕಾಲ ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ಹೊತ್ತು ದುರ್ಗಾ ರೂಪವನ್ನು ಧರಿಸಿ ಎಲ್ಲರನ್ನು ಧ್ವಂಸಗೊಳಿಸಿ ಮತ್ತೆ ಅಹಿಂಸೆಯನ್ನು ಆವಾಹಿಸಿಕೊಳ್ಳುವ ರಾಷ್ಟ್ರವಾಗ್ತೀವಿ ಭಾರತ ಅನ್ನೋದಕ್ಕೆ ಇವತ್ತು ಯಾರಿಗೂ ಅನುಮಾನ ಉಳಿದಿಲ್ಲ. ಇಂಡಿಯಾ ಇಸ್ ರೆಡಿ ಫಾರ್ ದಟ್. ಅದಕ್ಕೆ ಯುದ್ಧ ಆಗಲ್ಲ ಅಂತ. ಆದರೆ ಬರೀ ಇದೊಂದೇ ಕಾರಣಕ್ಕೆ ನಾನು ಹೇಳ್ತಿರೋದಲ್ಲ. ಯಾವಾಗ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತೋ ಅಥವಾ ಈ ಮೌಲಾನಾ ಮಸೂದ್ ಅಜರ್ನ ಕಡೆಯವರು ದಾಳಿ ಮಾಡಿದ್ರೋ, ಅದಾದ ಮರುದಿನವೇ ನಮ್ಮ ಮೇಲೆ ಫೆಬ್ರವರಿ 14ಕ್ಕೆ ದಾಳಿ ಆಯಿತು, 15ರ ಸಂಜೆ ಅಥವಾ 16ರ ಬೆಳಗ್ಗೆ ಇರಾನ್ ಹೇಳಿಕೆ ಕೊಡ್ತು ಭಾರತದ ಮೇಲೆ ದಾಳಿ ಮಾಡೋ ಹೊತ್ತಲ್ಲೇ ನನ್ನ ಮೇಲೂ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ, 27 ಸೈನಿಕರನ್ನು ಕೊಂದಿದ್ದಾರೆ, ಹೀಗಾಗಿ ನಾನು ಪಾಕಿಸ್ತಾನವನ್ನು ಬಿಡಲ್ಲ, ಹುಷಾರಾಗಿರು ಪಾಕಿಸ್ತಾನ ಅಂತ ಎಚ್ಚರಿಕೆ ಕೊಟ್ಟಿದೆ. ಪಾಕಿಸ್ತಾನದ ಬಾರ್ಡರ್ ಇರಾನ್, ಇನ್ನೊಂದು ಬಾರ್ಡರ್ ಅಫ್ಘಾನಿಸ್ತಾನ ನಿನ್ನೆ ಹೇಳಿಕೆ ಕೊಟ್ಟಿದೆ, ನನಗೆ ತಾಲಿಬಾನ್ ಉಗ್ರರನ್ನು ಟ್ರೈನಿಂಗ್ ಮಾಡ್ತಾ ಇರೋದು ನೀನೇ ಆಗಿರೋದ್ರಿಂದ ನಾನು ಕೂಡ ಸೈನಿಕರನ್ನು ತಗೊಂಡು ಇನ್ಮೇಲೆ ಏರಿ ಬರಬೇಕಾಗಿರುತ್ತೆ, ಹುಷಾರಾಗಿರುವಂಥ ಅಫ್ಘಾನಿಸ್ತಾನ. ಇನ್ನೊಂದು ಬಾರ್ಡರ್ ಪಾಕಿಸ್ತಾನದ 3 ಬಾರ್ಡರಲ್ಲಿ, ಒಂದು ಬಾರ್ಡರ್ ಇಂಡಿಯಾ, ಇನ್ನೊಂದು ಬಾರ್ಡರ್ ಇರಾನ್, ಮೂರನೇ ಬಾರ್ಡರ್ ಅಫ್ಘಾನಿಸ್ತಾನ. 3 ಬಾರ್ಡರ್ನವರು ಯುದ್ಧಕ್ಕೆ ಬರ್ತೀವಿ ಅಂತಂದರೆ ಪಾಕಿಸ್ತಾನದ ಸೈನಿಕರು ಇಂಡಿಯಾ ಜೊತೆಗೆ ಯುದ್ಧ ಮಾಡಬೇಕೋ, ಇರಾನ್ ಜೊತೆಗೆ ಯುದ್ಧ ಮಾಡಬೇಕೋ, ಆ ಕಡೆ ಪಾಕಿಸ್ತಾನಿಯರು ಅಫ್ಘಾನಿಸ್ತಾನ ಜೊತೆಗೆ ಯುದ್ಧ ಮಾಡಬೇಕೋ ಯೋಚನೆ ಮಾಡಿ. ಮಿತ್ರರೇ, ನಾವಾದರೂ ಅನುಕಂಪದಿಂದ ಬಿಡ್ತೀವಿ, ಇರಾನ್ ಬಿಡಲ್ಲ. ಯಾಕೆ ಗೊತ್ತಾ? ಇರಾನ್ ಶಿಯಾ ಮುಸಲ್ಮಾನರಿರುವಂಥ ನಾಡು, ಪಾಕಿಸ್ತಾನ ಸುನ್ನಿ ಮುಸಲ್ಮಾನರಿರುವಂಥ ನಾಡು. ಶಿಯಾಗಳಿಗೂ ಸುನ್ನಿಗಳಿಗೂ ಎಂಥ ಕಾದಾಟ ಇದೆ ಅಂತಂದರೆ, ಒಂದು ಕ್ಷಣಕ್ಕೆ ನಾವು ಹಿಂದೂಗಳು ಪಾಪ ಮುಸ್ಲಿಮರು ಹೋಗಲಿ ಬಿಡು ಅಂತ ಬಿಟ್ಬಿಡ್ಬೋದೇನೋ, ಆ ಶಿಯಾಗಳು ಮಾತ್ರ ಡೆಫಿನೆಟ್ಲಿ ಈ ಸುನ್ನಿ ಮುಸಲ್ಮಾನರನ್ನು ನಾಶ ಮಾಡಬೇಕು ಅಂತ ಅಲ್ಲಿ ನಿಂತಿರೋದ್ರಿಂದ ಅವರು ಹಠ ಹಿಡಿದು ನಿಂತು ಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಏನಾದರೂ ಮಾಡಲೇಬೇಕು ಅಂತ. ಅದಕ್ಕೋಸ್ಕರ ಪಾಕಿಸ್ತಾನ ಈಸ್ ಇನ್ ಮೋರ್ ಡೇಂಜರಸ್ ಕಂಡೀಷನ್ ದ್ಯಾನ್ ಇಂಡಿಯಾ. ಹೇಗಿದೆ ಪರಿಸ್ಥಿತಿ ಇರಾನ್ದು ಅಂತಂದರೆ, ಮೊನ್ನೆ ತಾನೇ ಸೌದಿಯ ಕ್ರೌನ್ ಪ್ರಿನ್ಸ್ ಬಂದಲ್ಲ, ಪಾಕಿಸ್ತಾನದ ಟೈಮೇ ಸರಿ ಇಲ್ಲ ಪಾಪ. ಅದು ನರೇಂದ್ರ ಮೋದಿ ಇದ್ದಾಗ ಕಾಲ್ಕೇರ್ ಜಗಳಕ್ಕೆ ಬರಬಾರ್ದಾಗಿತ್ತು, ಮನಮೋಹನ್ ಸಿಂಗ್ ಇದ್ದಾಗ ಏನು ಮಾಡಿದ್ರು ನಡೆದಿರ್ತಿತ್ತು, ನರೇಂದ್ರ ಮೋದಿ ಇದ್ದಾಗ ಮಾತ್ರ ಈ ಕೆಲಸ ಮಾಡಬಾರ್ದಿತ್ತು. ಅವ್ರು ಅಂದ್ಕೊಂಡಿದ್ರು ಎಲೆಕ್ಷನ್ ಉತ್ತರ ಏನಾದರೂ ಮಾಡಿದರೆ ನರೇಂದ್ರ ಮೋದಿಗೆ ರಿಟಾಲಿಯೇಟ್ ಮಾಡಲಿಕ್ಕೆ ಆಗಲ್ಲ ಅಂತ. ಆದರೆ ನರೇಂದ್ರ ಮೋದಿನೇ ಎಲೆಕ್ಷನ್ ಆದರೂ ಇರಲಿ ಮತ್ತೊಂದರಾದಿರಲಿ, ನನ್ನ ಫ್ರೆಂಡ್ ಒಬ್ಬ ಹಂಗೆ ಹೇಳ್ತಿದ್ದ, ದೇವರೇನಾದರೂ ಪ್ರತ್ಯಕ್ಷನಾಗಿ ನರೇಂದ್ರ ಮೋದಿಯವರಿಗೆ, ನಿನಗೆ ಪಾಕಿಸ್ತಾನದ ಮೇಲೆ ಗೆಲುವು ಬೇಕೋ ಅಥವಾ ಎಲೆಕ್ಷನಲ್ಲಿ ಗೆಲುವು ಬೇಕೋ ಅಂದರೆ ನರೇಂದ್ರ ಮೋದಿ ಪಾಕಿಸ್ತಾನನ ಗೆಲ್ಲಬೇಕು, ಎಲೆಕ್ಷನ್ ಬೇಕಾಗಿಲ್ಲ ನನಗೆ ಅಂತಾರವರು. ಅವ್ರ ಮುಂದೆ ಎಚ್ಚರಿಕೆಯಿಂದ ಇರಬೇಕಿತ್ತು ಅಂತ. ಅವರಿಗೆ ತಾನು ಚುನಾವಣೆ ಗೆಲ್ಲೋದಕ್ಕಿಂತ ಈ ದೇಶದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಗೊತ್ತಿರಬೇಕಿತ್ತು. ಪಾಕಿಸ್ತಾನದ ದುರ್ದೈವ ಅದು. ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಬಂದಾಗ $20 billion ಕೊಟ್ಟ. ಈಗ ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆ ಅಂತಂದರೆ, ಯಾರು ಭಿಕ್ಷೆ ಕೊಟ್ಟರೂ ದೇವರು ಅಂತ ಕರೆಸಿದ್ದು ಬಂದುಬಿಟ್ಟಿದ್ದಾರೆ. ಆ ಕ್ರೌನ್ ಪ್ರಿನ್ಸ್ ಹೋಗಬೇಕಾದ್ರೂ ಸುಮ್ಮನೆ ಹೋಗಲಿಲ್ಲ, ಪ್ರೆಸ್ ಮೀಟ್ ಕರೆದು ಪಾಕಿಸ್ತಾನದ ಪ್ರಮುಖರನ್ನು ಜೊತೆಲಿ ಕೂರಿಸ್ಕೊಂಡು ಇರಾನ್ ಅನ್ನುವಂಥ ರಾಷ್ಟ್ರ ಅಂತಿಟ್ಕೊಂಡು ಇರಾನನ್ನು ಕೆಟ್ಟದಾಗಿ ಬೈದು ಅದು ಭಯೋತ್ಪಾದಕರನ್ನು ಪ್ರೊಡ್ಯೂಸ್ ಮಾಡ್ತಿದೆ ಎನ್ನುವಂಥ ಎಲ್ಲ ಮಾತುಗಳನ್ನು ಆಡ್ದ. ಯಾಕೆಂದರೆ ಸೌದಿ ಪ್ರಿನ್ಸು ಆತನೂ ಸುನ್ನಿ, ಈ ಪಾಕಿಸ್ತಾನವೂ ಸುನ್ನಿ, ಇದು ಶಿಯಾ ಆಗಿರೋದ್ರಿಂದ ಅವನು ಅಲ್ಲಿ ಬಂದು ಬೆಂಕಿ ಕಡ್ಡಿಗೆ ಗೀರ್ ಹೋಗ್ಬಿಟ್ಟ. ಇರಾನ್ನವ್ರು ಗಲಾಟೆ ಶುರು ಮಾಡಿದ್ದಾರೆ, ನೀವು ಸೌದಿ ಪ್ರಿನ್ಸನ್ನು ಕರೆಸಿ ಬೇಕಂತ ನಮ್ಮ ವಿರುದ್ಧ ಮಾತಾಡಿಸಿದ್ದೀರಿ, ಇದು ಜಗತ್ತಿನ ಎಲ್ಲ ಕಡೆ ಲೈವ್ ಆಗುವಂತೆ ಮಾಡಿದ್ದೀರಿ, ನಿಮ್ಮನ್ನು ಸರಿಯಾದ ಟೈಮಿಗೆ ನಾವು ನೋಡ್ಕೊಳ್ತೀವಿ ಅಂತ ಆ ಕಡೆ ಇರಾನ್ನೂ ಎಚ್ಚರಿಕೆ ಕೊಟ್ಟಿದೆ, ಅಫ್ಘಾನಿಸ್ತಾನೂ ಎಚ್ಚರಿಕೆ ಕೊಟ್ಟಿದೆ, ಇಂಡಿಯಾನೂ ತಯಾರಾಗಿ ಕೂತಿದೆ. ಅಂದರೆ ಅರ್ಥ, ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ತ್ರಾಣ ಸದ್ಯಕ್ಕೆ ಇಲ್ಲ ಅಂತ. ಇನ್ನು ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್, ಯುದ್ಧ ಅಂದರೆ ಎಕನಾಮಿಕಲಿ ನಾಶ ಆಗ್ಬಿಡುವಂಥದ್ದು, ಅದಕ್ಕೆ ಯಾಕೆ ಯುದ್ಧ ಬೇಡ ಅಂತಾರೆ ಅಂತಂದರೆ, ಒಂದು ಎಕನಾಮಿಕಲಿ ತುಂಬ ದೊಡ್ಡ ಹೊಡೆತ ಬೀಳುತ್ತೆ ಒಂದು ದೇಶಕ್ಕೆ. ಕಾರ್ಗಿಲ್ ಯುದ್ಧದ ಸೆಸ್ಸನ್ನು ಅನೇಕ ವರ್ಷಗಳ ಕಾಲ ಕಟ್ಟಿದ್ದೀವಿ ನಾವು ಪೆಟ್ರೋಲ್ನ ರೂಪದಲ್ಲಿ, ಪೆಟ್ರೋಲಿಗೆ ಪ್ರತಿ 1 liter ಪೆಟ್ರೋಲ್ ತೆಗೆದುಕೊಂಡಾಗ ಕಾರ್ಗಿಲ್ ಸೆಸ್ ಅಂತ ಕಟ್ತಿದ್ವಿ, ಟ್ಯಾಕ್ಸನ್ನು ದೀರ್ಘಕಾಲ ಕಟ್ಟಬೇಕಾದ ಸ್ಥಿತಿ ಬರುತ್ತೆ. ಯುದ್ಧ ಅನ್ನೋದು ಆ ಥರದೊಂದು ವಾತಾವರಣಕ್ಕೆ ತೆಗೆದುಕೊಂಡು ಹೋಗುತ್ತೆ. ನಾವು ಅದನ್ನು ಸಹಿಸಿಕೊಳ್ಳಬಲ್ಲೆವು ಯಾಕೆ ಅಂತಂದರೆ, ನಮ್ಮ ಬರೀ ಬಳಿ
ಇರುವಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಪಾಕಿಸ್ತಾನದ ಬಳಿ ಇರುವ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇನ್ನು 2 ತಿಂಗಳಿಗೆ ಸಾಕಾಗುವಷ್ಟಿದೆ. ಯುದ್ಧ ಶುರು ಮಾಡಿದರೆ 2 ತಿಂಗಳ ಈ ಫಾರೆಕ್ಸ್ ರಿಸರ್ವ್ ಅದು 2 ದಿನಕ್ಕೋ 3 ದಿನಕ್ಕೋ ಖಾಲಿ ಆಗೋಗ್ಬಿಡುತ್ತೆ. ಮುಂದೆ ಪಾಕಿಸ್ತಾನ 1 ಕೆಜಿ ಟೊಮೆಟೊ ಬೇರೆ ದೇಶದಿಂದ ತರಿಸ್ಕೊಳ್ಳಿಕ್ಕೂ ಕೂಡ ತನ್ನನ್ನೇ ತಾನು ಮಾರಿಕೊಳ್ಳಬೇಕಾದ ಸ್ಥಿತಿ ಬರುತ್ತಲ್ಲ. ಹೀಗಾಗಿ ಪಾಕಿಸ್ತಾನ ಈ ಚಾಲೆಂಜ್ ತಗೊಳ್ಳಲ್ಲ, ಡೆಫಿನೆಟ್ಲಿ ಚಾಲೆಂಜ್ ತಗೊಳ್ಳಲ್ಲ. ಪಾಕಿಸ್ತಾನ ಒಂದೇ ಒಂದು ಕೆಲಸ ಏನು ಮಾಡ್ಬೋದು ಅಂತಂದರೆ, ಯಾರೋ ಇವತ್ತು ಇಲ್ಲಿ ಕೂತಾಗ ಟ್ವೀಟ್ ನೋಡಿ ನಗು ಬರ್ತಿತ್ತು ನನಗೆ. ಪಾಕಿಸ್ತಾನದ ಒಬ್ಬ ಲೇಖಕಿ ಹೇಳಿದ್ದಾಳೆ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಭಾರತದಲ್ಲಿ ಡೆಂಗ್ಯೂಗೆ ಸಿಕ್ಕಿ 100 ಜನ ಸತ್ತರೂ ಪಾಕಿಸ್ತಾನ ನಾನೇ ಕೊಂದಿದ್ದು ಅಂತ ಹೇಳಿಕೊಂಡು ಜಗತ್ತಿನ ಮುಂದೆ ಹೇಳ್ಕೊಂಡು ತಿರುಗಾಡುತ್ತೆ. ಕೊನೆ ಪಕ್ಷ ಪಾಕಿಸ್ತಾನದ ಜನರಿಗಾದರೂ ನಂಬಿಸುತ್ತೆ ಅಂತ. ಪಾಕಿಸ್ತಾನದ ಜನ ಈ ಥರದ್ದು ನಂಬೋದು ಖುಷಿಪಟ್ಟಿದ್ದಾರೆ. ಅವ್ರಿಗೆ ಹೆಂಗಾದರೂ ಮಾಡಿ ಭಾರತಕ್ಕೆ ಒಂದು ಈ ಥರದ್ದು ಹೊಡೆತ ಆಗಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಇಷ್ಟೇ ಸಮಾಧಾನ, 1 MiG-21 ಹೊಡೆದಿದ್ದೀವಿ, ಒಬ್ಬ ಸೈನಿಕನನ್ನು ಪಡ್ಕೊಂಡಿದ್ದೀವಿ, ನಾವು ಯುದ್ಧ ಗೆದ್ದಿದ್ದೀವಿ ಅಂತ. ಈಗ ಜಗತ್ತೆಲ್ಲ ಆಯ್ತು ಬಿಡಪ್ಪ ನೀನು ಗೆದ್ದೆ ಬಿಡು ಸುಮ್ಮನಿರು ಅಂತಂದರೆ ಪಾಕಿಸ್ತಾನ ಇಷ್ಟೇ ಸಾಕು ನಾನು ಗೆದ್ದೆ ಅಂತ ಜಗತ್ತೆಲ್ಲ ಹೇಳಿದೆ ಅಂತ ಸುಮ್ಮನಿರ್ಲಿಕ್ಕೆ ನಿಲ್ಲುತ್ತೆ. ಆದರೆ ನಂಗೆ ಡೌಟ್ ಇರೋದು ನರೇಂದ್ರ ಮೋದಿ ಸುಮ್ಮನಿರ್ತಾರ ಅನ್ನೋದ್ರ ಮೇಲೆ ಡೌಟ್ ನನಗೆ. ಯಾಕೆಂತಂದರೆ ಯಾವಾಗ ಈ ದೇಶದ ಪುಲ್ವಾಮಾ ದಾಳಿಯಾಗಿ ಸೈನಿಕರನ್ನು ಅಟ್ಯಾಕ್ ಮಾಡಿದರೋ ಅವತ್ತೇ ನರೇಂದ್ರ ಮೋದಿ ಹೇಳಿದರು ನಾನು ಇದಕ್ಕೆ ಸರಿಯಾದ ಪ್ರತೀಕಾರವನ್ನು ಕೊಟ್ಟೇ ಕೊಡ್ತೀನಿ ಅಂತ. ನಾನು ಕಳೆದ 2 ದಿನಗಳಿಂದ ನಿನ್ನೆಯಿಂದ ಇವತ್ತಿನವರೆಗೂ ಗಮನಿಸ್ತಾ ಇದ್ದೀನಿ, ನಾನು ಮತ್ತು ನೀವು ಪುಲ್ವಾಮಾ ದಾಳಿಗೆ ಪ್ರತೀಕಾರ ಆಯಿತು ಅಂತ ನೆಮ್ಮದಿ ಪಡ್ತಿದ್ದೀವಿ. ನರೇಂದ್ರ ಮೋದಿ ಮಾತ್ರ ಈವರೆಗೂ ಕೂಡ ಪುಲ್ವಾಮಾ ದಾಳಿಗೆ ಪ್ರತೀಕಾರ ಆಯಿತು ಅಂತ ಎಲ್ಲೂ ಹೇಳಲೇ ಇಲ್ಲ. ಅಂದರೆ ಅವರ ದೃಷ್ಟಿಯ ಪ್ರತೀಕಾರ ಇನ್ನೂ ಬಾಕಿ ಇರ್ಬೋದು, ನನ್ನ ಊಹೆ ಅಷ್ಟೇ. ಮುಂದೇನಾಗುತ್ತೋ ಕಾದು ನೋಡಬೇಕು. ಲೆಟ್ ಅಸ್ ಟ್ರಸ್ಟ್ ಅವರ್ ಪ್ರೈಮ್ ಮಿನಿಸ್ಟರ್. ನನಗಂತೂ ನನ್ನ ದೇಶದ ಪ್ರಧಾನಮಂತ್ರಿಯವರ ಮೇಲೆ ಅಖಂಡವಾದ ವಿಶ್ವಾಸ ಇದೆ. ಅವರು ಈ ದೇಶವನ್ನು ಸಮರ್ಥವಾಗಿ ಕಟ್ಟಿ ನಿಲ್ಲಿಸ್ತಾರೆ ಅನ್ನೋದನ್ನು ನೆನಪಿಟ್ಟುಕೊಂಡು ನಾವೆಲ್ಲರೂ ಬಲವಾಗಿ ಅವ್ರ ಜೊತೆ ನಿಲ್ಲೋಣ. ಮಿತ್ರ, ನರೇಂದ್ರ ಮೋದಿಯವರು ಬರೀ ಯುದ್ಧಕ್ಕಷ್ಟೇ ಭಾರತವನ್ನು ಸಿದ್ಧ ಮಾಡಲಿಲ್ಲ, ಈ ದೇಶದ ಜನರನ್ನು ಕೂಡ ಸ್ವಾಭಿಮಾನಿಗಳಾಗಿ ತಯಾರು ಮಾಡಿದರು. ಒಂದೇ ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ಇನ್ನೇನು ಹೇಳಬೇಕಾಗ ಅಗತ್ಯ ಇಲ್ಲ. ಈ ದೇಶದ ಮೇಲೆ ಮುಂಬೈ ಮೇಲೆ ದಾಳಿಯಾದಾಗ, ಈ ದೇಶದ ಬೆಂಗಳೂರಲ್ಲಿ ದಾಳಿಯಾದಾಗ, ಗುಜರಾತ್ನಲ್ಲಿ ದಾಳಿಯಾದಾಗ, ಕಾಶ್ಮೀರದಲ್ಲಿ ದಾಳಿ ಆಗ್ತಾ ಇರುವಾಗ ನಾವೆಲ್ಲ ಕ್ಯಾಂಡ್ ಲೈಟ್ ಮಾರ್ಚ್ ಮಾಡ್ತಿದ್ವಿ, ನಾವೆಲ್ಲರೂ ಈ ದೇಶದಲ್ಲಿ ಕಣ್ಣೀರು ಸುರಿಸಿದ್ದೀವಿ. ಆದರೆ ಯಾವತ್ತಾದರೂ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರಿಗೆ ಯುದ್ಧ ಮಾಡಿ ಅಂತ ಕೇಳ್ಕೊಂಡಿದ್ದು ನೆನಪಿದೆಯಾ ನಿಮಗೆ? ಯಾಕೆಂದರೆ ನೇತೃತ್ವದ ಮೇಲೆ ವಿಶ್ವಾಸ ಇರಲಿಲ್ಲ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಗೊತ್ತೇನು? ಇವತ್ತು ನಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ನಾವು ಪಾಕಿಸ್ತಾನದವನ್ನು ಮುಗಿಸಿಬಿಡಿ ಅಟ್ಯಾಕ್ ಮಾಡಿ ಅಂತ ಕೇಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀವಿ ಅಂತಂದರೆ, ಈ ದೇಶದ ಜನರೊಳಗೆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಅಂತ. ಹೆಂಗೆ ಆತ್ಮವಿಶ್ವಾಸ ಜಾಗೃತಗೊಳಿಸಿದರು? ಈ ದೇಶದ ಕೆಲವು ಪಾರ್ಟಿಗಳಿದ್ದವು, ಅವರು ದಲಿತರನ್ನು ದಲಿತರಾಗೇ ಇಡಬೇಕು ಅಂತ, ಬಡವರನ್ನು ಬಡವರಾಗೇ ಇಡಬೇಕು ಅಂತ, ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಾಗೇ ಇಡಬೇಕು ಅಂತ. ಹಾಗೆ ಇಟ್ಟು 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 ಅವ್ರು ಯಾವತ್ತೂ ಬೇಡೋ ಸ್ಥಿತಿಯಲ್ಲಿ ನಿಂತಿದ್ರೆ, ತಾವು ಮೆರಿತೀವಿ ಅನ್ನೋಂಥ ಭಾವನೆಯಿಂದ ಬದುಕಿದ್ದಂಥ ಪಾರ್ಟಿಗಳಿದ್ದಾಗ ಈ ದೇಶದ ಪ್ರಧಾನಮಂತ್ರಿ ಇವರೆಲ್ಲರನ್ನು ಇದ್ದ ಜಾಗದಿಂದ ಮೇಲಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿದೆ. ನಾನು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ಮಿತ್ರ, ಭಾಳ ಚೆನ್ನಾಗಿದೆ. ರಾಜೀವ್ ಗಾಂಧಿಯ ಚುನಾವಣಾ ಪ್ರಚಾರ ಮೊದಲನೇ ಬಾರಿಗೆ ಶುರುವಾಗಿದ್ದು ಹೆಂಗೆ ಗೊತ್ತಾ? ರಾಜೀವ್ ಗಾಂಧಿ ಒಂದು ಗುಡಿಸಿಲಿಂದ ಆಚೆ ಬರ್ತಾರೆ, ಆ ಗುಡಿಸಿಲಿನ ಫೋಟೋ ಪೇಪರ್ನವರೆಲ್ಲ ತಗೊಳ್ತಾರೆ, ಅದು ಪೇಪರಲ್ಲಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ಏನು ಹೇಳ್ತಾರೆ ಗೊತ್ತಾ? ಇಷ್ಟು ದೊಡ್ಡ ಶ್ರೀಮಂತರ ಮಗ ಗುಡಿಸಿಲಿಂದ ಪ್ರಚಾರ ಶುರು ಮಾಡ್ದ. ರಾಜೀವ್ ಗಾಂಧಿ ಅಂದರೆ ರಾಜೀವ್ ಗಾಂಧಿ ಕಣ. 5 ವರ್ಷ ಆದಮೇಲೆ ಮತ್ತು ಚುನಾವಣಾ ಪ್ರಚಾರ, ಅದೇ ಗುಡಿಸಿಲಿಂದ ಆಚೆ ಬರೋದಯ್ಯಪ್ಪ. ಇನ್ನು 5 ವರ್ಷ ಕಳೆಯುತ್ತೆ, ಅದೇ ಗುಡಿಸಿಲಿಂದ ಆಚೆ ಬರುತ್ತೆ. ರಾಜೀವ್ ಗಾಂಧಿ ತೀರಿಕೊಂಡು ಸೋನಿಯಾ ಗಾಂಧಿ ಬಂದ್ರಲ್ಲ, ಸೋನಿಯಾ ಗಾಂಧಿ ಬಂದಾಗ ಚುನಾವಣಾ ಪ್ರಚಾರ ಅದೇ ಗುಡಿಸಿಲಿಂದ. ಸೋನಿಯಾ ಗಾಂಧಿ ಜಾಗಕ್ಕೆ ರಾಹುಲ್ ಗಾಂಧಿ ಬಂದಾಗ, ರಾಹುಲ್ ಗಾಂಧಿನೂ ಎಲೆಕ್ಷನ್ ಫೈಟ್ ಮಾಡುವಾಗ ಅದೇ ಗುಡಿಸಿಲಿಂದ ಆಚೆ ಬಂದ. ಪತ್ರಿಕೆಯವರು ಬರೆದ್ರು, ಥೇ ತಪ್ಪಂತಾರ ನೋಡ್ರು, ಅದೇ ಗುಡಿಸಿಲಿಂದ ಬಂದ. ಅವನು 2-3 ಸಲ ಆ ಗುಡಿಸಿಲನ್ನು ಬಳಸ್ಕೊಂಡ. ಪ್ರಿಯಾಂಕಾ ಗಾಂಧಿ ಈಗ ಬಂದಿದ್ದಾಳೆ, ಗುಡಿಸ್ಲು ಹುಡುಕಾಡ್ತಿದ್ದಾಳೆ, ಅಲ್ಲಿ ಗುಡಿಸ್ಲಿಲ್ಲ. ನರೇಂದ್ರ ಮೋದಿ ಪಕ್ಕಾ ಹೌಸ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಈ ದೇಶದ 1.25 ಕೋಟಿ ಜನಕ್ಕೆ ನಾನು ಮನೆ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಕೊಟ್ಟ ಪ್ರಾಮಿಸನ್ನು ಉಳಿಸ್ಕೊಂಡಿದ್ದರಿಂದಾಗಿ ಅದೆಲ್ಲ ಮನೆ ಆಗೋಗಿದೆ. ಈಗ ಅವ್ರಿಗೆ ಮನೆ ಇಲ್ಲ. ನಾನು ಹೇಳಿದೆ ಗುಡಿಸ್ಲಿಲ್ಲ, ನಾನು ಕೇಳಿದೆ ಗುಡಿಸ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ, ನನ್ನ ಮಿತ್ರ ಒಬ್ಬ ಹೇಳ್ದ, ಭಾಳ ದಿನ ಇಲ್ಲ ಸರ್, ನರೇಂದ್ರ ಮೋದಿ ನೆಕ್ಸ್ಟ್ ಟೈಮ್ ಗೆದ್ದರೆ ಅಮ್ಮ ಜೈಲಿಗೆ ಹೋಗ್ತಾಳೆ, ಮಗ ಜೈಲಿಗೆ ಹೋಗ್ತಾನೆ, ಇನ್ನು ಅಳಿಯ ಇದ್ದಾನೆ ಅವನು ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ, ಎಲ್ಲ ಜೈಲಿಗೆ ಹೋಗಿ ಇರೋದನ್ನೆಲ್ಲ ಕಳ್ಕೊಂಡ್ರೆ ಅವರೇ ಒಂದು ಗುಡಿಸಲಿಗೆ ಬರ್ಬೋದಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ಮಿತ್ರ ನೆನಪಿರಲಿ, ಈ ದೇಶದ 1 ಪೈಸೆ ತಿಂದವನನ್ನು ಬಿಡಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ರು. ಏನು ಹೇಳಿದ್ರು? ಆ ಮಾತಿಗೆ ಕಟಿಬದ್ಧವಾಗಿದ್ದಾರೆ, ಯಾರನ್ನೂ ಬಿಡಲ್ಲ ಅಂತ ಗ್ಯಾರಂಟಿ ಇದೆ. ಆದರೆ ನನಗೆ ಪಾಪ ಅನ್ಸೋದು ಕಾಂಗ್ರೆಸ್ ಸಿಗಿರುತ್ತೆ. ಇಲ್ಲಾರಾದರೂ ಕಾಂಗ್ರೆಸ್ನವರಿದ್ದರೆ ಬೇಜಾರು ಮಾಡ್ಕೊಳ್ಬೇಡಿ, ಅಥವಾ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇವತ್ತು
ಇನ್ಯಾವತ್ತು ಬೇಜಾರು ಮಾಡ್ಕೊಳ್ಳೋ ಅವಕಾಶ. ಇವತ್ತೊಂದಿನ ಬೇಜಾರು ಮಾಡಿಕೊಂಡ್ರೆ ಏನೂ ಚಿಂತೆ ಇಲ್ಲ. ಯೋಚನೆ ಮಾಡಿ, ಈ ದೇಶದಲ್ಲಿ ಮೊದಲು ನೆಹರು ಪ್ರಧಾನಿಯಾದರು, ನೆಹರು ಆದಮೇಲೆ ನಾನು ಪ್ರಧಾನಿ ಆಗ್ಬೋದು ಅಂತ ಎಲ್ಲರೂ, ಅಥವಾ ನಾನು ಕೊನೆ ಪಕ್ಷ ಒಂದು ಹಂತಕ್ಕಾದರೂ ಹೋಗ್ಬೋದು ಅಂದ್ಕೊಂಡು ಕಾಯ್ಕೊಂಡಿದ್ರು. ಇಂದಿರಾ ಗಾಂಧಿ ಬಂದಲು, ಆಯ್ತು ಇಂದಿರಾ ಗಾಂಧಿ ಬಿಟ್ಟಮೇಲೆ ನನಗಾಗ್ಬೋದೇನೋ, ಮೇರಾ ನಂಬರ್ ಆಯೇಗ ಅಂತ ಕಾಯ್ಕೊಂಡು ಕೂತಿದ್ರು. ಇಂದಿರಾ ಗಾಂಧಿ ಜಾಗಕ್ಕೆ ರಾಜೀವ್ ಗಾಂಧಿ ಬಂದರು. ರಾಜೀವ್ ಗಾಂಧಿ ಹೋದ್ಮೇಲೆ ಮೇರಾ ನಂಬರ್ ಆಯೇಗ ಅಂತ ಕಾಯ್ಕೊಂಡಿದ್ರು ಸೋನಿಯಾ ಗಾಂಧಿ ಬಂದ್ಬಿಟ್ರ ಅಮ್ಮ. ಸೋನಿಯಾ ಗಾಂಧಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಮುಂದಿಟ್ಕೊಂಡು ತಾನೇ ಪ್ರೈಮ್ ಮಿನಿಸ್ಟರ್ ಆಗಿ ಇಡೀ ದೇಶವನ್ನು 10 ವರ್ಷಗಳ ಕಾಲ ನಡೆಸಿದ್ದಾದ್ಮೇಲೆ ಹೋಗಲಿ ಮುಂದಾದರೂ ನಾನು ಆಗ್ಬೋದು ಅಂದ್ಕೊಂಡ್ರೆ ರಾಹುಲ್ ಗಾಂಧಿನ ಕರ್ಕೊಂಬಂದ್ಬಿಟ್ರು. ಮಿತ್ರ ನೀವೆಲ್ಲ ಇಲ್ಲಿದ್ದೀರಿ, ಸತ್ಯ ಹೇಳಿ, ರಾಹುಲ್ ಗಾಂಧಿ ಒಂದು ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್ ಅಂತ ಅನ್ಸುತ್ತೇನ್ರಿ ಯಾವಾಗಲಾದರೂ? ನಾನು ಬರೀ ಪ್ರಶ್ನೆ ಕೇಳಿದ್ದು, ನಗು ಅಂತ ಖಂಡಿತವಾಗಿಯೂ ಹೇಳಲಿಲ್ಲ. ನಾನು ನಗ್ತಾ ಇರೋದು ನೀವೇ. ಯಾವಾಗ ಯಾವಾಗ ರಾಹುಲ್ ಹೆಸರು ತೊಗೊಂಡು ಬರ್ತೀನೋ ಜನ ಹಿಂಗೆ ನಗ್ತಾರೆ. ಒಂದು ದೊಡ್ಡ ರ್ಯಾಲಿ, ಆ ರ್ಯಾಲಿಯಲ್ಲಿ ಒಂದು ಇಂಟರ್ವ್ಯೂವರ್ ಕೇಳ್ತಾನೆ, ರಾಹುಲ್ ಗಾಂಧಿ ರ್ಯಾಲಿಗೆ ಇಷ್ಟಪಟ್ಟು ಬಂದ್ಯಾ? ಇಲ್ಲ ಸರ್, ತುಂಬ ಜೋಕ್ ಮಾಡ್ತಾರಲ್ಲ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಂಟರ್ವ್ಯೂ ಇದು ವಿಡಿಯೋ ರೆಕಾರ್ಡ್ ಇದೆ. ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ನನಗೆ ಅನೇಕ ಬಾರಿ ಕಾಂಗ್ರೆಸ್ ಸಿಗ್ರ ಮೇಲೆ ಡೌಟ್ ಇದೆ. ದೊಡ್ಡ ದೊಡ್ಡ ಸಭೆನ ಆಯೋಜಿಸಿ ರಾಹುಲ್ ಗಾಂಧಿನ ಕರ್ಕೊಂಡು ಬರೋದು ಯಾಕೆ ಅಂತಂದರೆ, ಈ ಮನುಷ್ಯನಿಗೆ ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಇಲ್ಲ, ಕೊನೆ ಪಕ್ಷ ಆ ನೆಪದಲ್ಲಾದರೂ ನನ್ನ ನಂಬರ್ ಬರಲಿ ಅಂತ ಕರ್ಕೊಂಡು ಬಂದು ನಿಲ್ಲಿಸೋದು, ಜನಕ್ಕೆ ಅರ್ಥ ಆಗಲಿ ಅಂತ. ಆದರೆ ಕಾಂಗ್ರೆಸ್ನವ್ರು ಭಾಳ ಬುದ್ಧಿವಂತರು, ಮೇಲೆ ಕೂತಿರೋರು. ರಾಹುಲ್ ಗಾಂಧಿ ಇನ್ಕಾಂಪಿಟೆಂಟ್ ಅಂತ ಗೊತ್ತಾಗಿದ ತಕ್ಷಣ ಪ್ರಿಯಾಂಕನ ಕರ್ಕೊಂಡು ಬಂದು ನಿಲ್ಲಿಸಿದರು. ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಮೇರಾ ನಂಬರ್ ನಹಿ ಆಯೇಗಾ, ಮೇರಾ ನಂಬರ್ ನಹಿ ಆಯೇಗಾ. ಮತ್ತು ಯಾರು ಬರ್ತಾರೆ, ಯಾಕೆ ನಂಬರ್ ನಹಿ ಆಯೇಗಾ ಅಂತಂದರೆ, ಪ್ರಿಯಾಂಕಾಗ ಮಕ್ಕಳಿದ್ದಾರೆ, ಅವ್ರ ಮಕ್ಕಳು ಮುಂದೆ ಬರ್ತಾರೆ. ಇವತ್ತಿನ ದುರಂತದ ಸಂಗತಿ ಏನು ಗೊತ್ತೇನು, 2 ದಿನದ ಹಿಂದೆ ಬಂದಿರುವಂಥ ಸುದ್ದಿ. ಕಾಂಗ್ರೆಸ್ಸಿಗರಿಗೆ ನಿಜವಾಗಲೂ ಐಪಿಟಿ, ನಂಗೆ ಅನುಕಂಪ ಇದೆ ಅವ್ರ ಮೇಲೆ. ರಾಬರ್ಟ್ ವಾದ್ರಾ ಹೇಳಿದ್ದಾನೆ, ಇಡಿಯಿಂದ ಆಚೆ ಬಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಆಚೆ ಬಂದಂಥ ಈತ ಹೇಳಿದ್ದಾನೆ ರಾಬರ್ಟ್ ವಾದ್ರಾ. ಏನು ಹೇಳಿದ್ದಾನೆ ಗೊತ್ತಾ, ನಾನು ಎಲ್ಲ ಕೇಸ್ ಮುಗಿಸ್ಕೊಂಡ ನಂತರ ರಾಜಕೀಯಕ್ಕೆ ಎಂಟ್ರಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ. ಅಂದರೆ ಕಾಂಗ್ರೆಸ್ನ ಪ್ರೆಸಿಡೆಂಟು ಆಗ್ಬೋದು, ಸೆಕ್ರೆಟ್ರಿನೂ ಆಗ್ಬೋದು, ಆಮೇಲೆ ಯಾರ್ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕೆಲಸ ಮಾಡಿದ್ದಾರಲ್ಲ, ನೆಹರು ಜೀತದಿಂದ ಹಿಡಿದು ರಾಬರ್ಟ್ ವಾದ್ರಾನ ಜೀತದವರೆಗೂ ಕಾಲು ತೊಳ್ಕೊಂಡಿರಬೇಕಾದ ಪರಿಸ್ಥಿತಿ ಇದೆಯಲ್ಲ, ಯಾವ ದುರಂತ ರೀ ಇದು. ಮಿತ್ರ, ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ. ನಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ, ಅದು ನಾವು ಕಟ್ಟಿದ ಯುವ ಬ್ರಿಗೇಡ್ ಇರ್ಬೋದು, ನಾವು ಕಟ್ಟಿದ ನಮೋ ಬ್ರಿಗೇಡ್ ಇರ್ಬೋದು, ಟೀಮ್ ಮೋದಿಯೂ ಇರ್ಬೋದು, ಯಾವ ಪೊಲಿಟಿಕಲ್ ಲೀಡರ್ನು ನೀವು ವೇದಿಕೆ ಮೇಲೆ ನೋಡಲ್ಲ. ನಾವು ಕಟ್ಕೊಂಬಂದಿರೋದು ಹಂಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಂದಲೂ ಸಮಾನವಾದ ದೂರ. ಆದರೆ ಒಂದಂತೂ ನಂಗೆ ಖುಷಿ ಅನಿಸುತ್ತೆ ರೀ, ಭಾಜಪ ಒಂದು ಅದ್ಭುತವಾದ ಪ್ರಜಾಪ್ರಭುತ್ವದ ಮಾಡೆಲ್ನ ಪ್ರೆಸೆಂಟ್ ಮಾಡಿದೆ. ಹೆಂಗೆ ಗೊತ್ತಾ, ಒಬ್ಬ ಟೀಮ್ ಆರೋನು ಸರಿಯಾಗಿ ಕೆಲಸ ಮಾಡಿದರೆ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ಅದ್ಭುತವಾದ ಮಾಡೆಲ್ನ ಪ್ರೆಸೆಂಟ್ ಮಾಡ್ತಲ್ರಿ ಕಾಂಗ್ರೆಸ್ಸಲ್ಲಿ ತೋರಿಸಿ. ಪ್ರಿಯಾಂಕಾ ಗಾಂಧಿ ಸೆಕ್ರೆಟರಿ ಆದಾಗ ಪ್ರಿಯಾಂಕಾ ಗಾಂಧಿನ ಯಾರೋ ಕೇಳಿದರು, ಮುಂದೆ ಹೆಂಗೆ ಕೆಲಸ ಮಾಡ್ತೀಯ ನೀನು? ಅದಕ್ಕೆ ಪ್ರಿಯಾಂಕಾ ಏನು ಉತ್ತರ ಕೊಡ್ತಾಳೆ ಗೊತ್ತಾ, ನಾಚಿಕೆ ಆಗುತ್ತೆ ನನಗೆ. ಆ ಪ್ರಿಯಾಂಕಾ ಉತ್ತರ ಕೊಡ್ತಾಳೆ, ಇಲ್ಲ ನನಗೆ ಕೆಲಸ ಹೆಂಗೆ ಮಾಡೋದು ಅಂತ ಮೊದಲು ಕಲ್ತ್ಕೊಳ್ಬೇಕು, ಆಮೇಲೆ ಕೆಲಸ ಮಾಡಬೇಕು ಅಂತ. ಸೆಕ್ರೆಟ್ರಿ ಆರ್ಗನೈಸೇಷನಲ್ಲಿ ಸೆಕ್ರೆಟ್ರಿ ಆಗಿರುವಂಥ ಹೆಣ್ಮಗಳಿಗೆ ಕೆಲಸ ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಅಂತಂದರೆ, ಹೆಂಗೆ ಸೆಕ್ರೆಟ್ರಿ ಆದರು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಅಪ್ಪ ಆಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಮಗ ಆಗ್ತಾರಲ್ಲ, ಓಟ್ ಕೇಳೋದಾದರೂ ಹೆಂಗೆ ಪ್ರಿಯಾಂಕಾ? ಓಟ್ ಕೇಳ್ತಿರೋದು ಹೆಂಗೆ ಗೊತ್ತಾ? ಪ್ರಿಯಾಂಕಾ ಓಟ್ ಕೇಳುವಾಗ ಹೇಳ್ತಾಳೆ, ನನ್ನ ಮುಖ ನೋಡಿ, ನನ್ನ ಮೂಗು ನೋಡಿ, ನನ್ನ ಕೂದಲು ನೋಡಿ, ಥೇಟ್ ನಮ್ಮ ಅಜ್ಜಿ ಥರ ಕಾಣಲ್ವಾ, ಅದಕ್ಕೋಸ್ಕರ ಓಟ್ ಕೊಡಿ ಅಂತ. ನಿಮ್ಮ ಅಜ್ಜಿ ಥರ ಕಂಡುಬಿಟ್ರೆ? ಆದರೆ ಅವಳಿಗೆ ಗೊತ್ತಿಲ್ಲ, ಈ ದೇಶದ ನನ್ನ ಪೀಳಿಗೆಯ ತರುಣರು ಯಾರಿದ್ದಾರಲ್ಲ, ನನ್ನ ಪೀಳಿಗೆಯ ತರುಣರು ನಾವು ಹೆಂಗಿದ್ದೀವಿ ಅಂತಂದರೆ, ಅವ್ರ ಅಜ್ಜಿ ಮುಖನೇ ನೋಡಿಲ್ಲ ನಾನು. ನಾವೆಲ್ಲ ಎಮರ್ಜೆನ್ಸಿ ನಂತರ ಹುಟ್ಟಿದಂಥ ತರುಣರು, ಇವತ್ತೇನು ತಾರುಣ್ಯ ನಮಗಿದೆ, ನಾವೆಲ್ಲರೂ ಎಮರ್ಜೆನ್ಸಿ ನಂತರ ಹುಟ್ಟಿದವರು. ಹಿಂಗಾಗಿ ಇಂದಿರಾ ಗಾಂಧಿ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ, ಇನ್ನು ಅವ್ರ ಮೊಮ್ಮಗಳನ್ನ ತೊಗೊಂಡು ಏನಾಗಬೇಕು? ಆದರೆ ಅದ್ರ ಎದುರಿಗೆ ನಿಂತಿರುವಂಥ ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ ಗೊತ್ತಾ, ನೀವು ನನ್ನ ಜಾತಿ ನೋಡಿ ಓಟ್ ಕೊಡಬೇಡಿ, ನೀವು ನನ್ನ ಮುಖ ನೋಡಿ ಓಟ್ ಕೊಡಬೇಡಿ, ನನ್ನ ಬಟ್ಟೆ ನೋಡಿ ಓಟ್ ಕೊಡಬೇಡಿ, 5 ವರ್ಷಗಳಲ್ಲಿ ನಾನು ಮಾಡಿರೋ ಕೆಲಸದ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಹಿಡಿತೀನಿ, ಅದನ್ನು ನೋಡಿ ಓಟ್ ಕೊಡಿ ಅಂತ ಮೋದಿ ಕೇಳ್ತಾರಲ್ಲ, ಇನ್ನೊಬ್ಬ ಲೀಡರ್ ಹಿಂಗೆ ಸಿಕ್ಕಿದಾರ ಅಂತ. ಮಿತ್ರೆ, ನಾನು ಈ ಅಟ್ಯಾಕ್ನ ಕಾರಣಕ್ಕೋಸ್ಕರ ಬಹುತೇಕ ಸಮಯವನ್ನು ಅಟ್ಯಾಕ್ನ ವಿಚಾರದಲ್ಲೇ ಕಳಿಬೇಕಾಯಿತು. ಆದರೆ ಒಂದಂತೂ ಸತ್ಯ, ನಾನು ಒಂದೊಂದೇ ರಿಪೋರ್ಟ್ ಕೊಡ್ತಾ ಹೋಗ್ತೀನಿ. ಆ ಪುಟ್ಟ ಮಗು ಕೊಡೋ ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಕೆಲಸ ಮಾಡಿದ್ದಾರೆ ಅಂದರೆ, ಯೋಚನೆ ಮಾಡಿ, ನರೇಂದ್ರ ಮೋದಿ ಹೆಂಗೆ ಮಾಡಿದರು ಅಂದರೆ, ಜನ್ಧನ್ ಅಕೌಂಟನ್ನು ತೊಗೊಂಡು ಬಂದರು. ಈ ಜನ್ಧನ್ ಅಕೌಂಟ್ನ ವೈಶಿಷ್ಟ್ಯ ಏನು ಗೊತ್ತಾ, ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿರಲಿಲ್ಲ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ. ಅವ್ರು ಬ್ಯಾಂಕಿಗೆ ಬರಲಿಲ್ಲ ಅಂತಂದರೆ ಬ್ಯಾಂಕ್ನವ್ರು ಯಾವ ಸಾಲ ಕೊಟ್ಟರು ಅವ್ರಿಗೆ ಸಿಗಲ್ಲ. ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಮತ್ತು ಶ್ರೀಮಂತರಿಗೆ ಮಾತ್ರ ಸಿಗುವಂಥದ್ದು ಎಲ್ಲ, ಆ ಬಡವರಿಗೇನೂ ಇಲ್ಲ. ನರೇಂದ್ರ ಮೋದಿ ಹೇಳಿದರು, ಈ ದೇಶ ಡೆವಲಪ್ಮೆಂಟ್ ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೆ ಅವರು ಬ್ಯಾಂಕಿಗೆ ಬರಬೇಕು. ಬ್ಯಾಂಕಿಗೆ ಬರೋದಕ್ಕೆ ಏನು ಮಾಡಿದ್ರು ಗೊತ್ತಾ, ಎಲ್ಲ ಬ್ಯಾಂಕಿನ ಉದ್ಯೋಗಿಗಳನ್ನು ಕರೆದು ಹೇಳಿದರು, 1 ವರ್ಷ ಟೈಮ್,
ಅಷ್ಟು ಜನರನ್ನ ಬ್ಯಾಂಕಿಗೆ ಕರ್ಕೊಂಬರ್ಬೇಕು, ಇಷ್ಟು ವರ್ಷದಲ್ಲಿ ಮಾಡಿರ್ಲಿಲ್ವಲ್ಲ ಈಗ ಆ ಕೆಲಸ ಮಾಡಬೇಕು ಅಂತ. ನರೇಂದ್ರ ಮೋದಿ ಟಾರ್ಗೆಟ್ ಕೊಟ್ಟರೆ ಹಂಗೆ ಕಾರ್ಪೊರೇಟ್ ಆಫೀಸ್ ವರ್ಕ್ ಇದ್ದಂಗೆ ಎಲ್ಲ ಬ್ಯಾಂಕಿನ ಉದ್ಯೋಗಿಗಳು ಹೆಂಗೆ ಓಡಿದ್ರು ಮನೆ ಮನೆಗೂ ಅಂತಂದರೆ ಅಕೌಂಟ್ ಆಗಿಲ್ವಾ ಬಾ ಅಂತ ಎಳ್ಕೊಂಡು ಬಂದರು. ನರೇಂದ್ರ ಮೋದಿ ಕರೆಯುವಾಗ ಇವರೆಲ್ಲ ಬರಲ್ಲ ಬರಲ್ಲ ಅಂತಿದ್ದವ್ರು, ನರೇಂದ್ರ ಮೋದಿ ಹೇಳಿದರು ಬಂದು ಮಾಡ್ಕೊಂಬಿಡು ಅಕೌಂಟ್ನ, ಯಾಕೆಂದರೆ ಒಂದು ರೂಪಾಯಿಯೂ ಇಡಬೇಕಾಗಿಲ್ಲದ ಜೀರೋ ಬ್ಯಾಲೆನ್ಸಿನ ಜನ್ ಧನ್ ಅಕೌಂಟ್ ನಿನ್ನ ಕೊಡಿಸ್ತಿದ್ದೀನಿ ಬಾ ಅಂತ ನರೇಂದ್ರ ಮೋದಿ ಕರೆದ್ರೆ ಎಲ್ಲ ಜನ ಓಡಿ ಬಂದರು. ಮಿತ್ರರೇ ಗೊತ್ತಿರಲಿ, 365 ದಿನದಲ್ಲಿ 33 ಕೋಟಿ ಅಕೌಂಟ್ಗಳನ್ನು ತೆರೆದಂಥ ರೆಕಾರ್ಡ್ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ. ಅದು ಇಂಡಿಯನ್ ಬ್ಯಾಂಕಿಗೆ ಸಿಸ್ಟಮ್ಗೆ ಇರುವಂಥದ್ದು. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಹಂಗೆ ತೆಗ್ದಿದ್ದರಿಂದ ಏನಾಯ್ತು ಗೊತ್ತಾ, ಯಾರ್ಯಾರು ಇವ್ರ ಹೆಸರಲ್ಲಿ ದುಡ್ಡು ಹೊಡಿತಿದ್ರೋ ಅವ್ರಿಗೆಲ್ಲ ಕತ್ತರಿ ಹಾಕಿದ್ರು. ಹೆಂಗೆ ನರೇಂದ್ರ ಮೋದಿ ಈ ದೇಶದಲ್ಲಿ ಜನರಿಗೆ ಸಂಬಳ ಹಂಚಬೇಕಾದಾಗ, ಫಾರ್ ಎಕ್ಸಾಂಪಲ್ ನರೇಗಾ ಸ್ಕೀಮಿನ ದುಡ್ಡು ಕೊಡಬೇಕು, ನರೇಗಾ ಸ್ಕೀಮಿನ ದುಡ್ಡನ್ನು ಯಾರೋ ಒಬ್ಬ ಸಾಮಾನ್ಯ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕನಿಗೆ ಕೊಡಬೇಕಾದಾಗ ಅದನ್ನು ಹಂಚೋನು ಹೇಳ್ತಿದ್ದ. ಇವನಿಗೆ ಡೈರೆಕ್ಟಾಗಿ ಬ್ಯಾಂಕಿಗೆ ಕೊಡಬೇಕಿತ್ತು, ಅಕೌಂಟೇ ಇಲ್ವಲ್ಲ ಸರ್, ಇವನಿಗೆ ಅಕೌಂಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ದುಡ್ಡು ನನಗೆ ಕೊಡಿ ನಾನು ಹಂಚ್ತೀನಿ ಅಂತ ಹಂಚುವಾಗ ಏನು ಮಾಡ್ತಿದ್ದ ಗೊತ್ತಾ, 250 ರೂಪಾಯಿ ಕೊಡಬೇಕಾದ್ರೆ 50 ರೂಪಾಯಿ ನೋಟ್ ಇಟ್ಕೊಂಡು 200 ರೂಪಾಯಿ ಕೊಡ್ತಿದ್ದ. ಅವನಿಗೂ ಖುಷಿ, ತೊಗೊಂಡವನಿಗೆ ಹೋಗ್ಲಿ ಬಿಡಪ್ಪ 200 ರೂಪಾಯಿ ಆದರೂ ಕೊಟ್ಟರಲ್ಲ ಪುಣ್ಯ ಅಂತ ತೊಗೊಂಡು ಮನೆಗೆ ಹೋಗ್ತಿದ್ದ. ಈ 50-50 ರೂಪಾಯಿ ಜೋಡಿಸ್ಕೊಂಡೆ ದಿನಕ್ಕೆ 5-6 ರೂಪಾಯಿ ಮಾಡ್ಕೊಳ್ಳೋರು ಅನೇಕರು. ಆದರೆ ನರೇಂದ್ರ ಮೋದಿ ಬಂದು ಯಾವಾಗ ಅಕೌಂಟ್ ತೊಗೊಂಡ್ರೋ ಅಕೌಂಟನ್ನು ಆಧಾರಕ್ಕೆ ಕನೆಕ್ಟ್ ಮಾಡಿದ್ರು, ಆಧಾರನ್ನು ಅವ್ರು ಕನೆಕ್ಟ್ ಮಾಡಿದ ತಕ್ಷಣ ನರೇಗಾ ಕಾರ್ಡನ್ನು ಅದಕ್ಕೆ ಜೋಡಿಸಿದ ನಂತರ ಯಾರು ಏನು ಅನ್ನೋದ್ರಲ್ಲಿ ಪ್ರಾಬ್ಲಮ್ಮೇ ಇರಲಿಲ್ಲ. ಇಲ್ಲಿಂದ ಡಾಟಾ ಹೋಗ್ತಿತ್ತು, ಬ್ಯಾಂಕಿನಿಂದ ನೇರವಾಗಿ ಅಕೌಂಟಿಗೆ ಹಣ ವರ್ಗಾವಣೆ ಆಗುವಂತೆ ಮಾಡಿದ್ರಲ್ಲ, ಈ ದೇಶದಲ್ಲಿ 600,000 ಕೋಟಿ ರೂಪಾಯಿ ಹಣ ಹಿಂಗೆ ವರ್ಗಾವಣೆ ಆಯಿತು. 100,000 ಕೋಟಿ ರೂಪಾಯಿನ ಒಂದು ವರ್ಷಕ್ಕೆ ಭಾರತ ಸೇವ್ ಮಾಡ್ತಾ ಇದೆ. ಈಗ ಈ ತಿನ್ನೋರಿದ್ರಲ್ಲ ಮಧ್ಯ ಅವ್ರದೆಲ್ಲ ಊಟ ನರೇಂದ್ರ ಮೋದಿ ತಡೆದಿದ್ದು ಹಿಂಗೆ. ನೀವು ಹೋಗಿ ಅವ್ರನ್ನ ಕೇಳಿ ನೋಡಿ, 5 ವರ್ಷದ ಹಿಂದೆ ಹಿಂಗೆ ತಿಂತ ಇದ್ದವ್ರನ್ನ ನರೇಂದ್ರ ಮೋದಿ ಗೌರ್ಮೆಂಟ್ ಹೆಂಗಿದೆ ಅಂತ ಕೇಳಿ. ಅವರಂತಾರೆ ಯಾಕೋ ಸರಿ ಇಲ್ಲಪ್ಪ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ನಾವು ಆವಾಗಲೇ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಪ್ರಾಬ್ಲಮ್ ಇದೆ ಇವನಿಗೆ ಅಂತ. ಪ್ರಾಬ್ಲಮ್ ಏನು ಅಂತಂದರೆ ತಿನ್ನೋ ಬ್ಯಾಲೆನ್ಸ್ ಸರಿಯಾಗಿ ಕಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಹೆಂಗೆ ಕಟ್ ಮಾಡಿದ್ದಾರೆ ಗೊತ್ತಾ ಮಿತ್ರ, ನರೇಂದ್ರ ಮೋದಿ ಅವ್ರು ನಾನು ಮೆಚ್ಚೋ ಕಾರಣವೇ ಅದು. ನರೇಂದ್ರ ಮೋದಿ ಹಿಂಗೆ ಕಟ್ ಮಾಡಿದ್ರ ಪರಿಣಾಮವಾಗಿಯೇ ಈ ದೇಶದಲ್ಲಿ 3.5 ಕೋಟಿ ಜನ ಫೇಕ್ ಗ್ಯಾಸ್ ಸಬ್ಸಿಡಿ ತಗೊಳ್ತಿದ್ರು. 3.5 ಕೋಟಿ ಅಂದರೆ ಎಷ್ಟು ಗೊತ್ತಾ, ಪ್ರತಿ ತಿಂಗಳು 400-500 ರೂಪಾಯಿನ 3.5 ಕೋಟಿ ಜನ ಸುಳ್ಳು ಸುಳ್ಳೇ ತಗೊಂಡಿದ್ರು. ನರೇಂದ್ರ ಮೋದಿ ಎಲ್ಲ ಕಡೆದು ಬಿಸಾಕಿದ್ರು. ಈ ದೇಶದಲ್ಲಿ 3 ಕೋಟಿಗೂ ಹೆಚ್ಚು ಜನ ಫೇಕ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ರು. ನಿಮಗೆ ಸಿಗಬೇಕಾಗಿದ್ದ ಅಕ್ಕಿ ಬೇಳೆ ಸಕ್ಕರೆ ಎಲ್ಲ ಇವ್ರಗಳಿಗೆ ಹೋಗ್ತಾ ಇತ್ತು, ನರೇಂದ್ರ ಮೋದಿ ಬಾಲ ಕಟ್ ಮಾಡಿದ್ರು. ಈ ದೇಶದಲ್ಲಿ 300,000 ಶೆಲ್ ಕಂಪನಿಗಳಿದ್ದು ಫೇಕ್ ಕಂಪನಿಗಳು. ಈ ಕಂಪನಿಗಳು ಏನು ಗೊತ್ತಾ, ಬ್ಯಾಂಕ್ ಹತ್ರ ಹೋಗೋದು, ಕಂಪನಿನ ತೋರಿಸೋದು, ದುಡ್ಡು ತಗೊಳ್ಳೋದು, ದಿವಾಳಿ ಆಯಿತು ಅಂತ ಓಡೋಗೋದು. ಯಾವಾಗ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ್ರೋ ಈ 300,000 ಕಂಪನಿಗಳು ಬಿಲದಿಂದ ಆಚೆಗೆ ಬಂದವು, ಎಲ್ಲವನ್ನು ಫೇಕ್ ಅಂತ ಗುರುತಿಸಿ ಎಲ್ಲವನ್ನು ಆಚೆ ದಬ್ಬಲಾಯಿತು. ಈ ದೇಶದ 200,000 ಅಕೌಂಟ್ಗಳು ಫೇಕ್ ಅಂತ ಗೊತ್ತಾಯಿತು, ಎಲ್ಲವನ್ನೂ ದಬ್ಬಲಾಯಿತು. ನರೇಂದ್ರ ಮೋದಿ ಒಂದೆರಡು ಕೆಲಸ ಮಾಡಲಿಲ್ಲ. ಮಿತ್ರ, ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿದ್ರು ಅಂತಂದರೆ, ಕಳೆದ 5 ವರ್ಷಗಳಲ್ಲಿ ಈ ದೇಶದಲ್ಲಿ ಭಾರತಮಾಲಾ ಅನ್ನೋಂಥ ಒಂದು ಪ್ರಾಜೆಕ್ಟ್ ತೊಗೊಂಬಂದರು. ಭಾರತಮಾಲಾ ಏನು ಗೊತ್ತಾ, ಗಡಿ ಭಾಗದಲ್ಲಿ ರೋಡ್ ಡೆವಲಪ್ ಮಾಡಲಿಕ್ಕೆ 2,000 ಕಿಲೋಮೀಟ್ರ್ ಚೀನಾ ಬಾರ್ಡರ್ ರೋಡ್ ಡೆವಲಪ್ ಮಾಡಿದರು. 9,000 ಕಿಲೋಮೀಟ್ರ್ ಈ ದೇಶದ ಒಳಗೆ ರೋಡ್ ಡೆವಲಪ್ ಮಾಡಿದರು. 2,000 ಕಿಲೋಮೀಟ್ರ್ ಈ ದೇಶದ ಕರಾವಳಿ ಭಾಗದ ರೋಡ್ಗಳನ್ನು ನರೇಂದ್ರ ಮೋದಿ ಡೆವಲಪ್ ಮಾಡಿದರು. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನರೇಂದ್ರ ಮೋದಿ, ಸಾಗರಮಾಲಾ ಅಂತ ತಂದರು. ಅಟಲ್ಜಿಯವರ ಕಲ್ಪನೆ, 10 ವರ್ಷಗಳಲ್ಲಿ ಯಾರೂ ಮಾಡಿರಲಿಲ್ಲ. ಸಾಗರಮಾಲಾ ಅಂತಂದ್ರೆ ಏನು ಗೊತ್ತಾ, ಈ ದೇಶದ ಸಮುದ್ರವನ್ನು ಬಳಸಿಕೊಂಡು ಸರಕು ಸಾಗಣೆಗೆ ಉಪಯೋಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ತಂದ ಮೇಲೆ ಈ ದೇಶದಲ್ಲಿ ಸರಕು ಸಾಗಣೆಗೆ ಇವತ್ತು ನಾವು ನದಿಯನ್ನು ಸಮುದ್ರವನ್ನು ಬಳಸ್ಕೊಳ್ಳೋ ಮಟ್ಟಿಗೆ ಬಂದಿದ್ದೀವಲ್ಲ, ಇದು ನರೇಂದ್ರ ಮೋದಿಯವ್ರ ಮ್ಯಾಜಿಕ್ಕು. ನರೇಂದ್ರ ಮೋದಿಯವರು ಎಷ್ಟು ಸ್ಪೀಡನ್ನು ತಂದರು ಎಲ್ರಿಗೂ ಅಂತಂದರೆ, ಈ ದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇಗಳನ್ನು, 8-ಲೇನ್ ಹೈವೇಗಳನ್ನು ನರೇಂದ್ರ ಮೋದಿ ರೆಕಾರ್ಡ್ 1,000 ಡೇಗಳಲ್ಲಿ ಮುಗಿಸುವಂಥ ಚಾಲೆಂಜನ್ನು ಕೊಟ್ಟು ಆ ಚಾಲೆಂಜನ್ನು ಈಡೇರಿಸಿಕೊಂಡ್ರು. ಈ ದೇಶದ 18,000 ಹಳ್ಳಿಗಳಿಗೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕರೆಂಟ್ ಇರಲಿಲ್ಲ. ನರೇಂದ್ರ ಮೋದಿ KEB ಅವರಿಗೆ ಚಾಲೆಂಜ್ ಕೊಟ್ಟರು, 18,000 ಹಳ್ಳಿಗಳು 1,000 ದಿನ, ದಿನಕ್ಕೆ 18 ಹಳ್ಳಿಗಳಿಗೆ ಕರೆಂಟ್ ಕೊಡಬೇಕು, ಕೊಡ್ತೀರಾ ಅಂತ. ಅದೇ KEB ಲೈನ್ ಮನ್ಗಳು, ಅದೇ ಜೂನಿಯರ್ ಇಂಜಿನಿಯರ್ಗಳು, ಅದೇ ಪವರ್ ಮಿನಿಸ್ಟ್ರಿ, ಎಲ್ಲರೂ ಅದೇ. ಆದರೆ ನರೇಂದ್ರ ಮೋದಿ ಕೊಟ್ಟ ಟಾರ್ಗೆಟನ್ನು ಹೆಂಗೆ ಸ್ವೀಕಾರ ಮಾಡಿದರು ಅಂತಂದರೆ, ಚಾಲೆಂಜಾಗಿ ತೊಗೊಂಡಂಥ KEB ಹೇಳ್ತು, ನೋಡ್ತಾ ಇರಿ ಏನು ಮಾಡ್ತೀವಿ ಅಂತ. ನರೇಂದ್ರ ಮೋದಿ 1,000 ದಿನ ಟಾರ್ಗೆಟ್ ಕೊಟ್ಟಿದ್ರು, ಇವರು 950 ದಿನಕ್ಕೆ ಮುಗಿಸಿ ನಿಮಗಿಂತ 50 ದಿನ ಮುಂಚೆ ಮುಗಿಸಿದ್ದೀವಿ, ಇದು KEB ಅಂತ. ಈ ದೇಶದ KEB ಈ ಎನರ್ಜಿ ಬಂದಿತ್ತು. ನರೇಂದ್ರ ಮೋದಿ ಈ ದೇಶದ 31% ಜನ ಮಾತ್ರ ಟಾಯ್ಲೆಟ್ಗೆ ಹೋಗ್ತಾರೆ, ಉಳಿದ ಹೆಚ್ಚು ಕಡಿಮೆ 69-70% ಜನ ಬಯಲು ಶೌಚಾಲಯದಲ್ಲಿರ್ತಾರೆ ಅಂತ ಗೊತ್ತಾದಾಗ ಒಂದು ಮಾತು ಕೇಳಿಕೊಂಡಿದ್ರು. ಏನು ಕೇಳಿದ್ರು ಗೊತ್ತಾ, ಹೆಣ್ಮಕ್ಳು ಕತ್ಲಾಗೋದನ್ನೇ ಕಾಯಬೇಕಾ ಟಾಯ್ಲೆಟ್ಗೆ ಹೋಗಲಿಕ್ಕೆ? ಅವ್ರಿಗೊಂದು ಟಾಯ್ಲೆಟ್ ಮಾಡ್ಕೊಡ್ಲಿಕ್ಕೆ ಆಗಲ್ವಾ ನಮಗೆ? ಮುಂದಿನ 4 ವರ್ಷಗಳಲ್ಲಿ ಈ ದೇಶದ ಯಾರು ಬೀದಿಯಲ್ಲಿ ಟಾಯ್ಲೆಟ್ಗೆ ಕೂತ್ಕೋಬಾರ್ದು ಅಂತ ನರೇಂದ್ರ ಮೋದಿ ಸಂಕಲ್ಪ ಮಾಡಿದ್ರು. ಮಿತ್ರರೇ ಆಶ್ಚರ್ಯ ಅನ್ಸುತ್ತೆ, ಇದು ಮಾತ್ರ ವರ್ಲ್ಡ್ ರೆಕಾರ್ಡ್.
69% ಜನ ಬೀದಿಯಲ್ಲಿ ಕೂತ್ಕೊಳ್ತಾ ಇದ್ರು. ನರೇಂದ್ರ ಮೋದಿ ಇವತ್ತು 4 ವರ್ಷಗಳಲ್ಲಿ ಮಾಡಿರುವ ಕೆಲಸದ ಪರಿಣಾಮದಿಂದ ಕೇವಲ 2% ಜನ ಮಾತ್ರ ಈಗ ಬೀದಿಯಲ್ಲಿ ಕೂತ್ಕೊಳ್ಳೋರಿದ್ದಾರೆ, ಉಳಿದವರೆಲ್ಲರಿಗೂ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಅವರ ರೆಕಾರ್ಡ್. ನಂಬರಲ್ಲೇ ಹೇಳಬೇಕು ಅಂತಾದರೆ ಮಿತ್ರರೇ, ಸ್ವಾತಂತ್ರ್ಯ ಬಂದು ನರೇಂದ್ರ ಮೋದಿ ಬರುವ 65 ವರ್ಷಗಳಲ್ಲಿ ಈ ದೇಶ ಕಟ್ಟಿದ ಒಟ್ಟು ಟಾಯ್ಲೆಟ್ಟು 6.5 ಕೋಟಿ. ನರೇಂದ್ರ ಮೋದಿ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ಗಳನ್ನು ಕಟ್ಟಿದ್ರು. ಇದು ನರೇಂದ್ರ ಮೋದಿಯವರ ಮ್ಯಾಜಿಕ್. ಯಾರೋ ಮೊನ್ನೆ ಹೇಳ್ತಿದ್ರು ಹಗರಣ ಆಗಿರೋದು ಇಲ್ಲೇ ಸರ್, ನನಗೆ ಒಂದಾದರೂ ಹಗರಣ ಯಾವುದಾದ್ರೂ ಬಂದ್ಬಿಡ್ತಲ್ಲ ನರೇಂದ್ರ ಮೋದಿದು ಯಾವುದು ಅಂತ ಗಾಬರಿಯಿಂದ ಕೇಳಿದರೆ ಒಬ್ಬ ಹೇಳ್ದ, ಸರ್ ನರೇಂದ್ರ ಮೋದಿ ಅವರು ಒಂದೊಂದು ಟಾಯ್ಲೆಟ್ಗೆ, ಯಾರಾದರೂ ಕಾಂಟ್ರಾಕ್ಟರ್ಸ್ ಇದ್ದರೆ ಅರ್ಥ ಆಗ್ಬೋದು ಅವರಿಗೆ, ಒಂದೊಂದು ಟಾಯ್ಲೆಟ್ಗೆ 800 ಇಟ್ಟಿಗೆ ಬಳಸಿದ್ದಾರೆ ಸರ್ ಅಂತ. ನನಗೂ ಗೊತ್ತಿಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರು, ನಾನು ಯಾವತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡಿದವನಲ್ಲ. ನಾನು ಕೇಳಿದೆ 800 ಜಾಸ್ತಿ ಆಯಿತಾ, ಎಷ್ಟೆಷ್ಟು ಬಳಕೆ ಮಾಡ್ತಿದ್ರು ಕಾಂಗ್ರೆಸ್ ಅವರು ಇದ್ದಾಗ ಅಂತ. ಇನ್ನೇನು ಮಾಡಲಿ, ಕಂಪೇರ್ ಅಲ್ಲೇ ಮಾಡಬೇಕಲ್ಲ. ಕಾಂಗ್ರೆಸ್ ಅವರು ಇದ್ದಾಗ ಎಷ್ಟೆಷ್ಟು ಬಳಸ್ತಿದ್ರು ಅಂತ, ಎರಡೆರಡೇ ಸಾಕಾಗಿತ್ತು ಸರ್, ಎಲ್ಲಿ ಬೇಕಿದ್ರು ಇಟ್ಕೊಂಡು ಕೂತ್ಕೋಬೋದಾಗಿತ್ತು. ನರೇಂದ್ರ ಮೋದಿ 800 ಬಳಸಿದ್ರು ಅಂತ. ಕಾಂಗ್ರೆಸ್ ಗೌರ್ಮೆಂಟು 2 ಇಟ್ಟಿಗೆಯಲ್ಲಿ ಟಾಯ್ಲೆಟ್ ಕಟ್ಟಿದ್ದು ಹಿಂಗೆ. ನರೇಂದ್ರ ಮೋದಿ ಈ ಟಾಯ್ಲೆಟ್ಗಳನ್ನು ಕಟ್ಟಿ ಈ ದೇಶದ 98% ಜನರನ್ನು ಸ್ಯಾನಿಟೈಸೇಷನ್ ಅಂಡರ್ ತಂದ್ರಲ್ಲ, ಇದು ಭಾರತದ ಶಕ್ತಿ ಅಂತ. ಮಿತ್ರ, ಇವತ್ತು ಭಾರತ ಹೆಂಗೆ ಬಲಾಢ್ಯವಾಗಿ ಬೆಳೆದು ನಿಂತ್ಕೊಂಡಿದೆ ಅಂತಂದರೆ, ಇಡೀ ಜಗತ್ತು ಭಾರತದ ಕಡೆ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಎಕಾನಮಿಯನ್ನು ಫ್ರೆಜೈಲ್ 5 ಅಂತ ಕರೀತಿದ್ರು. ಫ್ರೆಜೈಲ್ 5 ಅಂದರೆ ಏನು ಗೊತ್ತಾ, 5 ರಾಷ್ಟ್ರಗಳನ್ನು ಗುರುತಿಸಿ, ಈ 5 ರಾಷ್ಟ್ರಗಳಲ್ಲಿ ಭಾರತ ಒಂದು, ಈ 5 ರಾಷ್ಟ್ರಗಳ ಕರೆನ್ಸಿಗಳು ಯಾವಾಗ ಬಿದ್ದೋಗುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ, ಹಿಂಗಾಗಿ ಈ ದೇಶಗಳೊಂದಿಗೆ ವಹಿವಾಟು ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ ಅಂತ ಫ್ರೆಜೈಲ್ 5 ಅಂತ ಕರಿತಾ ಇದ್ರು. ಅಂದ್ರೆ ಬಿದ್ದೋಗೋ ಹಂತದಲ್ಲಿ ಇದ್ವಿ ನಾವು. ಎಷ್ಟು ಬಿದ್ದೋಗೋ ಅಂತ ಗೊತ್ತಾ, ಈ ದೇಶಕ್ಕೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ಗೌರ್ಮೆಂಟ್ ಇತ್ತಲ್ಲ, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ಮನಮೋಹನ್ ಸಿಂಗ್ರು ವರ್ಲ್ಡ್ ಬ್ಯಾಂಕಿಗೆ ಅಡ್ವೈಸರ್ ಆಗಿದ್ರು. ಈ ಅಡ್ವೈಸರ್ ಆಗಿದ್ದಂಥ ಮನಮೋಹನ್ ಸಿಂಗ್ರ ಅಡಿಯಲ್ಲಿದ್ದಂಥ ಪಿ ಚಿದಂಬರಂ, ಯಾರು ಜೈಲಿನ ಕಂಬಿಗಳನ್ನು ನೆಲೆಸಲಿಕ್ಕೆ ಸಿದ್ಧವಾಗಿದ್ದಾರೋ ಆ ಪಿ ಚಿದಂಬರಂ ಸೇರಿದಂತೆ ಇವರೆಲ್ಲರೂ ಎಂಥ ಐಡಿಯಾ ಮಾಡಿದ್ರು ಅಂತಂದರೆ, ವಿದೇಶದಿಂದ ಪೆಟ್ರೋಲು ಡೀಸೆಲ್ ತರಿಸ್ಕೊಳ್ಬೇಕಾದ್ರೆ ದುಡ್ಡಿಲ್ಲ ಅಂತ ಹೇಳದೆ ಬಾಂಡ್ ಪೇಪರ್ ಕೊಟ್ಟಿದ್ರು. ಆಯಿಲ್ ಬಾಂಡ್ಸ್ ಅಂತ ಕರೀತಾರೆ. ಈ ಬಾಂಡ್ ಕೊಟ್ಟು ಏನು ಹೇಳೋದು ಗೊತ್ತಾ, ಈ ಬಾಂಡ್ ಪೇಪರ್ ಕೊಟ್ಟಿರ್ತೀವಿ, ಬಾಂಡ್ ಅಂದರೆ ದುಡ್ಡಿಂದಂಗೆ, ಇದನ್ನು ಇಟ್ಕೊಳ್ಳಿ, ನಿಮ್ಗೆ ಯಾವಾಗ ಬೇಕೋ ನೀವು ಕೊಟ್ಟರೆ ನಾವು ದುಡ್ಡು ಕೊಡ್ತೀವಿ ಅಂಥೇಳಿ ಬಾಂಡ್ ಪೇಪರನ್ನು ಕೊಟ್ಟಿದ್ರು ಬೇರೆ ದೇಶಗಳಿಗೆ. ಈ ಬಾಂಡ್ ಒಟ್ಟು ಎಷ್ಟಿತ್ತು ಗೊತ್ತಾ, 140,000 ರೂಪಾಯಿ ಬಾಂಡ್ ಇತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ. ಬಾಂಡ್ 140,000 ಕೋಟಿ. 140,000 ಕೋಟಿಗೆ 7.5-8.5% ಬಡ್ಡಿ ಸೇರಿಸಿದರೆ 70,000 ಕೋಟಿ ರೂಪಾಯಿ ಬಡ್ಡಿನೇ ಆಗಿತ್ತು, 50% ಬಡ್ಡಿ. ಒಟ್ಟು 2,10,000 ಸಾಲ ಈ ದೇಶದ ಮೇಲೆ ಪೆಟ್ರೋ ಬಾಂಡ್ ಇದ್ದಿತ್ತು ನರೇಂದ್ರ ಮೋದಿ ಬರುವಾಗ. ನಮ್ಮ ಎಕಾನಮಿ ಅಷ್ಟು ವೀಕ್ ಇತ್ತು. 210,000 ಕೋಟಿ ಅಂದರೆ ಎಷ್ಟು ಗೊತ್ತಾ, ಕರ್ನಾಟಕದ 1 ವರ್ಷದ ಬಜೆಟ್ ಹೆಚ್ಚು ಕಡಿಮೆ 210,000 ಕೋಟಿ. ಅಷ್ಟನ್ನು ಆಯಿಲ್ ತೆರಿಗೆಯಾಗಿ ಅಥವಾ ಆಯಿಲ್ ಸಾಲವಾಗಿ ಯಾವಾಗ ಚೌಕಶಿ ಕೂತರೋ, ಇವತ್ತು ಇರಾನು ನಮ್ಗೆ ಕಡಿಮೆ ರೇಟಲ್ಲಿ ಕೊಡುತ್ತೆ, ಆ ಕಡೆ ಸೌದಿ ಅರೇಬಿಯಾನು ಕಡಿಮೆ ರೇಟಲ್ಲಿ ಕೊಡ್ತೀನಿ ಅಂತ ಹೇಳುತ್ತೆ, ನಮಗೆ ಕಡಿಮೆ ರೇಟಲ್ಲಿ ಪೆಟ್ರೋಲ್ ಸಿಗುತ್ತೆ. ಅದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ನರೇಂದ್ರ ಮೋದಿ ಇರಾನ್ ಜೊತೆಗೆ ಒಪ್ಪಂದ ಹೆಂಗೆ ಮಾಡ್ಕೊಂಡ್ರು ಗೊತ್ತಾ, ನೀವು ನಮ್ಮ ಪೆಟ್ರೋಲ್ ಡೀಸೆಲ್ ಕೊಡಿ, ನಾವು ನಿಮಗೆ ಡಾಲರ್ ಕೊಡಲ್ಲ, ಡಾಲರ್ ಬೇಕು ಅಂದರೆ ಅಮೆರಿಕಾದ ಎದುರಿಗೆ ಕೈ ಚಾಚಬೇಕು, ನಾವು ನಿಮಗೆ ಇನ್ನು ಮುಂದೆ ರೂಪಾಯಿ ಕೊಡ್ತೀವಿ ಅಂತ ಕೇಳಿಕೊಂಡ್ರು. ಇರಾನ್ ಒಪ್ಕೊಳ್ತು. ಸ್ವಲ್ಪ ದಿನ ಆದಮೇಲೆ ಇರಾನ್ಗೆ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ರೂಪಾಯಿ ಯಾಕೆ, ನೀವು ಏನೇ ತೊಗೊಂಡ್ರು ರೂಪಾಯಿ ವಾಪಸ್ ಅಕ್ಕಿ ತಾನೇ ತೆಗೆದುಕೊಳ್ಳೋದು, ನಾನು ನಿಮಗೆ ಅಕ್ಕಿ ಕೊಡ್ತೀನಿ, ನೀವು ಪೆಟ್ರೋಲ್ ಕೊಡಿ ಅಂತ. ಈ ದೇಶಕ್ಕೆ ಪೆಟ್ರೋಲ್ನ ಅಕ್ಕಿ ಕೊಟ್ಟು ತೆಗೆದುಕೊಳ್ಳುವ ಮಟ್ಟಿಗೆ ಭಾರತವನ್ನು ತಯಾರು ಮಾಡಿ ನಿಲ್ಲಿಸಿದ್ರಲ್ಲ ನರೇಂದ್ರ ಮೋದಿ. ಮಿತ್ರ, ಅಷ್ಟೇ ಅಲ್ಲ, ಇವತ್ತು ಪೇಪರಲ್ಲಿ ಓದ್ತಾ ಇದ್ದೆ ನಾನು, ಇರಾನ್ಗೆ ಭಾರತ ಇನ್ನು ಮುಂದೆ ಸಕ್ಕರೆನೂ ಎಕ್ಸ್ಪೋರ್ಟ್ ಮಾಡುತ್ತೆ, ಸಕ್ಕರೆ ಕೊಟ್ಟು ನಾವು ಪೆಟ್ರೋಲ್ ತಗೊಳ್ಳುವಂಥ ಮಟ್ಟದಲ್ಲಿದ್ದೀವಿ. ಇದು ಭಾರತದ ಇವತ್ತಿನ ಸಾಧನೆ. ಈ ದೇಶದ ಪ್ರಧಾನಮಂತ್ರಿ ಪ್ರತಿಯೊಂದನ್ನು ಗಮನಿಸ್ತಾರೆ ಅಂತ. ಈ ದೇಶದ ಪ್ರಧಾನಮಂತ್ರಿ ಈ ಪ್ರಯತ್ನದಿಂದಾಗಿ ಫ್ರೆಜೈಲ್ 5 ಅಲ್ಲಿದ್ದಂಥ ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಹೀಗಾಗಿ ನಾನು ನಿಮ್ಮೆದುರಿಗೆ ಬಂದು ನಿಂತ್ಕೊಂಡಿರೋದು, ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲೇಬೇಕು ಅಂತ. ನಾನು ನಿಮ್ಮ ಹತ್ರ ಓಟ್ ಕೇಳಬೇಕಾ ಅಂತ ಕೇಳಿದರೆ ನನಗೆ ಕೆಲವೊಂದ್ಸಲ ನಾಚಿಕೆ ಅನಿಸುತ್ತೆ. ನಾನು 3 ದಿನಗಳಿಂದ ಓಟ್ ಕೇಳ್ತಿದ್ದೆ, ದಯಮಾಡಿ ಓಟ್ ಮಾಡಿ ನರೇಂದ್ರ ಮೋದಿಗೆ ಅಂತ. ಆದರೆ ಈ ಕೇಳಬಾರ್ದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಯಾವಾಗ ಪುಲ್ವಾಮಾ ದಾಳಿಗೆ ಪ್ರತೀಕಾರ ಮಾಡಿ ಈ ದೇಶದ ಸೇನೆ ಪಕ್ಕದ ರಾಷ್ಟ್ರಕ್ಕೆ ನುಗ್ಗಿ 300 ಭಯೋತ್ಪಾದಕರನ್ನು ರುಂಡ ಚಂಡಾಡಿ ಬಿಸಾಡುತ್ತೋ, ಅವತ್ತೇ ಈ ದೇಶ ನಿಶ್ಚಯ ಮಾಡಬೇಕು. ಈ ಮಗು ಕೇಳ್ಕೊಳ್ತು, ನಾನು ಎಲ್ಲ ಕಡೆ ಹೇಳ್ತೀನಿ. ಆ ವಿಡಿಯೋನೇ ಅಷ್ಟು ಚಂದ, ಪುಟ್ಟ ಮಗು ಅದು ಮಾತಾಡ್ತಾ ಕೇಳ್ಕೊಳ್ಳುತ್ತೆ, ನಾನು ಚಿಕ್ಕ ಮಗು ದೊಡ್ಡ ಮಾತಾಡ್ತೀನಿ ಅಂತ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ನೀವೆಲ್ಲ ದೊಡ್ಡವರು. ಎಲೆಕ್ಷನ್ ದಿನ ಅಪ್ಪಿ ತಪ್ಪಿ ಎಲ್ಲಿಗೂ ಹೋಗದೆ ದಯಮಾಡಿ ಓಟ್ ಮಾಡ್ಲಿಕ್ಕೆ ಹೋಗಿ, ನರೇಂದ್ರ ಮೋದಿ ಅವರಿಗೆ ಓಟ್ ಮಾಡಿ. ಯಾಕೆ ಅಂದರೆ
ನಿಮಗೆಲ್ರಿಗೂ ವಯಸ್ಸಾಗೋಗಿದೆ, ಆದರೆ ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನನ್ನ ಪರವಾಗಿ ಓಟ್ ಮಾಡಿ ಮೋದಿಗೆ ಅಂತ ಕೇಳ್ಕೊಳ್ಳೋಕೆ ತಮಗು. ಅಂದರೆ ಈ ಬಾರಿ ನೀವು ಓಟ್ ಮಾಡ್ತಾ ಇರೋದು ನಿಮಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೋಸ್ಕರ ಓಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸಿದ್ಧವಾಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ಕಾರಣಕ್ಕೋಸ್ಕರವೇ ನಾವು ಟೀಮ್ ಮೋದಿ ಅಂತ ಈ ಟೀಮನ್ನು ಕಟ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದೀವಿ. ಮಿತ್ರ, ಟೀಮ್ ಮೋದಿ 100% ನಾನ್ ಪೊಲಿಟಿಕಲ್. ಬರೀ ಟೀಮ್ ಮೋದಿ ನಾನ್ ಪೊಲಿಟಿಕಲ್ ಅಷ್ಟೇ ಅಲ್ಲ, ಟೀಮ್ ಮೋದಿಯ ವೇದಿಕೆ ಮೇಲಿರುವ ನಾವು ಯಾರೂ ಪೊಲಿಟಿಕ್ಸ್ಗೆ ಬರಲ್ಲ ಅಂತ ಹೇಳ್ಕೊಂಡೇ ಬಂದಿರುವಂಥವ್ರು. ನಾನು ಈ ಮಾತನ್ನು ಕಳೆದ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ದೆ. ಅನೇಕರು ನನಗೆ ಹೇಳ್ತಿದ್ರು ಚಕ್ರವರ್ತಿ ಎಂ ಪಿ ಟಿಕೆಟ್ಗೋಸ್ಕರ ಇಷ್ಟು ಓಡಾಡ್ತಿದ್ದಾರೆ ಅಂತ. ಥಗಳಲ್ಲಿಟ್ಟರೆ ನಾವು ಆರಾಮಾಗಿ ಬದುಕಬಹುದು ಎನ್ನುವ ಕಾರಣಕ್ಕೋಸ್ಕರ ಈ ದೇಶದ ಪ್ರಧಾನಿಗೋಸ್ಕರ ಹುಚ್ಚರಂತೆ ತಿರುಗಾಡ್ತಿರೋದು. ಮುಂದೆ ನಾನು ಕಾಣ್ತಿದ್ದೀನಿ ಎಂದು ಮಾತ್ರಕ್ಕೆ ನಾನು ಒಬ್ಬನೇ ಅಂತ ತಿಳ್ಕೊಳ್ಬೇಡಿ. ನನ್ನ ಜೊತೆ ಕನಿಷ್ಠ ಪಕ್ಷ ಮಾಡ್ತಿದ್ದಾರೆ, ಕೆಲವರು ಡಾಟಾ ಸೈಂಟಿಸ್ಟ್ಗಳಿದ್ದಾರೆ, ಕೆಲವರು ಕಾಲ್ ಸೆಂಟರ್ ನಡೆಸಿ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಕೆಲವರು ಪೋಸ್ಟರ್ ಮಾಡುವ ಡಿಸೈನ್ಗಳು ಮಾಡುವಂಥ ಎಕ್ಸ್ಪೀರಿಯನ್ಸ್ ಇದ್ದವರಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿದ್ದಾರೆ, ಕೆಲವರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ನನ್ನ ಜೊತೆ ಬಂದು ಸೇರಿಕೊಂಡಿದ್ದಾರೆ, ಕೆಲವರು ಸಾಫ್ಟ್ವೇರ್ ಕಂಪನಿಗಳಿಂದ 3-3 ತಿಂಗಳ ರಜೆ ತಗೊಂಡು ಬಂದು ಕೂತ್ಕೊಂಡಿದ್ದಾರೆ, ಕೆಲವರು ಡ್ರೈವರ್ಗಳಿದ್ದಾರೆ. ಅವರು ಹೇಳ್ತಾರೆ ನಾವು ಒಂದು 3 ತಿಂಗಳು ಇನ್ನೇನು ಕೆಲಸ ಮಾಡಲ್ಲ, ನೀವೇನು ಮೋದಿ ರಥ ಮಾಡಿದ್ದಾರೋ ಅದಕ್ಕೆ ಡ್ರೈವಿಂಗ್ ಮಾಡ್ತೀವಿ, ಒಂದು ಪೈಸೆ ಕೊಡಬೇಡಿ, ನಾವು ದೇಶಕ್ಕೆ ಇನ್ನೇನು ಮಾಡಲಿಕ್ಕಾಗುತ್ತೆ ಅಂತ ಕೇಳ್ಕೊಂಡು ಬಂದ ಡ್ರೈವರ್ಗಳಿದ್ದಾರೆ ಮಾಡಲಿಕ್ಕೆ ಅಂತ. ನೀವೆಲ್ಲ ಅಂದ್ಕೊಂಡಿದ್ದೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಕೊಡುತ್ತೆ ಅಂತಂದರೆ ದೇವರಾಣೆಗೂ ಸುಳ್ಳು. ಇದುವರೆಗೂ ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಈ ಲೋಕಲ್ ಕಾರ್ಯಕ್ರಮಗಳಿಗೆ ಹಣ ಸಂಗ್ರಹ ಆಗಿರ್ಬೋದೇ ಹೊರತು ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಟೀಮ್ ಮೋದಿಗೆ ಒಂದು ನಯಾ ಪೈಸೆ ಬಂದಿಲ್ಲ. ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಧೈರ್ಯವಾಗಿ ಹೇಳಬಲ್ಲೆ. ಯಾಕೆ ಅಂತಂದರೆ ಟೋಟಲ್ ಹಣಕಾಸಿನ ವಹಿವಾಟು ನಾನು ಎಲ್ಲರ ಕಣ್ಮುಂದೆ ನೋಡ್ತಾ ಇದ್ದೀನಿ. ದುಡ್ಡು ಎಲ್ಲಿಂದ ಬರ್ತಿದೆ ಗೊತ್ತಾ, ಒಂದು ಅಜ್ಜಿ ನಮ್ಮ ಆಫೀಸಿಗೆ ಬಂತು. ಒಂದಿನ ನಮ್ಮ ಆಫೀಸ್ನ ನಾನು ಕೂತ್ಕೊಂಡು ಓದ್ತಾ ಕೂತಿದ್ದೆ, ಅಜ್ಜಿ ಆಫೀಸ್ ಎಲ್ಲ ಸುತ್ತಾಡ್ತಾ ಇದೆ, ಕೊನೆಗೆ ಯಾರೋ ಹುಡುಗರು ಬಂದು ಹೇಳಿದೆ ಯಾವುದೋ ವಯಸ್ಸಾಗಿರೋ ಹೆಂಗಸು ಬಂದುಬಿಟ್ಟಿದೆ, ಆಫೀಸ್ ಎಲ್ಲ ಸುತ್ತಾಡ್ತಿದೆ, ಏನೂ ಕೇಳೋಕ್ಕಾಗ್ತಿಲ್ಲ ನಮಗೆ ಅಂತ. ನಾನೇ ಎದ್ದೋದೆ, ಏನು ಅಜ್ಜಿ ಎಲ್ಲ ಕಡೆ ಸುತ್ತಾಡ್ತಿದ್ದೀರಾ ಏನು ಅಂತಂದೆ. ಕೂತ್ಕೊ ಅಂತ ಅಯ್ಯಮ್ಮ, ನನ್ನ ಮಗ ಅಮೇರಿಕಾದಲ್ಲಿರ್ತಾನೆ, 35,000 ರೂಪಾಯಿ ಕೊಡು ಅಂತ ಕಳಿಸಿದ್ದಾನೆ ನಿನಗೆ, ಅದಕ್ಕೆ ಬಂದೆ ನಾನು. ಸುಮ್ಮನೆ ಕೊಡೋದು ಹೆಂಗೆ, ಈ ಹುಡುಗರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ನೋಡ್ಲಿಕ್ಕೆ ಬಂದೆ. ಕೂತ್ಕೋ ಅಂತ ಕೂರಿಸ್ಕೊಳ್ತು ನನ್ನ ಎದುರುಗಡೆ, ನನ್ನ ಈಗಲೂ ಕಣ್ಣು ಮುಂದೆ ಹಾಗೆ ಕಾಣ್ತಿದೆ. ತನ್ನ ಬ್ಯಾಗಿಂದ ಚೆಕ್ ತೆಗಿತು, ಒಂದು ಪೆನ್ ತೆಗೆದು ಬರೀತು, ಅದ್ರ ಮೇಲೆ ಚೆಕ್ಕನ್ನು ನನ್ನ ಕೈಲಿ ಕೊಡ್ತು. ನಾನು ಆ ಚೆಕ್ಕನ್ನು ನೋಡಿದ್ರೆ 50,000 ಅಂತ ಬರೆದಿತ್ತು ಅದರಲ್ಲಿ. ನಾನು ಕೇಳಿದೆ, ಅಲ್ಲ ಅಮ್ಮ ನಿಮ್ಮ ಮಗ ಹೇಳಿದ್ದು 35,000, ನೀವು 50,000 ಕೊಟ್ಟಿದ್ದೀರಲ್ಲ ಅಂದರೆ ಏನಂತ ಗೊತ್ತಾ ತಾಯಿ ಹೇಳ್ತು, 15,000 ನನ್ನ ಕಡೆಯಿಂದ. ನಾನು ನೋಡಿದ ಮೇಲೆ ನನಗನ್ನಿಸ್ತು, ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋ ತರುಣರು ಕಣಪ್ಪ ನೀವು, ನೀವು ಇದನ್ನು ಬಳಸ್ಕೊಳ್ಳಿ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ತಾಯಿ ಹೇಳಿದ್ರಲ್ಲ, ಆ ಥರದ ಜನರಿಗೆ ಕೊಡೋದು. ಸ್ಟೇಜ್ ಮೇಲೆ ಒಂದ್ಸಲ ಕೂತಿದಾಗ ಒಬ್ಬ ತಾಯಿ ಬಂತು, 2 ಕವರ್ ನನ್ನ ಕೈಯಲ್ಲಿಡ್ತು. ಒಂದು ಕವರ್ ಮೇಲೆ ಬರೆದಿತ್ತು, ಪುಲ್ವಾಮಾ ದಾಳಿಯಲ್ಲಿ ಮೃತರಾದ ಯೋಧರಿಗೆ ಸಮರ್ಪಣೆ ಅಂತ. ಆ ದುಡ್ಡನ್ನು ತಗೊಂಡೋಗಿ ನಾವು ಈ ನಾಡಿನ ಸೈನಿಕ ಗುರುಗೆ ತಲುಪಿಸಿ ಬಂದು ಅವರ ಶ್ರೀಮತಿಯವ್ರ ಕೈಯಲ್ಲಿ ಅದನ್ನು ಕೊಟ್ವಿ. 2ನೇ ಕವರ್ ಇತ್ತು, ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ಹೊರಟಿರುವಂಥ ಟೀಮ್ ಮೋದಿ ಸೈನಿಕರಿಗೆ ಅಂತ. ನಂಗೆ ಇವತ್ತಿಗೂ ಅದನ್ನು ನೋಡಿದಾಗ ಭಾಳ ಹೆಮ್ಮೆ ಅನಿಸುತ್ತೆ. ಭಾಳ ದುಡ್ಡು ಇರಲಿಲ್ಲ ಅದರಲ್ಲಿ, ಆದರೆ ಇದ್ದ ಸ್ವಲ್ಪ ದುಡ್ಡು ಕೂಡ ನಮಗೆ ಎಂಥ ಹೆಮ್ಮೆಯನ್ನು ತರಿಸಿತ್ತು ಅಂತಂದರೆ, ಮೋದಿಗೋಸ್ಕರ ಕೆಲಸ ಮಾಡೋದು ಅಂದರೆ ಸಮಾಜದಲ್ಲಿ ಗೌರವ ಇದೆ ಅಂತ ನನಗೆ ಎಲ್ಲ ತರುಣರಿಗೂ ಆ ಸಂದರ್ಭದಲ್ಲಿ ಅರ್ಥ ಆಯಿತು ಅಂತ. ಹೀಗಾಗಿ ನಿಮ್ಗೆ ಯಾರಾದರೂ ಚಕ್ರವರ್ತಿ ದುಡ್ಡು ಮಾಡ್ಲಿಕ್ಕೆ ತಿರುಗಾಡ್ತಿದ್ದಾರೆ ಅಂತಂದರೆ, ಒಂದು ಮಾತು ಹೇಳಿ, ಚಕ್ರವರ್ತಿನ ದುಡ್ಡಲ್ಲಿ ಕೊಂಡ್ಕೊಳ್ಳೋ ಗಂಡು ಸಿನ್ನು ಹುಟ್ಟಿಲ್ಲ ಅಂತ. ಆ ಥರದವನು ಹುಟ್ಟಿಲ್ಲ, ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಮಿತ್ರರೇ, ನಾನು ಇದ್ರ ಬಗ್ಗೆ ತುಂಬ ಹೇಳ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಒಂದಂತೂ ಹೌದು, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ನಿನ್ನೆವರೆಗೂ ನರೇಂದ್ರ ಮೋದಿ ಅವರಿಗೆ 300 ಸೀಟ್ ಬಂದರೆ ಸಾಕು ಅಂತ ಅಂದ್ಕೊಳ್ತಿದ್ವಿ, ಆದರೆ ನಿನ್ನೆ ಪುಲ್ವಾಮಾ ಅಟ್ಯಾಕಿಗೆ ಪ್ರತೀಕಾರ ಆದ ನಂತರ ನಾವು ನಿಶ್ಚಯ ಮಾಡಿದ್ದೀವಿ 400ಕ್ಕಿಂತ 1 ಸೀಟು ಕಡಿಮೆ ಕೊಡಬಾರದು ಅಂತ. ಆ ಸೀಟಲ್ಲಿ ಶಿವಮೊಗ್ಗನೂ ಇರಬೇಕು, ಆ ಸೀಟಲ್ಲಿ ಪಕ್ಕದ ಉತ್ತರ ಕನ್ನಡ ಇರಬೇಕು, ಪಕ್ಕದ ಮಂಗಳೂರು ಇರಬೇಕು, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಪ್ರತಿಯೊಂದು ಕ್ಷೇತ್ರಗಳು ನರೇಂದ್ರ ಮೋದಿ ಅವರಿಗೆ ಸಮರ್ಪಣೆಯಾಗಿ ಒಂದು ಹೂವಿನ ಬೊಕ್ಕೆ ಕೊಟ್ಟಂತೆ ಅವರಿಗೆ ಕರ್ನಾಟಕ ಕೊಡಬೇಕು ಅಂತ ನಾವಂತೂ ನಿಶ್ಚಯ ಮಾಡಿದ್ದೀವಿ. ಕಳೆದ ಬಾರಿ 17 ಸೀಟ್ ತಗೊಂಡಿದ್ವಿ ನಾವು, ಈ ಬಾರಿ 20 ಕ್ರಾಸ್ ಮಾಡ್ತೀವಿ. ಅಕಸ್ಮಾತ್ 25-10 ಹೋಗಿ ನಿಂತರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಆ ಥರದ ವಾತಾವರಣ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಈಗಾಗಲೇ ಇದೆ. ಎಲೆಕ್ಷನ್ ಶುರುವಾಗೋಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರ ಕುರಿತಂತೆ ಇದೆ. ಡೆಫಿನೆಟ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ನಿಮ್ಮ ಹತ್ರ ಒಂದು ಮಾತು ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ಪ್ರತಿ ಬಾರಿ ಓಟ್ ಮಾಡ್ಲಿಕ್ಕೆ ಹೋಗುವಾಗ ನನಗೆ ಅನೇಕರು ಕೇಳ್ತಾರೆ, ಸರ್ ಮೋದಿನೇ ಎಲೆಕ್ಷನ್ಗೆ ನಿಂತು ಬಿಟ್ಟಿದ್ರೆ ಪ್ರಾಬ್ಲಮ್ ಇರಲಿಲ್ಲ ಸರ್, ಇಲ್ಲಿನ ಎಂ ಪಿಗೆ ಹೆಂಗೆ ಸರ್ ಓಟ್ ಹಾಕೋದು? ತುಂಬ ಜನರಿಗೆ ಈ ಥರ ಪ್ರಶ್ನೆ ಇದೆ. ನನಗೆ ಮಂಗಳೂರಿಗೆ ಹೋದರೆ ಹೇಳ್ತಾರೆ, ಉತ್ತರ ಕನ್ನಡಕ್ಕೆ ಹೋದರೆ ಹೇಳ್ತಾರೆ, ಬೀದರ್ಗೆ ಹೋದರೆ ಹೇಳ್ತಾರೆ, ಕಲಬುರಗಿಗೆ ಹೋದರೆ ಹೇಳ್ತಾರೆ, ಎಲ್ಲ ಕಡೆ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ನನಗೆ ಭಾಳ ಕಷ್ಟ ಆಗ್ತಿತ್ತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿರೋ ಮಾತು, ನೀವು ಕೇಳಿ ಇತರರಿಗೂ ಹೇಳಿ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಹೇಳ್ತಾರೆ, ಯಾರಾದರೂ ಓಟ್ ಮಾಡ್ಲಿಕ್ಕೆ ಹೋಗುವಾಗ 3 ಪ್ರಶ್ನೆ ಕೇಳ್ಕೊಳ್ಬೇಕಂತ. ಮೊದಲನೇ ಪ್ರಶ್ನೆ, ನನ್ನ ಓಟು ರಾಷ್ಟ್ರಕ್ಕೆ ಹೋಗಬೇಕೋ ನನ್ನ ಓಟು ಪಕ್ಷಕ್ಕೆ ಹೋಗಬೇಕೋ ಅನ್ನೋ ಪ್ರಶ್ನೆ ಕೇಳ್ಕೊಳ್ಬೇಕಂತ.
ಅವಾಗ ಪಕ್ಷವನ್ನು ಕೆಳಗಿಟ್ಟು ರಾಷ್ಟ್ರಕ್ಕೆ ಓಟ್ ಮಾಡಬೇಕಂತೆ. ಭಾಳ ಚೆನ್ನಾಗಿರೋ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ, ನನ್ನ ಓಟು ಪಕ್ಷಕ್ಕೋ ವ್ಯಕ್ತಿಗೋ ಅಂತ ಬಂದಾಗ ವ್ಯಕ್ತಿಗಲ್ಲ, ನಾನು ಪಕ್ಷಕ್ಕೆ ಓಟ್ ಮಾಡ್ತೀನಿ, ಯಾಕೆಂದರೆ ಈ ಪಕ್ಷದ ನೇತಾರ ಆ ದೇಶವನ್ನು ಆಳುವುದರಿಂದ ಆ ಪಕ್ಷಕ್ಕೆ ಓಟ್ ಮಾಡ್ತೀನಿ ಅಂತ ಪಕ್ಷವನ್ನು ಆರಿಸ್ಕೊಳ್ಬೇಕಂತೆ. ಮೂರನೇದು, ವ್ಯಕ್ತಿಗೆ ಓಟ್ ಮಾಡಬೇಕೋ ದುಡ್ಡಿಗೆ ಓಟ್ ಮಾಡಬೇಕು ಅಂದಾಗ ದುಡ್ಡಿಗಲ್ಲ, ನಾನು ಒಳ್ಳೆ ವ್ಯಕ್ತಿಗೆ ಓಟ್ ಮಾಡ್ತೀನಿ ಅಂತ ನಿಶ್ಚಯ ಮಾಡಬೇಕಂತೆ. ಫಿನಿಶ್ಡ್. ನನಗೆ ಇದಕ್ಕಿಂತ ಅದ್ಭುತವಾದ ಸಂಗತಿ ಮತ್ತೊಂದಿಲ್ಲ. ಎಲ್ಲಕ್ಕಿಂತಲೂ ಕೆಳಗಿರುವಂಥದ್ದು ದುಡ್ಡು, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಪಕ್ಷ, ಪಕ್ಷಕ್ಕಿಂತಲೂ ಮೇಲೆ ರಾಷ್ಟ್ರ, ರಾಷ್ಟ್ರಕ್ಕಿಂತಲೂ ಮೇಲೆ ನರೇಂದ್ರ ಮೋದಿಯವರೂ ಅಲ್ಲ. ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಹೀಗಾಗಿ ಈ ಬಾರಿ ಓಟ್ ಮಾಡುವಾಗ ಎಚ್ಚರಿಕೆಯಿಂದ ಓಟ್ ಮಾಡಿ. ಯಾರಾದರೂ ಇಲ್ಲಿ ಕಾಂಗ್ರೆಸ್ನ ನೇತಾರರಿದ್ದರೆ ಅಥವಾ ಕಾಂಗ್ರೆಸ್ನ ವರ್ಕರ್ಸ್ ಇದ್ದರೆ ನೀವು ಕಾಂಗ್ರೆಸ್ನ ಜೊತೆ ಓಡಾಡಿ. ಅದು ನಾವು ಇಷ್ಟು ದಿನ ಗುರುತಿಸ್ಕೊಂಡು ಬಂದಿದ್ದೀವಿ, ಫೈನ್. ಖಂಡಿತವಾಗಿ ಓಡಾಡಿ, ಪ್ರಚಾರ ಮಾಡಿ. ಪ್ರಚಾರ ಮಾಡುವಾಗ ಸ್ವಲ್ಪ ಕಡಿಮೆ ಪ್ರಚಾರ ಮಾಡಿ ಅಷ್ಟೇ, ಇಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದು. ಆದರೆ ಇನ್ನೊಂದು ಗೇಮನ್ನು ಕೇಳ್ಕೊಳ್ಳೋದು ಏನು ಅಂತಂದರೆ, ಮತದಾನ ಗುಪ್ತ ಅನ್ನೋದನ್ನು ಮರಿಬೇಡಿ. ನೀವು ಬೂತಿಗೆ ಹೋದಾಗ ಯಾರೂ ನಿಮ್ಮನ್ನು ನೋಡಲ್ಲ. ನೀವು ಕಾಂಗ್ರೆಸ್ ಅವರಾಗಿದ್ದರೂ ನರೇಂದ್ರ ಮೋದಿಯವರಿಗೆ ಈ ಸಲ ಓಟ್ ಮಾಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರೆ. ಯಾಕೆ ಅಂತಂದರೆ ದೇಶಭಕ್ತನಾಗುವ ಅವಕಾಶ ಪದೇ ಪದೇ ಸಿಗಲ್ಲ. ಒಂದು ವೋಟಿಂಗ್ ಡೇ ದಿನ ಈ ಅವಕಾಶ ಸಿಕ್ಕಿದ್ದನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಬೇಡಿ. ನಮಗೆ ದೇಶಭಕ್ತರಾಗುವಂಥ ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎರಡು ಪೋಸ್ಟರ್ ನಾವು ಮಾಡಿದ್ದೀವಿ. ಮೊದಲನೇ ಪೋಸ್ಟರು, ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ ಕಾಂಗ್ರೆಸ್ಸಿಗರು ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದರು. ನರೇಂದ್ರ ಮೋದಿ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದರು, ಹಾಕ್ತೀನಿ ಅಂದರು ಅಂತ. ನಾನು ಇದೇ ಮಾರ್ಗದಲ್ಲಿ ಹೋಗಬೇಕಾದ್ರೆ ನನ್ನ ಗಾಡೀಲಿ ನಮ್ಮ ಅಪ್ಪ ಇದ್ದರು. ಒಂದಿನ ಅವರು ಟೀ ಕುಡಿಲಿಕ್ಕೆ ಅಂತ ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಲಿಸಿದರು. ಹಿಂಗೆ ಅವ್ರು ಮಾತಾಡ್ತಾ ಇರುವಾಗ ಅಂಗಡಿಯವನು ಕೇಳಿದ್ನಂತೆ, ಏನು ಸರ್ ಮೋದಿಯವ್ರು 15 ಲಕ್ಷ ಹಾಕ್ತೀನಿ ಅಂದರು, ಹಾಕಲೇ ಇಲ್ಲ ಅಂತ. ನನ್ನ ತಂದೆಗೆ ಭಾಳ ಕೋಪ ಬಂದುಬಿಟ್ಟಿದೆ. ಅವರಂದ್ರು ನಿಂಗಿನ್ನೂ ಬರಲೇ ಇಲ್ವಾ ಅಂದರು. ಅವನು ಗಾಬರಿ ಆಗ್ಬಿಟ್ಟ. ನನಗಿನ್ನೂ ಬರಲಿಲ್ಲ ಅಂದರೆ ನಿಮಗೆ ಬಂದುಬಿಟ್ಟಿದ್ಯಾ ಸರ್ ಅಂತ. ನಮ್ಮಪ್ಪ ಅಷ್ಟೇ ಟೀ ಕುಡ್ದಲ್ಲಿಂದ ಎದ್ದು ಬಂದ್ಬಿಟ್ಟು ನನಗೆ ಹೇಳಿದ್ರು, ಹಂಗೆ ಹೇಳಿ ಬಂದಿದ್ದೀನಿ ಅವನಿಗೆ, ಇನ್ನು ಸಾಯಲಿ ಅವನು, ಏನು ಮಾಡ್ಕೊಳ್ತಾನೋ ಮಾಡ್ಕೊಳ್ಳಿ ಅಂತ ಅಷ್ಟು ಕೋಪ ಬಂದುಬಿಟ್ಟಿತ್ತು ಅವರಿಗೆ. ಆದರೆ ಮಿತ್ರರೇ, 15 ಲಕ್ಷ ಅನ್ನೋದು ಅದು ಅಪ್ಪಟ ಸುಳ್ಳು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಂಗತಿಯೇ. ಅದಕ್ಕೆ ನನಗೆ ಯಾರೋ ಹೇಳಿದರು, ಯಾವಾಗ ರಾಹುಲ್ ಗಾಂಧಿಯ ಟೀಮ್ನವ್ರು ಬಂದು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದರು ಮೋದಿ ಕೊಟ್ರ ಅಂತ ಕೇಳಿದರೆ, 15 ಲಕ್ಷ ಮೋದಿದ ಆಮೇಲೆ ಮೊದಲು 5 ಕೆಜಿ ಆಲೂಗಡ್ಡೆ ನಿಮ್ಮ ರಾಹುಲ್ ಗಾಂಧಿ ಕೊಟ್ಟು ಚಿನ್ನ ಮಾಡಿಸ್ಕೊಂಡು ಬಾ, ಅದಾದಮೇಲೆ 15 ಲಕ್ಷ ತರಿಸ್ತೀನಿ ಅಂತ ಹೇಳಿ ಮಾತು ಸುಮ್ಮನೆ ಆಗ್ತಾರೆ ಅಂತ ನನಗೆ ನೆನ್ನೆ ಯಾರೋ ಹೇಳ್ತಿದ್ರು. ಒಂದು 2-3 ದಿನಗಳ ಹಿಂದೆ ಯಾರೋ ಹೇಳ್ತಿದ್ರು, ಮನೆ ಎದುರುಗಡೆ ಚೆನ್ನಾಗಿದೆ ಇದು, ಮನೆ ಎದುರುಗಡೆ ನೀವು ನಿಂಬೆಹಣ್ಣು ಕಟ್ಟಿದರೆ ಭೂತ ಪ್ರೇತಗಳು ಬರಲ್ಲ, ಮನೆ ಎದುರಿಗೆ ನಿಂಬೆಹಣ್ಣು ಕಟ್ಟಿದರೆ ಭೂತ ಪ್ರೇತಗಳು ಬರಲ್ಲ, ಒಂದು ಆಲೂಗಡ್ಡೆ ಕಟ್ಟಿದರೆ ಕಾಂಗ್ರೆಸ್ನವ್ರು ಬರಲ್ಲ ಅಂತ. ಅವ್ರಿಗೆ ಅದನ್ನು ನೋಡಿ ಇದನ್ನೆಲ್ಲ ಕೊಟ್ಟು ನಮ್ಗೆ ಚಿನ್ನ ಮಾಡಿಕೊಡು ಅಂತ ಕೇಳ್ಬಿಡ್ತಾರೋ ಅಂತ ಟೆನ್ಷನ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಮ್ಮ ಮನೆ ಎದುರು ಒಂದು ಆಲೂಗಡ್ಡೆ ಕಟ್ಟದೇ ಸಲ ಅಂತ, ಅದೇನಾಗುತ್ತೋ ನೋಡೋಣ ಅಂತ. ಆದರೆ ಮಿತ್ರ, ಇಲ್ಲಿ 15 ಲಕ್ಷ ಹೇಗೆ ಬಂತು ಅಂತ ಬರೆದಿದ್ದೀವಿ. ಮೊದಲನೇದು, ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಟು, ಬುಲೆಟ್ ಪ್ರೂಫ್ ಹೆಲ್ಮೆಟ್ ನರೇಂದ್ರ ಮೋದಿ ತರಿಸ್ಕೊಟ್ರಲ್ಲ, ಅವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ, ಇನ್ನೇನು ಬೇಕಾಗಿಲ್ಲ ಅಂತ. ಪಾಕಿಸ್ತಾನದ ಗಡಿಗೆ ಬೇಲಿ ಹಾಕಿ ಒಳನುಗ್ಗಿ ಬಂದ 600ಕ್ಕೂ ಹೆಚ್ಚು ಉಗ್ರರನ್ನ ಬಡಿದು ಕೊಂದ್ರಲ್ಲ ಈ ದೇಶದ ಸೇನೆ, ಅವತ್ತು ಬಂತು 15 ಲಕ್ಷ ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ ಈ 5 ವರ್ಷಗಳಲ್ಲಿ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ನಮ್ಮನ್ನು ಸದಾ ಕಾಡ್ತಾ ಇದ್ದ ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡುವಂತಾಯ್ತಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಗರೀಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮಗೆ ಮನೆ ಕರೆಂಟು ಗ್ಯಾಸ್ ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ಟರಲ್ಲ ನರೇಂದ್ರ ಮೋದಿ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಂತೆ ದುಡ್ಡು ಎಷ್ಟಾಗುತ್ತೋ ಅಂತ ಟೆನ್ಷನ್ನಿಂದ. ಮೋದಿ ಬಂದಾಗಲಿಂದ ಪ್ರಾಮಾಣಿಕವಾಗಿ ಹೇಳಿ, ಮಿಸ್ ಕಾಲ್ ಕೊಟ್ಟಿದ್ದು ನೆನಪಿದೆಯಾ ಯಾರಿಗಾದರೂ? ಯಾವನಾದರೂ ಮಿಸ್ ಕಾಲ್ ಕೊಟ್ಟರೆ ಕಂಜೂಸು ಅಂತ, ಮಹಾ ಕಂಜೂಸ್ ಅವನು ಅಂತ. ಫ್ರೀ ಕಾಲ್ ಇದ್ದಾಗಲೂ ಮಿಸ್ ಕಾಲ್ ಕೊಡೋನು ಎಷ್ಟು ಕಂಜೂಸ್ ಇರಬೇಕು? ಈಗ ದೇಶದಲ್ಲಿ ಫ್ರೀ ಕಾಲ್ ಇದೆ, ಫ್ರೀ ಡಾಟಾ ಇದೆ. ಜಗತ್ತಿನಲ್ಲಿ ಫ್ರೀ ಡಾಟಾ ಇರುವಂಥ ಬಹುಶಃ ನನಗೆ ಗೊತ್ತಿರುವ ಏಕೈಕ ರಾಷ್ಟ್ರ ಭಾರತ ಮಾತ್ರ, ಇನ್ಯಾವುದೂ ಇಲ್ಲ. ಯಾರೋ ಬೆಳಗ್ಗೆ ಒಳ್ಳೆ ಟ್ವೀಟ್ ವಾರ ಭಾಳ ಚೆನ್ನಾಗಿ ನಡೀತಿತ್ತು. ಯಾರೋ ಒಬ್ಬ ಪಾಕಿಸ್ತಾನಿ ಮೆಸೇಜ್ ಮಾಡಿದ್ದ. ಆ ಮೆಸೇಜಲ್ಲಿ ಏನಿತ್ತು ಅಂದರೆ, ಟ್ವೀಟ್ನಲ್ಲಿ, ಎಲ್ಲಿ ಭಾರತೀಯರು F-16 ಉರುಳಿಸಿದ್ದಾರೆ ಅಂತ ಹೇಳಿದ್ದಾರಲ್ಲ, ವಿಡಿಯೋನೇ ಬರಲಿಲ್ವಲ್ಲ. ಅದಕ್ಕೆ ಒಬ್ಬ ಇಂಡಿಯನ್ ರಿಪ್ಲೈ ಮಾಡಿದ್ದ, ನಾನು ವಿಡಿಯೋ ಕಳಿಸ್ಬೋದು ಕಣೋ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಅದು ನಿನ್ನ ದೇಶಕ್ಕೆ ಬಂದು ನಿನ್ನ ದೇಶದ ಸ್ಪೀಡಿಗೆ ಡೌನ್ಲೋಡ್ ಆಗಿ ಅದು ನೀನು ನೋಡೋದ್ರ ವೇಳೆಗೆ ಇನ್ನೊಂದು F-16 ಬಿದ್ದಿರುತ್ತೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡು, ಬೇರೆನೇ ತೋರಿಸ್ತೀನಿ ನಿನಗೆ ಅಂತ. ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಹಾಲಾತ್ ಅಷ್ಟು ಕೆಡ್ದಾಗಿದೆ ಅಂತ ಭಾಳ ಮಜವಾಗಿತ್ತು. ಆದರೆ ನನ್ನ ದೇಶದ ಸ್ಪೀಡ್ ಹಂಗಿದೆ, ವಿ ಆರ್ ಆನ್ 4G ನೌ.
5G ತಯಾರಿ ನಡೆಸ್ತಾ ಇದ್ದೀವಿ. ನರೇಂದ್ರ ಮೋದಿ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ರು ಭಾರತವನ್ನು. ಮಿತ್ರ, ಇದರಲ್ಲಿ ಇನ್ನೊಂದು ಅದ್ಭುತವಾದ ಸೆಂಟೆನ್ಸ್ ಇದೆ, ನಂಗೆ ಭಾಳ ಇಷ್ಟವಾಗಿರುವಂಥ ಸೆಂಟೆನ್ಸು. ನರೇಂದ್ರ ಮೋದಿ ಪ್ರತಿಭಾವಂತ ದಲಿತರೊಬ್ಬರನ್ನು ಕರ್ಕೊಂಡೋಗಿ ರಾಷ್ಟ್ರಪತಿ ಪದವಿಯಲ್ಲಿ ಕೂರಿಸಿ ಅವರಿಗೊಂದು ನಮಸ್ಕಾರ ಮಾಡಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, ಶತಶತಮಾನದ ಹಿಂದೂ ಧರ್ಮದ ಕಳಂಕವೂ ತೊಡೆದೋಯ್ತು ಅಂತ ತುಂಬ ಸುಂದರವಾಗಿದೆ. 15 ಲಕ್ಷ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀರೇನು? ನೆನ್ನೆ ಯಾರೋ ಒಬ್ಬರು ಬರೆದು ಕಳಿಸಿದ್ದಾರೆ, ನರೇಂದ್ರ ಮೋದಿಯವರೇ 15 ಲಕ್ಷ ನನಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಅದಕ್ಕಿಂತ ಜಾಸ್ತಿ ಬಂತು, ಡೆಪಾಸಿಟ್ ಎಲ್ಲಿ ಮಾಡೋದು ಹೇಳಿ ಅದನ್ನು ವಾಪಸ್ಸು ಅಂತ. ಈ ಅಟ್ಯಾಕ್ ಆಯ್ತಲ್ಲ ಪುಲ್ವಾಮದ ವಿರುದ್ಧ, ಅದಾಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಅನಿಸಿದೆ ಆತ್ಮಗೌರವ ಇಟ್ಟು ಜಾಸ್ತಿ ಆಗಿದೆ, 15 ಲಕ್ಷ ಯಾವ ಮಾ ಹೋಗಲ್ಲ, ಇದಕ್ಕಿಂತ ಬಂದಿರೋ ಜಾಸ್ತಿ ದುಡ್ಡನ್ನು ಎಲ್ಲಿ ಡೆಪಾಸಿಟ್ ಮಾಡಬೇಕು ಹೇಳಿ ಅಂತ ಕೇಳಿಕೊಳ್ಳುವ ಮಟ್ಟಿಗೆ ಭಾರತ ಇದೆ ಅಂತ. ಇದು ಒಂದು ಪೋಸ್ಟರ್. ಇನ್ನೊಂದು ಪೋಸ್ಟರ್ ಇದೆ, ಈ ಪೋಸ್ಟರಲ್ಲಿ ಮೋದಿಯನ್ನು ನಾವು ಯಾಕೆ ವಿರೋಧಿಸಬೇಕು ಅಂತ ನಾವೇ ಬರೆದಿದ್ದೀವಿ ಪಾಕಿಸ್ತಾನಿಯ ಕಾಂಗ್ರೆಸ್ನವರಿಗೆ. ನನಗೆ ಕಾಂಗ್ರೆಸ್ ಅನ್ನುವಾಗೆಲ್ಲ ಪಾಕಿಸ್ತಾನ ಅಂತ ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ, ಬಿಡಿ ಅದು ಬೇರೆ ಸಂಗತಿ, ಇನ್ನೊಂದು ಸಲ ಯಾವಾಗಲಾದರೂ ಮಾತಾಡಬೇಕು. ಆದರೆ ಒಂದಂತೂ ಹೌದು, ನಾನು ಪ್ರತಿ ಬಾರಿ ಈ ಕಾಂಗ್ರೆಸ್ನವ್ರು ನೋಡುವಾಗ ನಂಗೆ ಆಶ್ಚರ್ಯ ಅನಿಸುತ್ತೆ, ನರೇಂದ್ರ ಮೋದಿ ಅವ್ರ ಮೇಲೆ ಸಮರ್ಥವಾದ ಆರೋಪ ಮಾಡಲಿಕ್ಕೂ ಆಗಲಿಲ್ಲ ಅವ್ರ ಹತ್ರ. ಕಳೆದ 5 ವರ್ಷಗಳಲ್ಲಿ ಬಿ ಪ್ರೌಡ್, ನನಗೆ ಇದ್ರ ಬಗ್ಗೆ ಎದೆ ಎತ್ಕೊಂಡು ನಿಲ್ಲಬೇಕು ಅನಿಸುತ್ತೆ. ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ಸು ಸೇರಿದಂತೆ 28 ಇತರೆ ಪಾರ್ಟಿಗಳಿಗೆ ನರೇಂದ್ರ ಮೋದಿಯವರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡಲಿಕ್ಕಾಗಲಿಲ್ಲ 5 ವರ್ಷಗಳಲ್ಲಿ. ಕಾಂಗ್ರೆಸ್ನಲ್ಲಿ 5-5 ತಿಂಗಳಿಗೂ ಒಂದೊಂದು ಭ್ರಷ್ಟಾಚಾರ ಬರ್ತಿತ್ತು, ನರೇಂದ್ರ ಮೋದಿಯವರಿಗೆ 5 ವರ್ಷಗಳಲ್ಲಿ ಒಂದು ಭ್ರಷ್ಟಾಚಾರದ ಆರೋಪ ಮಾಡಲಿಕ್ಕಾಗಲಿಲ್ಲ. ಈಗಿರೋದು ಆರೋಪ ಏನು ಗೊತ್ತೇನು? ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇರಲ್ಲ ಅಂತ. ಇವರಿಗೇನು ಪ್ರಾಬ್ಲಮ್ಮು? ಯಾವ್ದಾದ್ರು ಕೇಳಿದ್ದೀರಾ ನೀವು? ಅವ್ರ ಹೆಂಡತಿ ಜೊತೆ ಅವರಿಲ್ಲ, ನಿಮ್ಗೇನು ಪ್ರಾಬ್ಲಮ್ ಅಂತ ಕೇಳಿದ್ದೀರಾ? ಇವ್ರು ಕೇಳಿ ನರೇಂದ್ರ ಮೋದಿ ನಿಮ್ಮ ಕಂಪ್ಲೇಂಟ್ ಏನು? ನರೇಂದ್ರ ಮೋದಿ ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಬಟ್ಟೆ ಹಾಕದೆ ತಿರುಗಾಡ್ಬೇಕಾ? ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಇವರು? ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ಇವ್ರಿಗೆ ಪ್ರಾಬ್ಲಮ್ ಇರೋದು ಇವರು ಮನಮೋಹನ್ ಸಿಂಗನ್ನು ಕೂರಿಸಿ 10 ವರ್ಷ ಸೈಲೆಂಟಾಗಿ ಇರಿಸ್ಬಿಟ್ಟಿದ್ರಲ್ಲ, ನರೇಂದ್ರ ಮೋದಿ ತಾನು ಮಾಡಿದ ಕೆಲಸವನ್ನು ಜನರಿಗೆ ನೇರವಾಗಿ ಮುಟ್ಟಿಸ್ತಾರೆ ಅನ್ನೋದೇ ಟೆನ್ಷನ್ ಇವರಿಗೆ. ನರೇಂದ್ರ ಮೋದಿ ವಕ್ತೃತ್ವ ಚೆನ್ನಾಗಿದೆ, ಈ ಥರದ ಒಬ್ಬ ಅದ್ಭುತವಾದ ಸ್ಪೀಕರ್ ಕಾಂಗ್ರೆಸ್ಸಿಗಿಲ್ವಲ್ಲ ಅನ್ನೋ ಟೆನ್ಷನ್ಗೆ ಒದ್ದಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಹಾಗೆ ಜನರಿಗೆ ಮುಟ್ತಾರೆ ಅನ್ನೋದೇ ಪ್ರಾಬ್ಲಮ್. ನರೇಂದ್ರ ಮೋದಿ ಪ್ರೆಸ್ ಮೀಟ್ ಮಾಡಲ್ಲ ಅಂದರು, ಆದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ದೇಶದ ಜನರೊಂದಿಗೆ ಮನ್ ಕಿ ಬಾತ್ನಿಂದ ನೇರವಾಗಿ ಮಾತನಾಡಿದ ಮತ್ತೊಬ್ಬ ಪ್ರಧಾನಿ ಇರಲಿಲ್ಲ, ಅದು ನರೇಂದ್ರ ಮೋದಿಯವರೇ. ನರೇಂದ್ರ ಮೋದಿ ಆ ಕೆಲಸ ಮಾಡಿದ್ರಲ್ಲ, ಇವ್ರಿಗಿರೋ ಟೆನ್ಷನ್ ಅದು. ನರೇಂದ್ರ ಮೋದಿ ಅವರ ಮೇಲೆ ಇವ್ರು ಮಾಡೋ ಆರೋಪಗಳೆಲ್ಲ ಇಷ್ಟು ಕಳಪೆ ಮಟ್ಟದ ಆರೋಪ. ಅದಕ್ಕೆ ನಾನು ಹೇಳಿದೆ, ನಿಮ್ಗೆ ಆರೋಪ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಆರೋಪ ಪಟ್ಟಿ ನಾನೇ ತಯಾರಿ ಮಾಡಿಕೊಡ್ತೀನಿ. ನರೇಂದ್ರ ಮೋದಿನ ಯಾಕೆ ವಿರೋಧಿಸಬೇಕು ಅಂತ ನಾನು ಹೇಳ್ತೀನಿ, ನಮ್ಮ ಜನ ಅದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಎಲ್ಲ ಕಡೆ ಆನ್ಸರ್ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದೀನಿ. ಇಲ್ಲೊಂದು 7-8 ಪ್ರಶ್ನೆ ಇದೆ, ಈ ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೇಳ್ತೀನಿ, ನೀವು ಹೌದು ಅಥವಾ ಇಲ್ಲ ಅದಲ್ಲಿ ಉತ್ತರ ಕೊಡಬೇಕು. ಕೊಡ್ತೀರಾ? ನಿಮ್ಗೆ ನರೇಂದ್ರ ಮೋದಿ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನಾನೊಂದು ಟೆಸ್ಟ್ ಮಾಡ್ತೀನಿ ನೋಡೋಣ. 500 ಜನ ಸುತ್ತಮುತ್ತಲಿನ ಜನಕ್ಕೆ ನರೇಂದ್ರ ಮೋದಿಯವ್ರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ಅಂತೊಂದು ಟೆಸ್ಟು. ಹೌದು ಅಥವಾ ಇಲ್ಲ, ಎರಡೇ ಆಪ್ಷನ್ ಕೊಡ್ಬೋದಾ? ಶಾಲ್ ವಿ ಗೋ? ಮೋದಿ ವಿದೇಶದವರ? ಇಷ್ಟೇ ನಾವು ವಾಯ್ಸು. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ಲ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ಯಾರನ್ನಾದರೂ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರ? ಮೋದಿ ವಿದೇಶಕ್ಕೆ ಹೋದಾಗ ಯಾವತ್ತಾದರೂ ಭಾರತವನ್ನು ಬೈದಿದ್ದಾರ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನು ನೋಡಿದ್ದೀರಾ, ಕೇಳಿದ್ದೀರಾ? ಮತ್ತು ಅವ್ರಿಗೆ ಬಿಟ್ಟು ಇನ್ಯಾರಿಗಾದರೂ ಓಟ್ ಯಾಕೆ ಹಾಕ್ತೀರಾ? ಯಾಕ್ರಿ? ಮೋದಿ ಪ್ರಧಾನಿ, ಮೋದಿ ಅಲ್ಲ, ಯಾರೇ ಪ್ರಧಾನಿ ಆಗಬೇಕಾದರೂ ಇರಬೇಕಾಗಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನು ಪಟ್ಟಿ ಮಾಡಿದ್ದೀವಿ. ಇದನ್ನು ಬಿಟ್ಟು ಮತ್ತೆ ಯಾರನ್ನ ಸೆಲೆಕ್ಟ್ ಮಾಡೋದು ಯಾಕೆ? ಈಗ ನೀವು ಇದನ್ನು ತೊಗೊಂಡೋಗ್ಬೇಕು ಈ ಪೋಸ್ಟರ್ನ. ಈ ಪೋಸ್ಟರ್ ಪ್ರತಿಯೊಂದು ಪ್ರಶ್ನೆಗೂ ನೀವೇ ಉತ್ತರ ಕೊಟ್ಕೋಬೇಕು. ಮನೆಗೆ ಹೋಗಿ ಕೂತ್ಕೊಂಡು ಸುಮ್ಮನೆ ನೋಡಿ, ಮೋದಿ ವಿದೇಶದವರು ಅಂದರೆ ನೀವು ಅಲ್ಲ ಅಂದ್ರಿ, ಮತ್ತೆ ಯಾರು ವಿದೇಶದವರು? ಆನ್ಸರ್ ಮಾಡಿ. ಮೋದಿ ಭ್ರಷ್ಟರ ಅಂದರೆ ಅಲ್ಲ ಅಂದ್ರಿ, ಮತ್ತೆ ಯಾರು ಭ್ರಷ್ಟರು? ನೀವು ಆನ್ಸರ್ ಮಾಡಿ. ಮೋದಿ ದೇಶದ್ರೋಹಿನ ಅಂದರೆ ಅಲ್ಲ ಅಂದ್ರಿ, ಮತ್ತೆ ಯಾರು ದೇಶದ್ರೋಹಿ? ಚೈನಾಕ್ಕೆ ರಫೇಲಲ್ಲಿ ಇರುವಂಥದ್ದನ್ನೆಲ್ಲ ಬಾಯ್ಬಿಡಬೇಕು ಅಂತ ನಿಂತಿರೋರು ಯಾರು? ನೀವೇ ಹೇಳಿ. ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ರ? ಇಲ್ಲ ಅಂದರೆ ಮತ್ತೆ ಯಾರು ಲಾಭ ಮಾಡಿಕೊಟ್ರು? ಪರಿವಾರದ್ದೇ ಪಾರ್ಟಿಗಳ್ರಿ ಇಲ್ಲಿ. ಅಪ್ಪ PM ಆದರು ಅಂತ ಮಗ CM, ಮಗ CM ಆದರು ಅಂತ ಅವ್ರ ಅಣ್ಣ ಮಿನಿಸ್ಟರ್ ಆಗಲೇಬೇಕಲ್ಲ. ಅವ್ರ ಅಣ್ಣ ಮಿನಿಸ್ಟರ್ ಆದ ತಕ್ಷಣ CM ಹೆಂಡತಿಗೆ MLA ಮಾಡಿದರು, CM ಹೆಂಡತಿಗೆ MLA ಮಾಡಿದರು ಅನ್ನೋ ಕಾರಣಕ್ಕೋಸ್ಕರ ಅಣ್ಣನ ಹೆಂಡತಿ ಗಲಾಟೆ ಮಾಡಿದ್ರು, ನನಗೇನು ಇಲ್ವಾ? ಆಯ್ತು, ನೀನು MLA. CM ಹೇಳ್ದ, ಈ ಸಲ ನನ್ನ ಮಗ MP. ಅಣ್ಣನ ಮಗ ಕೇಳ್ದ, ನಾನೇನಿಲ್ವಾ? ನೀನು MP ತಗೋ.
ಇಡೀ ಪರಿವಾರವೇ ಅವರಿಗೆ ದೇಶವಾದರೆ ನರೇಂದ್ರ ಮೋದಿಗೆ ದೇಶವೇ ಪರಿವಾರ. ಅಂಥ ವ್ಯಕ್ತಿಯೊಂದಿಗೆ ನಾವು ನಿಂತಿದ್ದೀವಿ ಎನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇರಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮಿತ್ರರೇ, ಇವೆರಡರ ಜೊತೆಗೆ ಒಂದು ಸ್ಟಿಕ್ಕರ್ ಇದೆ ಮನೆ ಬಾಗಿಲ ಮೇಲೆ ಅಂಟಿಸ್ಲಿಕ್ಕೋಸ್ಕರ. ಈ ಸ್ಟಿಕ್ಕರ್ ಮೇಲೆ ಏನಿದೆ ಅಂತಂದರೆ, ಕಾಂಗ್ರೆಸ್ ಯಾರ್ಯಾರು ಫೈಟ್ ಮಾಡ್ತಾರೆ ಅಂತ. ಕಾಂಗ್ರೆಸ್ ದಳ, SP, BSP, RJD, DMK, ಭ್ರಷ್ಟರು, ಅರ್ಬನ್ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGO, ತುಕಡೆ ತುಕಡೆ ಗ್ಯಾಂಗ್, ಇಷ್ಟು ಜನ ಒಂದು ಕಡೆ ಇದ್ದಾರೆ. ಅವ್ರ ಎದುರುಗಡೆ ಯಾರಿದ್ದಾರೆ ಗೊತ್ತಾ? ಮೋದಿ. ಮೋದಿ ಜೊತೆಗೆ ನಾನಿದ್ದೀನಿ ಅಂತ, ಯಾರಿಲ್ಲ ಅಂದರೂ ನಾನಿರ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಈ ಸ್ಟಿಕ್ಕರ್ ಹಾಕೋಬೇಕು ಅಂತ ನಾನು ವಿನಂತಿಸ್ಕೋತೀನಿ. ಆದರೆ ಇದ್ಯಾವುದು ಫ್ರೀ ಆಫ್ ಕಾಸ್ಟ್ ಅಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಇದನ್ನು ನಮಗೆ ಪ್ರಿಂಟ್ ಮಾಡಿಕೊಟ್ಟಿದ್ದಲ್ಲ. ಇದು ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗಬೇಕು ಅಂತ ನಾನು ವಿನಂತಿಸ್ಕೋತೀನಿ. ಪ್ರತಿಯೊಂದರ ಪ್ರಿಂಟಿಂಗ್ ಆ ಸ್ಟಿಕ್ಕರ್ ಇದು, ನೀವೇನು ಗಮ್ ಹಾಕಬೇಕು ಅಂತ ಏನೂ ಇಲ್ಲ. ಇದನ್ನು ತೆಗೆದು ಮೆತ್ತಿದ್ರೆ ಆರಾಮಾಗಿ ಮೆತ್ಕೊಂಡು ಬಿಡುತ್ತೆ. ಈ ಸ್ಟಿಕ್ಕರ್ನ ವೈಶಿಷ್ಟ್ಯ ಏನು ಅಂತಂದರೆ, ನೀವು ಅದು 4.5 ರೂಪಾಯಿ ಏನೋ ಖರ್ಚಾಗಿದೆ, 5 ರೂಪಾಯಿ ನಿಮ್ಗೊಂದು ಪೋಸ್ಟ್ ಕೊಡ್ತಾರೆ, 2 ರೂಪಾಯಿಗೆ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಪ್ರತಿಯೊಬ್ಬರು ಇದನ್ನು ತಾವು ತಮ್ಮನೆಗೂ ತೆಗೆದುಕೊಂಡು ಹೋಗಿ, ಪಕ್ಕದ ಮನೆಯವ್ರಿಗೂ ತೆಗೆದುಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಹಾಕಿ. ಯಾರಾದರೂ ಬಂದು ನಿಮ್ಮನ್ನು ನರೇಂದ್ರ ಮೋದಿ ಏನು ಮಾಡಿದರು ಇಷ್ಟು ವರ್ಷಗಳ ಕಾಲ ಅಂತ ಕೇಳಿದರೆ, ನೀವು ದಯಮಾಡಿ ಒಂದು ಮಾತು ಹೇಳಿ, ನರೇಂದ್ರ ಮೋದಿಯವರು ಏನು ಮಾಡಿದರು ಅಂತ ನಂಗೆ ಹೇಳೋಕ್ಕೆ ಪುರುಸೊತ್ತಿಲ್ಲ ಕಣಪ್ಪ, ಒಂದೇ ಒಂದು ಕೆಲಸ ನೋಡು, ಅಲ್ಲಿ 2 ಪೋಸ್ಟ್ರಿದೆ, ಆ 2 ಪೋಸ್ಟ್ನ ಓದ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿ. ಅಷ್ಟಾದರೂ ಅದನ್ನು ಓದಿದ ಮೇಲೆ, ಏ ನರೇಂದ್ರ ಮೋದಿ ಏನು ಮಾಡಿಲ್ಲ ಬಿಡು ಅಂತಂದರೆ, ಒಂದೇ ಒಂದು ಕೆಲಸ ಮಾಡಿ ನನಗೋಸ್ಕರ, ಅವನನ್ನು ಗಟ್ಟಿಯಾಗಿ ತಪ್ಕೊಳ್ಳಿ. ಕುರುಡನಾಗಿರೋದೇ ಭಾರ ಕಷ್ಟ ಕಣ, ಕಿವುಡೂ ಆಗಿಬಿಟ್ರೆ ಬದುಕು ಭಾಳ ಕಷ್ಟ ಕಣೋ, ಅದು ಹೆಂಗೆ ಬದುಕು ನಡೆಸ್ತಾ ಇದೆಯೋ ದೇವರೇ ಬಲ್ಲ ಅಂತ ಅವನಿಗೊಂದು ಗಟ್ಟಿಯಾಗಿ ತಪ್ಪಿಕೊಂಡು ಅವನು ಬೆನ್ನು ತಟ್ಟಿ ಮನೆಗೆ ಕಳಿಸ್ಬಿಡಿ ಸಾಕು ಅಂತ ಅವ್ನು ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ನಮಗೆ ದೇಶದ ಸೇವೆ ಮಾಡಬೇಕಾಗಿದೆ, ಪರಿವಾರದ ಸೇವೆ ಮಾಡೋರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ನಾವು ದೇಶ ಸೇವೆಗೆ ನಿಂತವರಾಗಿದ್ದರಿಂದ ದೇಶದ ಕೆಲಸ ಮಾಡಲಿಕ್ಕೆ ಮುಂದೆ ಬರೋಣ. ಮಿತ್ರರೇ, ಒಂದು ಡೈರಿ ಇದೆ, ಐಡಿಯಾ ಆಫ್ ಭಾರತ್ ಅಂತ. ಇದರಲ್ಲಿ 365 ದಿನ, ಇದು ಫೆಬ್ರವರಿ ಅಂತ ತಿಳ್ಕೊಳ್ಬೇಡಿ, ಇದನ್ನು ಏಪ್ರಿಲ್ಗೆ ಶುರುವಾಗೋದು, ಯುಗಾದಿಯಿಂದ ಯುಗಾದಿಗೆ ಹಿಂದೂ ಪಂಚಾಂಗದ ಪ್ರಕಾರ ಇದೆ. ಇದರ ವೈಶಿಷ್ಟ್ಯ ಏನು ಅಂತಂದರೆ, ಪ್ರತಿ ಪೇಜಿನ ಕೆಳಗೂ ನರೇಂದ್ರ ಮೋದಿಯವರ ಸಾಧನೆಯ ಒಂದೊಂದು ಸಾಲು ಬರೆದಿದೆ. ನಿಮ್ಗೆ ಯಾವತ್ತಾದರೂ ಸುಮ್ಮನೆ ಬೋರ್ ಆದಾಗ ಸುಮ್ಮನೆ ಕೂತ್ಕೊಳ್ಳಿ, ಹಿಂಗೆ ತೆಗೆದು ಈ ಪೇಜನ್ನು ತೆಗಿತಾ ಹೋಗಿ, ನರೇಂದ್ರ ಮೋದಿಯವರು ಎಷ್ಟು ಕೆಲಸ ಮಾಡಿದರು 5 ವರ್ಷಗಳಲ್ಲಿ ಅಂತ ನಿಮಗೆ ಟೋಟಲ್ ಡೀಟೇಲ್ ಸಿಗುವಂಥ ಈ ಡೈರಿ ಕೂಡ ಅಲ್ಲಿ ಸಿಗುತ್ತೆ. ಭಾಳ ಕಾಪೀಸ್ ಇಲ್ಲ, ಇದರ ಕೊನೆಯ 150-200 ಕಾಪಿಗಳಿರ್ಬೋದು. ಅಷ್ಟು ಕಾಪಿಗಳನ್ನು ನೀವು ತೆಗೆದುಕೋಬಹುದು ಅಂತ ನಿಮ್ಮ ಹತ್ರ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ. ಮಿತ್ರರೇ, ನನ್ನ ಉದ್ದೇಶ ಖಂಡಿತವಾಗಿ ಡೈರಿ ಮಾರೋದು ನಿಮಗೆ ಪೋಸ್ಟರ್ ತಲುಪಿಸೋದಲ್ಲ. ಆದರೆ ಒಂದೇ ಒಂದು ಉದ್ದೇಶ ಏನು ಅಂತಂದರೆ, ನರೇಂದ್ರ ಮೋದಿಯವರನ್ನು ವಾಪಸ್ ಪ್ರಧಾನಿ ಮಾಡೋದು ಮಾತ್ರ. ಅಕಸ್ಮಾತ್ ಈ ಬಾರಿ ಕಳ್ಕೊಂಡ್ರೆ, 2004 ಒಬ್ಬರನ್ನು ಕಳ್ಕೊಂಡ್ವಲ್ಲ, ಅದಕ್ಕೆ ಮುಂದಿನ 10 ವರ್ಷಗಳ ಕಾಲ ಪ್ರಾಯಶ್ಚಿತ್ತ ಅನುಭವಿಸಿದ್ವಿ. ನರೇಂದ್ರ ಮೋದಿಯವರನ್ನು ಕಳ್ಕೊಂಡ್ರೆ ಇನ್ನು 50 ವರ್ಷಗಳ ಕಾಲ ದೇಶದ ಬೆಳವಣಿಗೆಗೆ ಮನಸ್ಸು ಮಾಡುವ ಮತ್ತೊಬ್ಬ ನಾಯಕ ಬರಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡಲಿಕ್ಕೆ ಜೊತೆಯಾಗೋಣ ಅಂತ ಆಶಿಸ್ತಾ ಒಂದೇ ಒಂದು ಮಾತನ್ನು ನಿಮ್ಮ ಜೊತೆ ಕೊನೆಯಲ್ಲಿ ಹಂಚ್ಕೋಬೇಕು. ನೀವೆಲ್ಲರೂ ನನ್ನ ಜೊತೆ ಸೇರ್ಕೋಬೇಕು. ಅದಕ್ಕೆ ಗಠಬಂಧನ್ನ ಎಲ್ಲರೂ ಕೈ ಹಿಡಿದು ನಿಲ್ಲೋದನ್ನು ನೋಡಿದಾಗ ನೀವೆಲ್ಲರೂ ಗಾಬರಿಯಾಗಿ ನೋಡ್ತಿರಲ್ಲ ಹೆಂಗಾಗಿದೆ ಅಂತ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆಯನೂರು ಇವತ್ತೊಂದು ಸಂದೇಶ ಕೊಡಬೇಕು. ಎಲ್ಲರೂ ನಿಮ್ಮ ಕೈಗಳ ಮೇಲೆ, ನಿಮ್ಮ ಪಕ್ಕದಲ್ಲಿರೋ ಕೈಗಳನ್ನು ಹಿಡ್ಕೊಳ್ಳಿ. ಶಬಾಷ್, ಏನು ಸಂದೇಶ ಗೊತ್ತೇ ನೀವು ಕೊಡ್ತಿರೋದು? ಮಹಾಗಠಬಂಧನದ 2 ಜನರ ಎದುರಿಗೆ ಆಯನೂರಿನ ಸಮಸ್ತ ಮಹಾಜನತೆ ಫೈಟ್ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ನೀವು ಸಂದೇಶ ಕೊಟ್ಟಿದ್ದೀರಾ. ನೀವು 28 ಜನ ಸೇರಿದರೆ ನಾವು 28,000 ಜನ, 28,00,000 ಜನ, 128 ಕೋಟಿ ಜನ ಜೊತೆಯಲ್ಲಿ ಇರ್ತಿದ್ದೀವಿ. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೇ ಮಾಡ್ತೀವಿ ಎನ್ನುವಂತ ನಿರ್ಣಯ ಕೈಗೊಂಡಿದ್ದಕ್ಕೆ ಶತ ನಮನಗಳು. ಮಿತ್ರ, ನನ್ನ ಜೊತೆ ಉಚ್ಚಕಂಠದಲ್ಲಿ ಘೋಷಣೆ ಕೊಡಿ, ಬರೋ